ಎಲ್ಲರಿಗೂ ನಮಸ್ಕಾರ. ನಾನು ಬಾಲಚಂದ್ರ ಅನ್ನೋದು ಮಾತಾಡ್ತಾ ಇದ್ದೀನಿ. ಇವತ್ತಿಂದು ವಿಚಾರ ಏನಂತ ಹೇಳಿದ್ರೆ, ಈ ಕೋವಿಡ್ ಇಡೀ ದೇಶನ ಹಾಳು ಮಾಡಿದೆ. ಆ ಎಲ್ಲ ಪ್ರಪಂಚದಲ್ಲಿ ವರ್ಲ್ಡ್ ವೈಡ್ ಎಲ್ಲರದು ಇಂಡಸ್ಟ್ರೀಸ್ ಆಗ್ಲಿ ಬಿಸ್ನೆಸ್ ಆಗ್ಲಿ ಎಲ್ಲರದು ತುಂಬಾ ಎಫೆಕ್ಟ್ ಆಗಿದೆ. ಈ ಟೈಮ್ನಲ್ಲಿ ವಾಸವಿ ಟ್ರಸ್ಟ್ಗಳಿಂದ ನಾವೊಂದು ಮೀಟಿಂಗ್ ಮಾಡಿ ನಮ್ಮೆಲ್ಲ ಜನಕ್ಕೆ ಅವೇರ್ನೆಸ್ ತರಬೇಕು ಅಂತ ಮಾತಾಡ್ತಾ ಇದೀವಿ. ಆಮೇಲೆ ನಾವು ಅನ್ಕೊಂಡಿರೋದು ಏನಂದ್ರೆ, ನೆಕ್ಸ್ಟ್ ಜನರೇಷನ್ ಅಲ್ಲಿ ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅಂತ ನಾವು ಅನ್ಕೊಂಡಿದೀವಿ. ಅದರಿಂದ ಜಾಸ್ತಿ ನಮ್ಮ ವಾಸವಿ ಹಾಸ್ಟೆಲ್ ನಲ್ಲಿ ತುಂಬಾ ಕಡೆಯಿಂದ ಎಲ್ಲಾ ತರನು ನಾವು ಸಪೋರ್ಟ್ ಮಾಡಿದೀವಿ. ಅರುಣ್ ಅವರು ಈ ವಿಚಾರದಲ್ಲಿ ನಮ್ಮ ಹತ್ರ ಎಲ್ಲಾ ತರನು ಮಾತಾಡ್ತಾರೆ. ಮತ್ತು ಇವಾಗ ನಾವು ಮೈನ್ ಆಗಿ ವಾಸವಿ ಟ್ರಸ್ಟ್ ನ ಫೌಂಡರ್ಸ್ ನೆಲ್ಲ ನಾವು ಇವಾಗ ನೆನಪು ಮಾಡ್ಕೋಬೇಕು. 150 ಜನ ಇಂದ 200 ಜನ ನಾವು ಎಲ್ಲರೂ ಕಂಪನಿ ಮೆಂಬರ್ ಗಳಿದೀವಿ. ನಮ್ಮ ಇವಾಗ ಎಸ್ ವಿ ಎಫ್ ಗುಪ್ತಾ ಅವರು ಪ್ರೆಸಿಡೆಂಟ್ಶಿಪ್ ನಲ್ಲಿ ಇದ್ದಾರೆ, ಅವರು ಸಪೋರ್ಟ್ ಮಾಡ್ಕೊಂಡು ಎಲ್ಲಾರು ನಾವು ಎಲ್ಲರೂ ಇರ್ಬೇಕು ಅಂತ ನಾವು ಎಲ್ಲ ಅನ್ಕೊಂಡಿದೀವಿ. ಅದ್ರ ಪರವಾಗಿ ಅರುಣ್ ಅವರು ನಮ್ಮ ಕಮ್ಯುನಿಟಿ ವಿಚಾರವಾಗಿ ಸ್ವಲ್ಪ ಗೈಡೆನ್ಸ್ ಕೊಡ್ತಾರೆ. ಆಮೇಲೆ ನಮ್ಮ ಪೊಲಿಟಿಕಲಿ ನಮ್ಮ ವೈಶಾಸ್ ಕಮ್ಯುನಿಟಿನಲ್ಲಿ ತುಂಬಾ ನಾವು ವೀಕ್ ಆಗಿದ್ದೀವಿ. ಬಿಕಾಸ್ ಆಫ್ ದ ನಮ್ದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇಸ್ ವೆರಿ ಲೆಸ್. ಆಮೇಲೆ ನಮ್ದು ಫ್ಯೂಚರ್ ನಮ್ಮ ಪೊಲಿಟಿಕಲ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಬದಲಿಗಿನ್ನ ನನ್ನ ಅನಿಸಿಕೆ, ಯಾಕೆಂದ್ರೆ ನಾವಿರೋದು 1-2% ಜನ ನಮ್ಮ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ನನ್ನ ಅನಿಸಿಕೆ ಏನು ಅಂದ್ರೆ, ನಾವು ನಮ್ಮ ಎಜುಕೇಶನ್ ಅಲ್ಲಿ ಸ್ವಲ್ಪ ನಮ್ಮ ಫ್ಯೂಚರ್ ಬರೋ ಯಂಗ್ಸ್ಟರ್ಸ್ಗೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿ ಅವ್ರಿಗೆ ನಮ್ಮ ಸಪೋರ್ಟ್ ನಮ್ಮ ಕಮ್ಯುನಿಟಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಿ ಐ ಪಿ ಎಸ್ ಐ ಎ ಎಸ್ ಓದಂತ ಜನಕ್ಕೆ ನಮ್ಮ ಕಡೆಯಿಂದ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಫೈನಾನ್ಷಿಯಲಿ ಆಗ್ಲಿ ಅಂಡ್ ಮಾರಲಿ ಆಗ್ಲಿ ಅವ್ರು ಮಾಡಿದ್ರೆ ಅದರಿಂದ ನಮ್ಮ ಕಮ್ಯುನಿಟಿ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ನನ್ನ ಅನ್ಸಿಕೆ. ಇವಾಗ ಅರುಣ್ ಸರ್ ಇವಾಗ ಜಾಯಿನ್ ಆಗಿದ್ದಾರೆ. ಇವಾಗ ಅರುಣ್ ಅವರು ಅವ್ರ ಫಾದರ್ ಬಂದು ಒನ್ ಆಫ್ ದಿ ಟೈಕೂನ್ ಇಂದ ನಮ್ ಕ್ಯಾಸ್ಟ್ ನಲ್ಲಿ 30 ವರ್ಷ ಎಮ್ ಎಲ್ ಸಿ ಆಗಿ ಒಳ್ಳೊಳ್ಳೆ ಪೊಸಿಷನ್ ತಗೊಂಡು ಸಭಾಪತಿ ಆಗಿ ನಮ್ಮ ಅದು ಅನ್ಬಿಲೀವೇಬಲ್. ನಮ್ ಕ್ಯಾಸ್ಟ್ ನಲ್ಲಿ ಆತರ ನಾವು ನೋಡೋದಕ್ ಕಷ್ಟ. ಅವ್ರ ಮಗ ಇವಾಗ ಅರುಣ್ ಅವರು ಸೇರಿದ್ದಾರೆ, ಅವರು ಸೋಷಿಯಲ್ ಕೆಲಸ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ, ಅವ್ರಿಂದ ಇಂಪ್ರೂವ್ ಮಾಡ್ತಾ ಇದಾರೆ. ಆಮೇಲೆ ಆಲ್ರೆಡಿ ಅವರು ಸ್ಕೂಲು ಕಾಲೇಜಸ್ ಸ್ಪೋರ್ಟ್ಸ್ ನಲ್ಲೆಲ್ಲ ತುಂಬಾ ಇನ್ವಾಲ್ವ್ ಆಗಿದ್ದಾರೆ. ಬಟ್ ಇನ್ನ ನನ್ನ ಅನಿಸಿಕೆಯಲ್ಲಿ ಎಜುಕೇಶನ್ ಅಲ್ಲಿ ನಮ್ ಜನಕ್ಕೆ ನಮ್ ಕಮ್ಯುನಿಟಿ ಅವ್ರಿಗೆಲ್ಲ ಸ್ವಲ್ಪ ಸಪೋರ್ಟ್ ನಮ್ ಕಡೆಯಿಂದನೂ ಆಗ್ಲಿ ಎಲ್ಲಾ ಕಮ್ಯುನಿಟಿನಲ್ಲಿ ಇರೋ ದೊಡ್ಡ ದೊಡ್ಡ ಜನದಿಂದ ಸಪೋರ್ಟ್ ತಗೊಂಡು ನಮ್ಮವ್ರಿಗೆಲ್ಲ ಕ್ಲೀನ್ ಆಗಿ ಎಜುಕೇಶನ್ ಕೊಟ್ರೆ ನಾವು ಪೊಲಿಟಿಕಿನಲ್ಲಿ ಅದನ್ನೆಲ್ಲೇ ನಾವು ಸ್ಟ್ರಾಂಗ್ ಆಗ್ತೀವಿ. ಬಿಕಾಸ್ ನಮ್ಮ ಎಲೆಕ್ಷನ್ ಹೋಗಿ ನಿಂತ್ಕೊಂಡು ಅದರಲ್ಲಿ ನಾವು ಏನು ಮಾಡೋದು ತುಂಬಾ ಕಷ್ಟ ಇದೆ. ಪೊಲಿಟಿಕಲ್ ನಲ್ಲಿ ಕಮ್ಯುನಿಸಮು ಕ್ಯಾಸ್ಟಿಸಮು ಮನಿ ಪವರು ಮಜಲ್ ಪವರ್ ಎಲ್ಲ ಬೇಕಾಗುತ್ತೆ. ಇದೆಲ್ಲದ್ರಲ್ಲಿ ನಮ್ಮ ವೈಶಾಖ ಕಮ್ಯುನಿಟಿನಲ್ಲಿ ವೀಕ್ ಇದೀವಿ. ಅದಕ್ಕೋಸ್ಕರ ಇವಾಗ ಅರುಣ್ ಅವರು ಇದ್ರಲ್ಲಿ ಏನ್ ಸಜೆಷನ್ ಕೊಡ್ತಾರೆ ಅಂತ ನಾವು ವೈಟ್ ಮಾಡೋಣ. ಈ ಎರಡು ಮಾತು ಮಾತಾಡಿ ಮೀಟಿಂಗ್ ನ ಕಂಟಿನ್ಯೂಟಿ ಮಾಡೋದಿಕ್ಕೆ ನಾನು ಬೇರೆಯವ್ರಿಗೆ ಅಂದ್ರೆ ಅರುಣ್ ಸರ್ಗೆ ಮಾತಾಡಕ್ಕೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಸರ್. ಎಸ್ ಸರೀಶ್ ಶುರು ಮಾಡ್ಬೋದಾ? ಸರ್ ಕೇಳ್ತಾ ಇದೆ ಅಂತ ಅನ್ಕೊಂಡಿದೀನಿ. ಎಲ್ಲರಿಗೂ ಕೇಳ್ತಾ ಇದೆ ಅಂತ ಅನ್ಕೊಂಡಿದೀನಿ. ನಮಸ್ಕಾರ ಬಾಲಚಂದ್ರ ಅವರಿಗೆ. ಎಲ್ಲರಿಗೂ ಕೇಳ್ತಾ ಇದೆ, ಎಲ್ಲರೂ ಮೀಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಐ ವಿಸಿಟೆಡ್ ವಾಸವಿ ಹಾಸ್ಪಿಟಲ್ ರೀಸೆಂಟ್ಲಿ ಬಿಫೋರ್ ಕೋವಿಡ್. ಮಾರ್ಚ್ ಅಲ್ಲಿ ಒಂದ್ಸಲ ಮೀಟ್ ನೋ ಅವಳ ಹಾಸ್ಪಿಟಲ್ ನ ಎಲ್ಲ ಟ್ರಸ್ಟೀಸ್ ಜೊತೆ ಮೋಸ್ಟ್ ಆಫ್ ದಿನ್ ಐ ಮೆಟ್ ಅಂಡ್ ಐ ಡಿಸ್ಕಸ್ ಸೋ ಮೆನಿ ಥಿಂಗ್ಸ್ ರಿಗಾರ್ಡಿಂಗ್ ಅವರ್ ಕಮ್ಯುನಿಟಿ ಅಂಡ್ ಐ ಅಪ್ರಿಷಿಯೇಟೆಡ್ ಎಟ್ ದಟ್ ಟೈಮ್. ತುಂಬಾ ಜನಕ್ಕೆ ಗೊತ್ತಿಲ್ಲ ನೀವು ಮಾಡ್ತಾ ಇರೋ ಅಂತ ಕೆಲಸ, ವಾಸವಿ ಹಾಸ್ಪಿಟಲ್ ವಾಸವಿ ಟ್ರಸ್ಟ್ ಏನ್ ಮಾಡ್ತಾ ಇದ್ರ. ನಿಜವಾಗ್ಲೂ ಒಂದು ನೋಬಲ್ ಕ್ಲಾಸಿಗೆ ಮತ್ತೆ ಇಡೀ ದೇಶ ಮೆಚ್ಚೋ ರೀತಿಲಿ ನೀವು ಮಾಡ್ತಾ ಇರುವಂತದ್ದು. ನಿಮಗೆಲ್ಲರಿಗೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್, ತುಂಬಾ ಕಷ್ಟಪಟ್ಟು ಮಾಡ್ತಾ ಇರುವಂತದ್ದು. ಸ್ನೇಹಿತರೆ, ಇವತ್ತು ಬಾಲಚಂದ್ರ ಅವರು ಹೇಳ್ದಂಗೆ ಸುಮಾರು ಇಶ್ಯೂಸು ನಮ್ಮ ಮನಸ್ಸಲ್ಲಿ ಕಾಡ್ತಾ ಇದೆ. ಒಂದು ಇವತ್ತಿನ ಕೋವಿಡ್ ಸಂದರ್ಭ,
ಕೋವಿಡ್ ಸಂದರ್ಭದಲ್ಲಿ ನಿಜವಾಗ್ಲೂ ನಮಗೆ ಇತ್ತೀಚಿನ ದಿನಗಳಲ್ಲಿ ನಾನು ಪ್ರತಿ ಊರಲ್ಲೂ ನಮ್ಮ ಕಮ್ಯುನಿಟಿ ಸಣ್ಣದು ಆದ್ರೆ ನಮ್ಮೂರಿಗೆ ಅತಿ ಹೆಚ್ಚು ಕೋವಿಡ್ ಕರೋನಾ ವೈರಸ್ ಪಾಸಿಟಿವ್ ಬರ್ತಾ ಇರೋದು ಕೇಳ್ತಾ ಇದ್ದೀವಿ ನಾವು. ಒಂದು ರೀತಿಯಾದಂತ ಆತಂಕದಲ್ಲೂ ನಾವೆಲ್ಲರೂ ಇದೀವಿ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ಬೆಳಿಗ್ಗೆ ಪ್ರಾರಂಭ ಮಾಡಿದ್ರೆ ನನ್ನ ಕೆಲಸ ಆರೂವರೆಯಿಂದ ಪ್ರಾರಂಭ ಮಾಡಿದ್ರೆ ರಾತ್ರಿ ಆಗೋಷ್ಟೊತ್ತಿಗೆ ನನಗೆ ಒಂದು ರೀತಿಯಾಗಿ ಹೆದರಿಕೆ ಶುರು ಆಗತ್ತೆ. ಏನಂದ್ರೆ ಏನಪ್ಪ ಇದು ಈ ರೀತಿ ಆಗ್ತಾ ಇದೆ, ಇಡೀ ದೇಶದಲ್ಲಿ ಆಗ್ತಾ ಇದೆ, ಜೊತೆಗೆ ನಮ್ಮ ಕಮ್ಯುನಿಟಿಲೂ ತುಂಬಾ ಜನದ್ದು ಕೇಳ್ತಾ ಇರೋಂಥದ್ದು. ನಮಗೆ ಬಹಳ ಇಲ್ಲಿ ತನಕ ಏನಾಗ್ತಿತ್ತು ಅಂದ್ರೆ ಹೋದ ತಿಂಗಳ ತನಕ ನಾವೇನಾದ್ರೂ ಎಲ್ಲರೂ ಓಡಾಡ್ತಿದ್ದಾರೆ, ನಾವು ಓಡಾಡ್ತಾ ಇದೀವಿ, ನಮಗೆ ಯಾರಿಗೂ ಗೊತ್ತಿರೋರಿಗೆ ಇದು ಕರೋನಾ ವೈರಸ್ ಬಂದಿದೆ ಅಂತ ಅನ್ನಿಸ್ತಿರ್ಲಿಲ್ಲ. ಯಾರಿಗೂ ಗೊತ್ತಿರೋರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಯಾರೋ ಸಂಬಂಧಿಕರಿಗೆ ಬಂದು ಏನಾರು ಹೆಚ್ಚು ಕಡಿಮೆ ಆಗಿ ಅವರು ತೀರೋಗಿದ್ರೆ ಅವಾಗ ನಮಗೆ ಹೆದರಿಕೆ ಜಾಸ್ತಿ ಆಗ್ತಾ ಇರೋಂಥದ್ದು. ಆದ್ರೆ ನಾನು ಒಟ್ಟಾರೆ ನಾ ಹೇಳಿದ್ನಲ್ಲ, ಬೆಳಗ್ಗಿಂದ ರಾತ್ರಿ ತನಕನು ನಾನು ನೋಡ್ತಾ ಇರೋರಿಗೆ ಇಲ್ಲಿ ಹಾಸ್ಪಿಟ್ಲ್, ಇಲ್ಲಿನ ಗೌರ್ಮೆಂಟ್ ಹಾಸ್ಪಿಟ್ಲ್, ಪ್ರೈವೇಟ್ ಹಾಸ್ಪಿಟ್ಲ್ ಇವ್ರಗಳ ಜೊತೆ ಎಲ್ಲ ಮಾತಾಡಿದಾಗ ತುಂಬಾ ಜನ ಒಂದು ಬೇರೆ ಬೇರೆ ಕಾರಣಗಳಿಂದನೂ ಸಾಯ್ತಾ ಇರೋಂಥದ್ದು, ಜೊತೆಗೆ ಹೆದರಿಕೆಯಿಂದ ಆಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹೆದರಿತಾ ಇದ್ದಾರೆ ದಯಮಾಡಿ ಇಲ್ಲಿ ಇಲ್ಲಿರೋ ಕುಟುಂಬದವರು ಮತ್ತು ಸುಮಾರು ಜನ ಯಾರು ನಮ್ಮ ಸಮಾಜದವರು ಇದ್ದೀವಿ, ದಯಮಾಡಿ ಯಾರು ಹೆದರಬೇಡಿ. ಇದು ಒಂದು ಬೇರೆ ತರ ಇರುವಂತಹ ಇದು ಒಂದು ವೈರಸ್. ಇದನ್ನ ನಾವು ಬಲವಾಗಿ, ದೃಢವಾಗಿ, ಧೈರ್ಯವಾಗಿ ಇದನ್ನ ಎದುರಿಸಿ ನಾವು ಗುಣಮುಖರಾಗಿ ಏನ್ ಮುಂದಿನ ದಿನಗಳಲ್ಲಿ ಏನ್ ವ್ಯಾಕ್ಸಿನ್ ಬರುತ್ತೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನ ಎದುರಿಸಿ ಈ ವೈರಸ್ ಅನ್ನ ಓಡಿಸುವಂತಹದ್ದು ನಮ್ದೆಲ್ಲರದ್ದು ಕರ್ತವ್ಯ ಆಗಿದೆ. ಅದಕ್ಕೆ ನಾನು ವಾಸವಿ ಹಾಸ್ಪಿಟಲ್ ಅವರು ತಗೊಂತಾ ಇರುವಂತಹ ನಿರ್ಧಾರಗಳು, ಅಲ್ಲಿ ಹೋಗ್ತಾ ಇರುವಂತಹ ಪೇಷಂಟ್ಸ್ ಗೆ ಅವರು ಟ್ರೀಟ್ ಮಾಡ್ತಾ ಇರುವಂತದ್ದು ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಪ್ರತಿ ಊರಲ್ಲೂ ನಮ್ಮೂರಿಗೆ ಏನೇನ್ ಸಾಕಾರ ಆಗ್ತಾ ಇದೆ, ಇಡೀ ನಮ್ಮ ಸಮಾಜ ಅವ್ರ ಕೈ ಜೋಡಿಸ್ತಾ ಇದೆ. ಇದು ಒಂದ್ ಭಾಗ. ಸ್ನೇಹಿತರೆ, ಇವತ್ತು ಸಮಯ ಕೊಟ್ಟಿದ್ದು ಹರೀಶ್ ಅಂಡ್ ನಮ್ಮ ಬಾಲಚಂದ್ರ ಸರ್ ಅವರು 15 ನಿಮಿಷಗಳು ಇವತ್ತಿನ ಒಟ್ಟು ವೈಶ್ಯ ಜನಾಂಗ ಆರ್ಯ ವೈಶ್ಯದವರಿಗೆ ರಾಜಕೀಯ ಕ್ಷೇತ್ರದ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವಂಥದ್ದು. ರಾಜಕೀಯ ಕ್ಷೇತ್ರ ಅಂದ್ರೆ ತುಂಬಾ ಜನಕ್ಕೆ ಏನಾಗಿದೆ ಇತ್ತೀಚಿನ ದಿನದಲ್ಲಿ ಇದು ಒಂದು ವ್ಯಾಪಾರ ಕ್ಷೇತ್ರ, ಇದೊಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇರುವಂಥದ್ದು. ನಾನು ಕಳೆದ 20 ವರ್ಷದಿಂದ ನಾನು ಹುಟ್ಟದಾಗಿಂದ ನನಗೆ ಬುದ್ಧಿ ಬಂದಾಗಿಂದನು ರಾಜಕೀಯ ಕ್ಷೇತ್ರ ನಮ್ಮ ತಂದೆಯವರ ತೊಡೆ ಮೇಲೆ, ಅಂದ್ರೆ ಬಹಳ ಸಣ್ಣ ಹುಡುಗ ಇದ್ದಾಗ ಅವ್ರ ಜೊತೆ ನನಗೆ ಇದಕ್ಕೆ ಹೋಗುವಂಥದ್ದು ಆಸೆ ಇತ್ತು. ಯಾರ್ದಾರ ತುಂಬಾ ಒಳ್ಳೆಯ ವಾಗ್ಮಿಗಳು ಯಾರು ಶಿವಮೊಗ್ಗಕ್ಕೆ ಬಂದ್ರೆ ಅವ್ರ ಜೊತೆಗೆ ಹೋಗಿ ನಾನು ಅದನ್ನ ಭಾಷಣವನ್ನ ಕೇಳಬೇಕು ಅಂತ ಅನಿಸ್ತಾ ಇತ್ತು. ಮತ್ತೆ ರಾಜಕೀಯ ಕ್ಷೇತ್ರ ಗೊತ್ತಿಲ್ಲ ನನಗೆ, ಜೀನ್ಸ್ ಅಲ್ಲಿ ಬಂತೋ ಏನೋ ಗೊತ್ತಿಲ್ಲ. ಅದನ್ನ ಜೊತೆಗೆ ಇಟ್ಕಂಡೆ ಬಂದಾಗ ನಾನ್ ನೋಡಿದಂತಹ ರಾಜಕೀಯ ಕ್ಷೇತ್ರ ಅಂದ್ರೆ ಸಣ್ಣ ಹುಡುಗನಿಂದಾನು ನೋಡಿದಂತಹ ರಾಜಕೀಯ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ನೋಡ್ತಿರೋ ರಾಜಕೀಯ ಕ್ಷೇತ್ರ ಒಂದ್ ಸ್ವಲ್ಪ ಬದಲಾವಣೆ ಅಂದ್ರೆ ನಾ ಹೇಳ್ದೆ ಇದನ್ನ ಬಹಳ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಹೇಳ್ಕೊಟ್ಟಿದ್ದು ಅಂದ್ರೆ ಏನು ಅಂದ್ರೆ ಇದೊಂದು ಸಾಮಾಜಿಕ ಕೆಲಸ, ಇದೊಂದು ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್. ಈ ಸೋಷಿಯಲ್ ಸರ್ವಿಸ್ ಮುಖಾಂತರ ನಿನಗೆ ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಹುದ್ದೆಗಳು ಅಧಿಕಾರ ಬಂದಾಗ ಸಮಾಜದಲ್ಲಿರುವಂತ ಬಡವರಿಗೆ, ಕಟ್ಟಕಡೆ ವ್ಯಕ್ತಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಇದನ್ನ ಆಗ್ಬೇಕು ಅನ್ನೋಂಥದ್ದು ಯೋಚನೆ ಮಾಡಿದಂಥದ್ದು ನಾವೆಲ್ಲರೂ ಬಹಳ ಸಣ್ಣ ಹುಡುಗನಿಂದ ಇದ್ದಾಗ. ಇದು ನಮ್ಮ ಭಾರತ ದೇಶ ಅಂದ್ರೆ ರಾಜಕೀಯಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಬಂತು ಅಂತ, ನಮ್ಮ ಸಂವಿಧಾನದಲ್ಲೇ ಒಂದಿದೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ. ನ್ಯಾಯಾಂಗ ಗೊತ್ತಿದೆ ನಿಮ್ಗೆ, ಜುಡಿಷಿಯಲ್, ಇನ್ನೊಂದು ಕಾರ್ಯಾಂಗ. ಈ ದೇಶವನ್ನ ಆಳ್ತಾ ಇರುವಂತದ್ದು ಒಂದು ಎಷ್ಟರ ಮಟ್ಟಿಗೆ ನಾನು ಬಹಳ ಗಮನಿಸೋದು ಯಾರು ಅಂದ್ರೆ ಕಾರ್ಯಾಂಗ ಮಾಡೋರು ಇವತ್ತು ಅತಿ ಹೆಚ್ಚು ಜನ. ಒಂದ್ ರೀತಿಯಾಗಿ ಇದು ನಾವೇ ಮಾಡ್ತಾ ಇರೋದು, ನಮ್ಮ ಕೈಯಲ್ಲೇ ಇರುವಂತದ್ದು ಕಾರ್ಯಾಂಗ ಅಂದ್ರೆ ಏನು ಬ್ಯೂರೋಕ್ರಸಿ ಅಂತ ಹೇಳ್ತೀವಿ, ಅವರು ಈ ದೇಶವನ್ನ ಒಂದು ಮಟ್ಟಿಗೆ ಆಳ್ತಾ ಇರುವಂತದ್ದು. ಆದ್ರೆ ಶಾಸಕಾಂಗಕ್ಕೆ ಕೊಟ್ಟಂತ ಮಹತ್ವ, ಶಾಸಕಾಂಗಕ್ಕೆ ಕೊಟ್ಟಂತ ಅಧಿಕಾರ ಅತಿ ಹೆಚ್ಚು ನಮ್ಮ ಸಂವಿಧಾನದಲ್ಲಿ, ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಈ ಶಾಸಕಾಂಗದಲ್ಲಿ ಒಳ್ಳೊಳ್ಳೆ ಮಹತ್ತರವಾದಂತ ವಿಚಾರಗಳನ್ನ ನಾವು ಶಾಸಕಾಂಗದ ಸಭೆಗಳಲ್ಲಿ ತೀರ್ಮಾನ ತಗೊಂಡು ಹೆಚ್ಚು ಜನಕ್ಕೆ ಅನುಕೂಲ ಆಗೋ ರೀತಿಲಿ ಮಾಡುವಂತಹ ಶಕ್ತಿ ಈ ಶಾಸಕಾಂಗಕ್ಕಿದೆ. ಈ ಶಾಸಕಾಂಗದಲ್ಲಿ ನಾವೇನು 1947ಕ್ಕಿಂತ ಮುಂಚೆ, ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ವೈಶ್ಯ ಜನಾಂಗದವರು ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೋಸ್ಕರ ಅತಿ ಹೆಚ್ಚು ಕೆಲಸ ಮಾಡಿದಂಥವ್ರು ನಮ್ಮ ಸಮಾಜ. ಅವತ್ತಿನಿಂದನೂ ಆರ್ಯವೈಶ್ಯ ಸಮಾಜ ಅಂದ್ರೆ
ಕಡಿಮೆ ನಂಬರ್ ಇರ್ಬೋದು. ನಾನು ಯಾವಾಗ್ಲೂ ಎಲ್ಲಾ ಕಡೆ ಹೇಳೋದು ಒಂದೇ, ನಾವು ಪರ್ಸೆಂಟೇಜ್ ಹೇಳಿದ್ರು, ನಮ್ದು ಈಗ ಕರ್ನಾಟಕದಲ್ಲಿ 6.5 crore ಜನ ಇದೀವಿ, ನಾವು 1% ಇರ್ಬೋದು ಅಂತ, 6 lakh 6.5 lakh ಅಥವಾ 10 lakh ತನಕ ಇರ್ಬೋದು. 1% ಜನ ನಾವಿರೋರು, ನಮ್ದು ಎಷ್ಟು ಕೊಡುಗೆ ಇರುತ್ತೆ ಅಂದ್ರೆ, ಸ್ವಾತಂತ್ರ್ಯಕ್ಕಿಂತ ಮುಂಚೆನೂ ಕೂಡ ನಮ್ ಕೊಡುಗೆ ಅತಿ ಹೆಚ್ಚಿದೆ. ಸ್ವಾತಂತ್ರ್ಯ ಬಂದ ಇತ್ತೀಚಿನ ದಿನಗಳಲ್ಲೂ ನಮ್ ಕೊಡುಗೆ ಅತಿ ಹೆಚ್ಚಿದೆ. ನಮ್ದು ಕೊಡುಗೆ ಹೆಂಗೆ ಅಂದ್ರೆ, 1% ಇದ್ರೆ ನಮ್ ಕೊಡುಗೆ ಏನು ಅಂದ್ರೆ, ಒಂದ್ ಊರಲ್ಲಿ ಏನಾದ್ರೂ ಕೆಲಸ ಆಗ್ತಾ ಇದೆ ಅಂದ್ರೆ ಅಲ್ಲಿ ಸಾಮಾಜಿಕ ಕೆಲಸ ಇರ್ಬೋದು, ಬೇರೆ ಬೇರೆ ಏನಾದ್ರೂ ದೇವಸ್ಥಾನದ ಕೆಲಸ ಇರ್ಬೋದು, ಎಲ್ಲಾ ಕೆಲಸಗಳಲ್ಲೂ ನಮ್ದು 30%ಗಿಂತ ಜಾಸ್ತಿ ಜನ ನಮ್ಮೂರು ಇನ್ವಾಲ್ವ್ ಆಗಿರ್ತೀವಿ ನಾವು. ಅಲ್ಲಿ ಆಗುವಂತ 100 rupees ಕೆಲಸ 30 rupees ನಮ್ ಕೊಡುಗೆ ಇರುತ್ತೆ, ನಮ್ ಸಂಸ್ಥೆ ಕೊಡುಗೆ ಇರುತ್ತೆ. ಈ ತರ ನಾವು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದ್ದಂಥದ್ದು. ಸ್ವಾತಂತ್ರ್ಯ ನಂತರ ಏನು, ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ತುಂಬಾ ಜನಕ್ಕೆ ನಮ್ ನಮ್ ಊರುಗಳಲ್ಲೇ ಯಾರ್ಯಾರು ಪೊಲಿಟಿಕಲಿ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಒಂದ್ಸಲ ಹೇಳಿದ್ರೆ, ಇಲ್ಲಿ ತುಂಬಾ ಜನ ಬೇರೆ ಬೇರೆ ಊರಿಂದನೂ ಕನೆಕ್ಟ್ ಆಗಿದ್ದೀರಾ, ನಿಮ್ ನಿಮ್ ಊರುಗಳಲ್ಲೇ ತುಂಬಾ ಜನ ಅವತ್ತಿನ ದಿನ ಯಾವುದೋ ಒಂದು ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಇದಾನೆ ಅನ್ನೋ ಕಾರಣಕ್ಕೆ ಊರಿನ ಜನ ನಮ್ಮನ್ನ ಬೆಳೆಸ್ತಾ ಇರ್ಲಿಲ್ಲ. ಅವನಿಗಿರೋಂತ ಕಾಳಜಿ, ಸಾಮಾಜಿಕ ಕಾಳಜಿ, ಅವನಿಗೆ ಏನಾಗ ಅವನಿಗಿರೋಂತ ಆಸಕ್ತಿ, ಆ ಊರಲ್ಲಿ ತುಂಬಾ ಅವರಿಗೆ ಯಾರಿಗೆ ಆಸಕ್ತಿ ಇದೆ, ಅವ್ರ ಯಾವ್ದೇ ಸಮುದಾಯ, ಅವ್ರ ಯಾವ ಜಾತಿ, ಅದನ್ನ ನೋಡ್ತಾ ಇರ್ಲಿಲ್ಲ. ಹಂಗೆ ಬೆಳೆಸ್ತಾ ಇದ್ದಂಥದ್ದು ಕಾಲ ಹಿಂದಿನ ಕಾಲದಲ್ಲಿತ್ತು. 47ಕ್ಕಿಂತ ಮುಂಚೆ ಹೇಳಿದೆ ನಾನು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರುವಂತವ್ರು ಸಾಕಷ್ಟು ಜನ ಇದ್ದಾರೆ, ಸ್ವಾತಂತ್ರ್ಯ ನಂತರ ರಾಜಕೀಯ ಕ್ಷೇತ್ರದಲ್ಲೂ ಕೆಲಸ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ನಾನು ಸುಮ್ಮನೆ ಬೆಳಿಗ್ಗೆ ಹಿಂಗೆ ಮಾತಾಡ್ತಾ ನೋಡ್ತಾ ಇದ್ದೆ, ಯಾರ್ಯಾರು ನನ್ನ ಮನಸ್ಸಿಗೆ ಬಂದಿದ್ದು, ಯಾಕಂದ್ರೆ ತುಂಬಾ ಜನ ಇಲ್ಲಿದ್ದೀರಾ, ಅವ್ರಗಳಿಗೆ ಗೊತ್ತಿರೋ ಹಂಗೆ ತುಂಬಾ ಜನ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರಿದ್ದಾರೆ. ನಾನು ನನ್ನ ಶಿವಮೊಗ್ಗದಲ್ಲೇ ನಾಗಪ್ಪ ಶೆಟ್ರು ಅಂತ ನಮ್ಮ ಫ್ಯಾಮಿಲಿಗೆ ರಿಲೇಟಿವ್, ಅವರು ಕೂಡ ಈ ನಮ್ಮ ಶಿವಮೊಗ್ಗದ ಮೊದಲನೇ MLA ಆಗಿದ್ರು. ಅದೇ ರೀತಿ ಹನುಮಾನ್ ಶೆಟ್ರು ಉಣಸೂರಿನಿಂದ ಆಗಿದ್ರು, ಪ್ರಸನ್ನ ಕುಮಾರ್ MP ಆಗಿದ್ರು ಮಧುಗಿರಿಯಿಂದ, ವಾಸನ್ ಶೆಟ್ರು ಸಕಲೇಶ್ಪುರದಿಂದ ಆಗಿದ್ರು, ಚಿಕ್ಕನಾಯ್ಕನಹಳ್ಳಿಯಿಂದ ಆಗಿದ್ರು, ರಾಯಚೂರಿಂದ ಆಗಿದ್ರು, ಅತ್ರ MLAಗಳಾಗಿದ್ರು, ಚಂದ್ರಕಾಂತ್ ಸಿಂಧೋಳ್ ಅಂತ ಬೀದರಿಂದ MLA ಆಗಿದ್ರು, ಅವರು ಜನಸಂಘದಿಂದ ಅವ್ರು ಕಂಟೆಸ್ಟ್ ಮಾಡಿ ಅವರು MLA ಆಗಿದ್ರು. ಆಮೇಲೆ ಇಲ್ಲಿ ನಾವೀಗ MLC ಅಂತ ಏನ್ ಹೇಳ್ತೀವಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ, ಭೂಪಾಳಂ ಪುಟ್ಟಂಜಯ್ ಅವರು ಆಗಿನ ಮಹಾರಾಜರು ಅವರನ್ನ ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮಿನೇಟ್ ಮಾಡಿದ್ರು. ಇನ್ನೊಬ್ರು ಬೆಂಗಳೂರಿಂದ ಶ್ರೀಯುತ ಗುಂಡಯ್ಯ ಶೆಟ್ರು, ನಿಮಗೆಲ್ಲರಿಗೂ ಗೊತ್ತಿದೆ ಅವರು ಗುಂಡಯ್ಯ ಶೆಟ್ರು MLC ಆಗಿದ್ರು. ಹೆಂಗ್ MLC ಆಗಿದ್ರು ಅಂದ್ರೆ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಗೆ ಎಲೆಕ್ಷನ್ ನಡೆಯುತ್ತೆ, ಅವಾಗ ನಮ್ದು ಮೀಸಾ ಅಡಿಲಿ ಅವರು ಜೈಲಲ್ಲಿರ್ತಾರೆ, ಜೈಲಿಂದ ಅವ್ರು ನಾಮಿನೇಷನ್ ಮಾಡ್ತಾರೆ, ನಾನೊಬ್ಬ ಕಂಟೆಸ್ಟೆಂಟ್ ನಾನು MLC ಅಂತ. ಅವ್ರು ಅಲ್ಲಿದ್ದು ಜೈಲಿಂದ ಇದ್ದು ಯಾವುದೇ ವ್ಯಕ್ತಿಗೆ ಹೋಗಿ ನನಗೆ ಓಟ್ ಕೊಡಿ ಅಂತ ಕೇಳಲಿಲ್ಲ. ಅದೇ ರೀತಿ ಅವರು ಆ ಎಲೆಕ್ಷನ್ ಅಲ್ಲಿ ಗೆದ್ದು ಗುಂಡಯ್ಯ ಶೆಟ್ರು MLCಗಳಾಗ್ತಾರೆ. ಪ್ರೇಮ್ ಕುಮಾರ್ ಅವರು, ಹುಣಸೂರಿನ ಪ್ರೇಮ್ ಕುಮಾರ್ ಅವರು ಕರ್ನಾಟಕ ಹೌಸಿಂಗ್ ಬೋರ್ಡ್ಗೆ ನಾಮಿನೇಟ್ ಆಗ್ತಾರೆ. ಈ ತರ ಹಿಂದಿನಿಂದಲೂ ನಮ್ಮವರು ಹೇಳಿದಲ್ಲ, ನಾನು ರಾಯಚೂರು ಇರ್ಬೋದು, ಕೋಲಾರ ಇರ್ಬೋದು, ಕೋಲಾರದಿಂದ ಅತಿ ಹೆಚ್ಚು ಜನ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದಾರೆ. ಈ ತರ ಅತಿ ತುಂಬಾ ಜನ ನಮ್ಮ ಜನಾಂಗದವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದು ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ತಗೊಂಡಿದ್ದಾರೆ, ಅವರು ಅವರ ಏನು ಸೇವೆಯನ್ನು ಅತಿ ಹೆಚ್ಚು ಮಾಡಿರುವಂಥದ್ದು ನಮಗೆ ಅಲ್ಲಿ ತನಕ. ಈ ಇತ್ತೀಚಿನ 80ರ ದಶಕ 90ರ ದಶಕ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ರೆ, ಶ್ರೀಮತಿ ನಾಗಮ್ಮ ಕೇಶವಮೂರ್ತಿ ಅವರು ದಾವಣಗೆರೆಯಲ್ಲಿ ನಮ್ದು ಯಾವ್ದು ಸಮುದಾಯದ ಎಷ್ಟು ಓಟಿತ್ತು ಅಂದ್ರೆ ಒಂದು 300-400 ಓಟಿತ್ತು ಅನ್ಸುತ್ತೆ, ಅದಕ್ಕಿಂತ ಜಾಸ್ತಿ ಇರ್ಲಿಲ್ಲ. ಅವರು ನಾಗಮ್ಮ ಕೇಶವಮೂರ್ತಿಗಳು ಅಲ್ಲಿಂದ ಅವರು MLA ಆಗಿ ಮಿನಿಸ್ಟರ್ ಕೂಡ ಆಗ್ತಾರೆ. ಅದಾದ್ಮೇಲೆ ನಮ್ ತಂದೆ ಶಂಕರಮೂರ್ತಿ ಅವರು ಹೇಳಿದ್ರು, ಬಾಲಿ ಸರ್ ಅವರು 30 ವರ್ಷಗಳ ಕಾಲ ಅವರು MLC ಆಗಿ ಮಿನಿಸ್ಟರ್ ಆಗಿ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಸಭಾಪತಿ ಆಗಿ ಈ ತರ ಕೆಲಸ ಮಾಡ್ತಾರೆ. ಅವರು 30 ವರ್ಷಗಳ ಕಾಲ MLC ಆಗಿದ್ರು ಅಂತ ಹೇಳ್ತೀವಿ, ಅದಕ್ಕಿಂತ ಹಿಂದೆ ಅವ್ರು 6 times ಚುನಾವಣೆ ನಿಲ್ತಾರೆ, 2 times MPಗೆ, 2 times MLAಗೆ, 1 times MLCಗೆ, ಲೋಕಲ್ ಬಾಡಿ ಚುನಾವಣೆನೂ ಕೂಡ ಅವ್ರು ಕಂಟೆಸ್ಟ್ ಮಾಡ್ತಾರೆ. ಅಂದ್ರೆ ಕಷ್ಟ ದಿನಗಳಲ್ಲೂ ಕೂಡ ಅವರು, ನಮಗೆ ಗೊತ್ತಿರ್ಲಿಲ್ಲ ಈ ತರ ಅವರು 80ರಲ್ಲಿ 90ರಲ್ಲಿ ಈ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಅವ್ರು ಮಿನಿಸ್ಟರ್ ಆಗ್ತಾರೆ ಅಂತ, ಆ ತರ ಎಲ್ಲ ಯಾವುದೋ ಒಂದು ಸಿದ್ಧಾಂತ. ಅದಕ್ಕೆ ನನಗೆ ಇಷ್ಟ ಆಯ್ತು, ಆ ಸಿದ್ಧಾಂತದ ಮುಖಾಂತರ ನಾನು ರಾಜಕೀಯ ಕ್ಷೇತ್ರಕ್ಕೆ ಹೋಗ್ತೀನಿ, ಆ ರಾಜಕೀಯ ಕ್ಷೇತ್ರದಿಂದ ನಾನು ಒಂದಷ್ಟು ಕೆಲಸ ಮಾಡ್ತೀನಿ, ಆ ಸಂಘಟನೆಯನ್ನ ನಾನು ಡೆವಲಪ್ ಮಾಡ್ತೀನಿ, ಡೆವಲಪ್ ಮಾಡಿ ನಂತರ ನನಗೇನಾರ ಅವಕಾಶ ಕೊಟ್ರೆ ಆ ಪಕ್ಷ ನಾನು ಅಧಿಕಾರವನ್ನ ತಗೊಂಡು ಒಳ್ಳೆಯ ಕೆಲಸ ಮಾಡ್ತೀನಿ ಅನ್ನೋ ಅಂತ ಮನೋಭಾವ ಇದ್ದಂಥದ್ದು. ಅದೇ ರೀತಿ
ಶ್ರೀಯುತ ಕೃಷ್ಣೇಶ್ ಶೆಟ್ರು ಮಾಳೂರಿಂದ ಮೂರ್ ಬಾರಿ MLA ಆಗ್ತಾರೆ, ಅವರು ಕೂಡ ಮಿನಿಸ್ಟರ್ ಆಗಿ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಶ್ರೀಯುತ ಮಂಜುನಾಥ್ ಅವರು ಈಗ ಇರುವಂತಹ ಹುಣಸೂರ್ನ MLA ಮೂರು ಬಾರಿ, ನಾ ಹೇಳದ್ನಲ್ಲ ಅಲ್ಲಿ ಕೇವಲ ಒಂದು 200 ವೋಟ್ ಇದ್ರೆ ಹೆಚ್ಚು ಹುಣಸೂರಲ್ಲಿ, ಅಂತ ಕಡೆನೂ ಕೂಡ ಮಂಜುನಾಥ್ ಅವರು ಮೂರು ಬಾರಿ MLA ಆಗ್ತಾರೆ. ಹಂಗೆ MLC ಗಳಾಗಿ ಶ್ರೀಯುತ ಶರವಣ ಅವರು ಕೂಡ MLC ಆಗ್ತಾರೆ GDS ನಿಂದ. ಅವರು ಈ ನಮ್ಮ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಮೊದಲನೇ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ. ಹಂಗೆ ಈ ರೀತಿ ನಾವು ನೋಡ್ತಾ ಹೋದ್ರೆ ಹಿಂದಿನಿಂದಲೂ ಈಗಲೂ ಕೂಡ ಒಂದು ಲೋಕಲ್ ಬಾಡಿ ಚುನಾವಣೆಗಳನ್ನು ಮುಂಚೆ ಮುಂದೆ ಹಿಂದೆ ಎಲ್ಲ ಮಾಡಿದಂಥದ್ದು, ಅಲ್ಲೂ ಹಲವು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಪಂಚಾಯತಿಗಳಿಗೆ ಅವರು ಅಧ್ಯಕ್ಷರಾಗಿ ನಮ್ಮೂರು ಕೆಲಸ ಮಾಡಿದಂಥದ್ದು ಹಲವಾರು ಉದಾಹರಣೆಗಳಿದ್ದಾವೆ. ಇತ್ತೀಚೆಗೆ ನಮ್ಮ ಟೂಡಾ ಇರ್ಬೋದು, ತುಮಕೂರು ಅರ್ಬನ್ ಡೆವಲಪ್ಮೆಂಟ್ ಅದರ ಚೇರ್ಮನ್, ನಾನು ನಿನ್ನೆ ನಮ್ಮ ಚಿತ್ರದುರ್ಗ ಅವರ ಅಧ್ಯಕ್ಷ ಹತ್ರ ಮಾತಾಡಿದೆ, ಅವರು ಕೂಡ ಬದ್ರಿನಾರಾಯಣ ಅಂತ ನಮ್ಮ ಸಮಾಜದವರು. ಇನ್ನೊಂದೆರಡು ಕಡೆನೂ ಆಗ್ಬೇಕು ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೆ, ಈ ತರ ನಗರಸಭೆಗಳಿಗೆ ಅಧ್ಯಕ್ಷರುಗಳು, ನಗರಸಭೆ ಸದಸ್ಯರುಗಳು, ಪುರಸಭೆ ಸದಸ್ಯರುಗಳು, ಈ ತರ ವಿವಿಧ ಹಂತದಲ್ಲಿ ನಮ್ಮ ಸಮುದಾಯದವರು ಹಿಂದಿನಿಂದಲೂ ಕೆಲಸ ಮಾಡ್ತಾ ಇದ್ದಾರೆ, ಇತ್ತೀಚಿನ ದಿನಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಪ್ರವಾಸ ಮಾಡಿದಾಗ ನನಗೆಲ್ಲರೂ ಒಂದೇ ಕೇಳಿದ್ದು, ನಮ್ಮ ಫ್ಯೂಚರ್ ಏನು ಅಂತ. ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಫ್ಯೂಚರ್ ಏನು, ನಮಗೆ ಹೆಂಗೆ, ಇದಕ್ಕೆ ಬ್ಯಾಕ್ ಬೋನ್ ಬೇಕಾಗತ್ತಾ, ಇದಕ್ಕೊಬ್ಬ ಹಿಂದೆ ಒಬ್ಬ ವ್ಯಕ್ತಿ ಬೇಕಾಗತ್ತಾ, ಸಂಘಟನೆ ಬೇಕಾಗತ್ತಾ, ಈ ರೀತಿ ಎಲ್ಲಾ ಕಡೆನೂ ಕೇಳುವಂಥದ್ದು, ನಾವು ಹಿಂಗ ಆಗ್ಬಿಟ್ರೆ ಹೆಂಗೆ ಅನ್ನುವಂಥದ್ದು. ನಾನು ನಂದೊಂದು ಅಬ್ಸರ್ವೇಷನ್ ಏನು ಅಂದ್ರೆ, ರಾಜಕೀಯ ಕ್ಷೇತ್ರದಲ್ಲಿ ನಾವು ಯಾವತ್ತು ಅಧಿಕಾರ ಅಂತ ನಾವೇನಾರ ಅನ್ಕೊಂಡು ಹೋದ್ರೆ ಅದು ಖಂಡಿತ ಕಷ್ಟ ಆಗುತ್ತೆ. ಅಧಿಕಾರ ಅನ್ನೋದಕ್ಕಿಂತ ಇದೊಂದು ಸಾಮಾಜಿಕ ಕೆಲಸ, ಇದೊಂದು ಸಾಮಾಜಿಕ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನು ಜೋಡಣೆ ಮಾಡ್ಕೋಬೇಕು, ಒಂದು ಪಕ್ಷ, ಆ ಪಕ್ಷದಲ್ಲಿ ಅದರ ಸಿದ್ಧಾಂತ, ಅದರದ್ದು ಆ ಹೋರಾಟಗಳಲ್ಲಿ ನಾನು ಪಾಲ್ಗೊಳ್ಳುವಂಥದ್ದು, ಮುಂದೆ ಬರುವಂತ ಅವಕಾಶಗಳು ಸಿಕ್ಕಾಗ ನಾನು ಅದಕ್ಕೆ ಸರಿಯಾದ ರೂಪದಲ್ಲಿ ಕೆಲಸ ಮಾಡುವಂಥದ್ದು, ಇದು ಇದು ಸ್ವಾಭಾವಿಕವಾಗಿ ಒಬ್ಬ ಮನುಷ್ಯನಲ್ಲಿ ಬರಬೇಕಾಗುತ್ತೆ. ಏನಾಗುತ್ತೆ, ನಾನು ನೋಡ್ದಂಗೆ, ನಾನು ಸರ್ ನಾನು 4-5 ವರ್ಷದಿಂದ ಇಂಥ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ಗೆ ಯಾವ್ದು ಅವಕಾಶಗಳು ಸಿಗಲ್ಲ, ನನಗೆ ಕಾರ್ಪೊರೇಷನ್ ಟಿಕೆಟ್ ಸಿಗ್ಲಿಲ್ಲ ಅಂತ ಕೇವಲ 3-4 ವರ್ಷಗಳಲ್ಲಿ ನಾವು ಅಪೇಕ್ಷೆ ಪಡುವಂಥದ್ದು ತಪ್ಪಾಗತ್ತೆ. ಒಂದೊಂದ್ಸಲ ಹಂಗಂತ ಬೇರೆಯವ್ರಿಗೆ ಸಿಕ್ಕಿಲ್ವಾ, ಯಾರೋ ಬಂದಿಲ್ವಾ, ಬಂದಿರುತ್ತೆ, ಅದರದ್ದೇ ಬೇರೆ ಬೇರೆ ಇದ್ರದ್ದೇ ಅವಕಾಶಗಳು, ಆ ಪಕ್ಷದ ತೀರ್ಮಾನಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನಮ್ಮ ಉದ್ದೇಶ ಏನಿರ್ಬೇಕು ಅಂದ್ರೆ, ರಾಜಕೀಯ ಕ್ಷೇತ್ರಕ್ಕೆ ನಂಗೆ ಆಸಕ್ತಿ ಇದೆ, ನಾನು ಯಾವ ರೀತಿ ಅದನ್ನ ತೊಡಸ್ಕೋಬೇಕು, ನಾನು ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತೀನೋ, ವಾರ್ಡ್ ಮಟ್ಟದಲ್ಲಿ ಕೆಲಸ ಮಾಡ್ತೀನೋ, ನಗರ ಮಟ್ಟದಲ್ಲಿ ಮಾಡ್ತೀನೋ, ಜಿಲ್ಲೆ ಮಟ್ಟದಲ್ಲಿ ಮಾಡ್ತೀನೋ, ನನಗೊಂದು ವಿಷನ್ ಅಂತ ಇರಬೇಕು. ನಾನು ಈ ರೀತಿ ಕೆಲಸ ಮಾಡ್ತೀನಿ, ನನಗೆ ಆಸಕ್ತಿ ಇದೆ, ಮುಂದೆ ಅವಕಾಶ ಕೊಟ್ರೆ ನಾನು ಕೆಲಸ ಮಾಡ್ತೀನಿ, ಈ ರೀತಿ ಯೋಚನೆ ಇಟ್ಕೊಂಡು ಏನಾದ್ರೂ ಮಾಡಿದ್ರೆ ಮಾತ್ರ ನಾವು ಏನಾದರೂ ಸಾಧಿಸಕ್ಕಾಗುವಂಥದ್ದು. ತುಂಬಾ ಕಡೆ ಬಂದು ಇನ್ನೂ 1-2 ವರ್ಷ ಆಗಿರುತ್ತೆ, ನನಗೇನು ಅವಕಾಶಗಳು ಸಿಕ್ಕಿಲ್ಲ, ನನಗೆ ಕಾರ್ಪೊರೇಷನ್ ಸೀಟ್ ಸಿಗ್ಲಿಲ್ಲ ಅಂತಿದ್ದಂಗೆ ಬೇಜಾರಾಗಿ ಈ ರಾಜಕೀಯ ಕ್ಷೇತ್ರದಲ್ಲಿ ಸಮಾಜಕ್ಕೆ ನಮ್ಗೆ ಯಾರು ಹಿಂದಿಲ್ಲ ಅಂತ. ಆತರ ಏನಿಲ್ಲ, ನಾ ಹೇಳದ್ನಲ್ಲ, ತುಂಬಾ ಜನ ಆ ಊರಿನಲ್ಲಿ ಆ ಒಂದು ವಾರ್ಡ್ನಲ್ಲಿ ನಮ್ ಸಮಾಜದವ್ರು ಯಾರ್ದು ಮನೆ ಇರಲ್ಲ, ಅವ್ರು ಮಾಡ್ತಾ ಇರುವಂತ ಸಾಮಾಜಿಕ ಕೆಲಸ ಅನ್ನ ಗುರ್ಸಿ ಜನ ಓಟ್ ಕೊಡುವಂತದ್ದು ಇರುತ್ತೆ. ಅವ್ ಪಕ್ಷನೂ ನೋಡೋದಿಲ್ಲ ಒಂದೊಂದ್ಸಲ, ಏ ನಮ್ಮ ಆರ್ಯವೈಶ್ಯ ಸಮುದಾಯದವರು ಅವ್ರು ಯಾವತ್ತೂ ಕೂಡ ತನಗಿಂತ ಬೇರೆಯವರಿಗೋಸ್ಕರ ದುಡಿಯುವಂಥವ್ರು, ಈ ತರದವ್ರಿಗೆ ನಾವು ನಾವೇನಾದ್ರೂ ಓಟ್ ಹಾಕಿದ್ರೆ ಅವರು ನಮ್ ಕಳಕಳಿ ಇರುತ್ತೆ, ಅವರು ನಮ್ಮ ಏರಿಯಾ ಇರ್ಬೋದು, ನಮ್ ನಗರ ಇರ್ಬೋದು, ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ ಅನ್ನೋಂತ ಸ್ಥಿತಿ ತುಂಬಾ ಕಡೆ ಇದೆ. ಆದ್ರೆ ಇದಕ್ಕೊಂದು ಒಂದು ಲಾಂಗ್ ಏನ್ ಹೇಳ್ತೀವಿ, ಸುಮಾರು ವರ್ಷಗಳಿಂದ ಇದಕ್ಕೊಂದು ಸಾಧನೆ ಮಾಡ್ಬೇಕು, ಅದರದ್ದೇ ಆದಂತಹ ಕೆಲಸಗಳನ್ನ ಮಾಡ್ತಾ ಇರ್ಬೇಕು, ಜನರ ಜೊತೆ ಇರ್ಬೇಕು, ಜನರ ಸಮಸ್ಯೆಗಳಿಗೆ ನಾವು ಕಿವಿ ಕೊಡುವಂಥದ್ದು, ಅದನ್ನ ಮಾಡುವಂಥದ್ದು, ಅದಕ್ಕೆ ಆಸಕ್ತಿ ಬೆಳೆಸುವಂಥದ್ದು ಇದನ್ನ ಆದ್ರೆ ಸ್ವಾಭಾವಿಕವಾಗಿ ಆಮೇಲೆ ನಿಮ್ಗೆ ಅವಕಾಶಗಳು ನಿಮ್ ಹಿಂದೆನೆ ಬರುವಂಥದ್ದು. ತುಂಬಾ ಜನಕ್ಕೆ ನಾ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು, ಸರ್ ನಾನು ಕೇಳಲಿಲ್ಲ, ಅವರಾಗೆ ನನಗೆ ಇವತ್ತು ನನಗೆ ಒಂದು ಅರ್ಬನ್ ಡೆವಲಪ್ಮೆಂಟ್ ಇದನ್ನ ಅವಕಾಶ ಕೊಟ್ಟಿದ್ದಾರೆ, ಸದಸ್ಯರನ್ನಾಗಿ ಮಾಡಿದ್ದಾರೆ, ಅದರ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತ. ಈ ತರ ಅವಕಾಶಗಳು ನಮ್ಮ ಇವತ್ತಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಜೋಡಿಸುವಂಥದ್ದು, ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಗುರಿಸುವಂಥದ್ದು ಸಮಾಜದಲ್ಲಿ ಆಗ್ತಿದೆ. ರಾಜಕೀಯ ಕ್ಷೇತ್ರ ಅಂದ್ರೆ, ನಾವು ಮೊನ್ನೆ ಒಬ್ರು ಸ್ನೇಹಿತರು ನಾನು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಬ್ರು ಹೇಳಿದ್ರು. ಅವರಿಗೆ ಮದುವೆನೂ ಕೂಡ
ಅವರು ಆಗ್ಬೇಕು ಅಂತಿದ್ರು. ಒಂದ್ ಕಡೆ ಹೋಗಿ ಕೇಳಿದ್ರಂತೆ, ನಾನೇನೇನ್ ನಂದು ಹಾಬೀಸ್ ಅನ್ನೋದಕ್ಕಿಂತ ನಂದು ವ್ಯಾಪಾರನೂ ಇದೆ, ಜೊತೆಗೆ ನಾನು ರಾಜಕೀಯ ಕ್ಷೇತ್ರದಲ್ಲೂ ನಾನು ಹಿಂಗೆ ಯುವ ಮೋರ್ಚಾ ಇದ್ರೊಳಗಿರೋದೆಲ್ಲ ಆಕ್ಟಿವ್ ಇದ್ದೀನಿ ಅಂತ. ಅವರು ಆ ಹುಡುಗಿ ಮನೆಯವರು ಕೇಳಿದ್ರು ಏನಂತ ಅಂದ್ರೆ, ನಿನಗೆ ಒಂದು ದುಡಿತೀಯ, ಇನ್ನೊಂದು ರಾಜಕೀಯ ಕ್ಷೇತ್ರದಲ್ಲಿ ಎಷ್ಟು ದುಡ್ಡು ಸಂಪಾದನೆ ಮಾಡ್ತೀಯ ಅಂತ. ಇದು ಎಷ್ಟು ಸಮಂಜಸ ಅಂತ ನಂಗಿನ್ನೂ ಅರ್ಥ ಆಗಿಲ್ಲ. ಅಂದ್ರೆ ಆ ಕ್ಷೇತ್ರವನ್ನ ನಾವು ಕೂಡ ಅದು ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಇರೋಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋಂಥದ್ದು. ಅದು ಖಂಡಿತ ಅದೊಂದು ಇದೊಂದು ಇದೊಂದು ಸಾಮಾಜಿಕ ಕ್ಷೇತ್ರ ಅಂತ ನಾವು ಗಮನಿಸಿ, ನಮಗೆ ನಮ್ಮ ಶಕ್ತಿ ಏನಿದೆ ಅಂದ್ರೆ, ನಮಗೆ ನಮ್ ದೊಡ್ಡ ಶಕ್ತಿ ಇದೆ ನಮಗೆ. ನಾವು ಯಾರನ್ನು ನೋವು ಮಾಡಲ್ಲ. ನಮ್ಮ ಜನಾಂಗದವ್ರು, ನೀವು ಹಿಂದಿನ ಇತಿಹಾಸ ತಗೋಬಹುದು, ಇವತ್ತಿನ ಇದು ಮಾಡ್ಬೋದು, ನಮಗೆ ಯಾರನ್ನು ನೋವು ಮಾಡದೇ ಇರೋಂತಹ ನಮ್ಮ ಒಳ್ಳೆಯ ಗುಣಗಳು ನಮ್ಮಲ್ಲಿದೆ. ಮತ್ತು ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅಂತಾನೆ ಇರುವಂಥದ್ದು ನಮ್ಮ ಜೀನ್ಸ್ ಅಲ್ಲಿ ಇದೆ. ಅದನ್ನ ಆ ತರ ನಾವು ಯೋಚನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ರಾಜಕೀಯ ಕ್ಷೇತ್ರದಲ್ಲಿ ಪ್ರತಿ ಪ್ರತಿ ಊರಿನಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಒಳ್ಳೊಳ್ಳೆ ಅವಕಾಶಗಳು ಸಿಗುವಂತ ಹಂತಕ್ಕೆ ಹೋಗಿದೆ. ಈ ಇದಿರಲಿಲ್ಲ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ ಕೆಲವು ವರ್ಷಗಳು ನಮಗೆ ಈ ರೀತಿ ಏನೋ ನಮ್ಮ ಈ ಜಾತಿ ಈ ಸಮುದಾಯ ಇದ್ರ ಮೇಲೆ ಇರಲಿಲ್ಲ. ಈಗ ಜಾತಿಗಳನ್ನ ಒಡೆದು ನಮ್ಮ ಜಾತಿದು ಇಷ್ಟು ನಂಬರ್ ಇದೆ, ನಮಗೆ ಈ ತರ ಅವಕಾಶ ಕೊಡಿ, ನಮ್ಮ ಜಾತಿ ಈ ತರ ನಮಗೆ ಸಮಸ್ಯೆಗಳಿದೆ, ನಮಗೆ ಈ ತರದ್ದೆಲ್ಲ ಕೊಡಿ ಅನ್ನೋಂಥದ್ದನ್ನು ಕೂಡ ಹಲವು ಹಲವು ಇದ್ರುಗಳಲ್ಲಿ ನಾವು ನೋಡ್ತಾ ಇರೋಂಥದ್ದು. ಇನ್ನೊಂದು ನಮ್ಮ ಸಮುದಾಯ ನಾವು ರಾಜಕೀಯವಾಗಿ ಬೆಳಿಬೇಕು ಅನ್ನೋಂಥದ್ದನ್ನು ಕೂಡ ನಮಗೆಲ್ಲರಿಗೂ ತುಂಬಾ ಜನಕ್ಕೆ ಆಸಕ್ತಿ ಇದೆ. ಅವರಿಗೆಲ್ಲರಿಗೂ ಸೇರಿಸಿ ಒಂದು ಕೂಡ ನಾನು ಯೋಚನೆ ಮಾಡ್ತಾ ಇರೋಂಥದ್ದು ಇದ್ರ ಬಗ್ಗೆನೆ ಒಂದು ಸೆಮಿನಾರು, ಅವರನ್ನೆಲ್ಲ ಸೇರಿಸಿ ಅವ್ರಿಗೆ ಏನೇನು ಅವಕಾಶಗಳು ಇದಾವೆ ಮುಂದಿನ ದಿನಗಳಲ್ಲಿ, ಮತ್ತೆ ಅವಕಾಶಕ್ಕೆ ತಕ್ಕಂತೆ ನಮ್ಮ ಯೋಚನೆಗಳು ಏನಾಗ್ಬೇಕು ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾವು ಮಾಡೋಣ. ಹಿಂಗೆ ನಮ್ದು ಸಮುದಾಯದ್ದು ಯೋಚನೆ ಮಾಡ್ತಾ ನಮ್ಮ ಸಮಾಜಕ್ಕೆ ನಮಗೆ ಯಾವುದೇ ಸರ್ಕಾರ ಬಂದ್ರು ಒಂದೇ ಹೇಳುವಂಥದ್ದು ಏನಂದ್ರೆ, ಏ ನೀವು ಶೆಟ್ರು ಬಿಡಪ್ಪ, ನಿಮಗೆ ಏನಕ್ಕೆ ದುಡ್ಡು, ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ. ಎಲ್ಲ ಎಲ್ಲ ಸಮುದಾಯಗಳಲ್ಲೂ ಬಡವರು ತುಂಬಾ ಶ್ರೀಮಂತರು ಮಧ್ಯ ಎಲ್ಲ 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 ಸಮುದಾಯದಲ್ಲೂ ಇರ್ತಾರೆ. ಅದೇ ರೀತಿ ನಮ್ಮ ಸಮುದಾಯದವರು ಇದ್ದಾರೆ. ಮಧ್ಯಮ ವರ್ಗದವರು ಕೂಡ ಅತಿ ಹೆಚ್ಚು ಇರುವಂತದ್ದು ನಮ್ಮ ಸಮುದಾಯದವರು. ಯಾಕಂದ್ರೆ ಹಿಂದಿನಿಂದಲೂ ಯಾವ್ದಾರ ದೇವಸ್ಥಾನಕ್ಕೆ ಈ ಗರ್ಭಗುಡಿಗೆ ಏನಾರ ದುಡ್ಡು ಕೇಳಿದ್ರೆ ಅಲ್ಲಿ ಯಾರ್ದಪ್ಪ ಅಂದ್ರೆ ಯಾವ್ದೋ ಒಬ್ರದ್ದು ಶೆಟ್ರದೇ ಅದು ಮೇನ್ ದಾನಿಗಳಾಗಿರ್ತಾರೆ. ಯಾವುದೇ ಊರಲ್ಲಿ ಹೋಗ್ಬೋದು, ಎಲ್ಲೆಲ್ಲಿದ್ದಾರೆ ನಮ್ಮವರು ಅಲ್ಲೆಲ್ಲರೂ ಇದನ್ನೇ ನಾವು ನೋಡ್ತಾ ಇರೋಂಥದ್ದು. ಹಿಂಗೆ ನಮ್ಮ ಸಮುದಾಯಕ್ಕೆ ನಾವು ಕೇಳಕ್ಕೆ ಶುರು ಮಾಡಿದ್ವಿ ಅವ್ರೆ ಬಹಳ ಹಿಂದಿನಿಂದಲೂ. ನಮ್ಮ ಸಮುದಾಯದಲ್ಲೂ ಕೂಡ ಸಾಕಷ್ಟು ಜನ ಅಲ್ಲ ಏನು ಮಧ್ಯಮ ವರ್ಗದವರು ಕಡುಬಡವರಿದ್ದಾರೆ, ಅವ್ರಿಗೇನಾದ್ರೂ ಸಹಾಯ ಸರ್ಕಾರದಿಂದ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನಗಳನ್ನ ಬಹಳ ವರ್ಷಗಳಿಂದ ಮಾಡಿದ ಒಂದು ಕೂಸೆ ಇವತ್ತು ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಆಗಿರುವಂಥದ್ದು. ಹತ್ತಾರು ವರ್ಷಗಳ ಹಿಂದೆನೂ ಕೂಡ ಕೇಳಿದಾಗ ನಮ್ಮ ಹಿಂದಿನ ಸರ್ಕಾರ ಸಿದ್ದರಾಮಯ್ಯನವರು ಯಾಕಪ್ಪ ಶೆಟ್ರಿ ನಿಮಗೇನಕ್ಕೆ ಅಂತ ಕೇಳಿದಾಗ ಎಲ್ಲರೂ ನಮ್ಮ ಮಹಾಸಭಾದ ಅಧ್ಯಕ್ಷರು ಶಂಕರಮೂರ್ತಿ ಅವರು ಕೃಷ್ಣಯ್ಯ ಶೆಟ್ರು ಮಂಜುನಾಥ್ ಅವರು ಎಲ್ಲರೂ ಹೋಗಿ ಕೇಳಿದ್ರು. ನಮ್ಮ ಸಮಾಜದಲ್ಲೂ ಕೂಡ ಅತಿ ಬಡವರಿದ್ದಾರೆ, ಅತಿ ಬಡವರಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಈ ತರದ ಏನಾದ್ರೂ ನಿಗಮ ಕೂಡ ಆಗ್ಬೇಕಾಗತ್ತೆ. ನಿಗಮದಿಂದ ಅವರಿಗೆ ಅನುಕೂಲಗಳನ್ನ ಅದನ್ನ ಯೋಜನೆಗಳನ್ನ ಕೂಡ ತರುವಂತದ್ದು ಆಗತ್ತೆ ಅನ್ನೋಂಥದ್ದನ್ನ ನಾವು ಅವತ್ತು ಬಹಳ ಪ್ರಯತ್ನ ಮಾಡಿದಕ್ಕೆ ಹೋದ ವರ್ಷ 2019 ಜೂನ್ನಲ್ಲಿ ನಿಗಮ ಸ್ಥಾಪನೆ ಆಗುತ್ತೆ, ಆರ್ಯ ಸಮುದಾಯ ಅಭಿವೃದ್ಧಿ ನಿಗಮ ಅಂತ. ಹಲೋ, ಆರ್ಯವೈಶ್ಯ ಸಮುದಾಯ ಯಾರೋ ಒಬ್ರು ಮಾತಾಡ್ತಾ ಇದಾರೆ ಹರೀಶ್, ಅದನ್ನ ಸ್ವಲ್ಪ ಮ್ಯೂಟ್ ಮಾಡಿ. ಎಲ್ಲರಿಗೂ ಅವಕಾಶ ಇದೆ, ನಾನು ನಾನು ಮಾತಾಡಾದ್ಮೇಲೆ. ಹಲೋ, ಲೆಟ್ ಮಿಸ್ಟರ್ ಅರುಣ್ ಕಂಪ್ಲೀಟ್ ಅಂಡ್ ದೆನ್ ಯು ಕ್ಯಾನ್ ಸ್ಟಾರ್ಟ್ ಆಸ್ಕ್ ಕ್ವೆಶ್ಚನ್ಸ್. ಎಸ್, ನಾನು ಮುಗಿಸ್ತೇನೆ ಆಮೇಲೆ ಖಂಡಿತ ಖಂಡಿತ ಎಲ್ಲರಿಗೂ ಅವಕಾಶಗಳು ಖಂಡಿತ ಇರುತ್ತೆ. ಹಿಂಗೆ ಆರ್ಯವೈಶ್ಯ ಸಮುದಾಯ. ಓಕೆ ಹರೀಶ್, ಶಾಲ್ ಐ ಕಂಟಿನ್ಯೂ? ಓಕೆ 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 ಓಕೆ
ಓಕೆ. ಈಗ ಸಮುದಾಯ ಅಭಿವೃದ್ಧಿ ನಿಗಮ ಆಯ್ತು ನೋಡಿ. ಬೇರೆ ಎಲ್ಲದು ಯಾವ್ದಾದ್ರು ಸಮುದಾಯ ಅಭಿವೃದ್ಧಿ ನಿಗಮ ಅಂದ್ರೆ ಸಮುದಾಯಗಳ ಅಭಿವೃದ್ಧಿ ನಿಗಮ ಆಗುತ್ತೆ. ನಮ್ದು ಅದೃಷ್ಟ ನಮಗೆ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಅನ್ನೋಂಥದ್ದನ್ನ ನಮ್ದು ನಿಗಮ ಆಯ್ತು. ನಿಗಮ ಆದ್ಮೇಲೆ ಜೂನ್ ಅಲ್ಲಿ ಆಯ್ತು. ಶರವಣರು ಮೊದಲೇ ಅಧ್ಯಕ್ಷ ಆದ್ರು. ಅದಾದ್ಮೇಲೆ ಸರ್ಕಾರ ಸಮ್ಮಿಶ್ರ ಸರ್ಕಾರ ಹೋಯ್ತು. ಅದಾದ್ಮೇಲೆ ಯಡಿಯೂರಪ್ಪನವರು BJP ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆದ್ರು. ಅದಾದ್ಮೇಲೆ ನನಗೊಂದು ಅವಕಾಶ 4th October ಕೊಟ್ರು. ಈ 4th October ಈ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗ್ಬೇಕು ಅಂತ ನನಗೊಂದು ಅವಕಾಶ ಕೊಟ್ರು. ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನಾವು ಒಂದಷ್ಟು ಯೋಚನೆ ಮಾಡಿದ್ವಿ ಏನೇನ್ ಮಾಡ್ಬೋದು ಅಂತ. 4th October ನನಗೆ ಒಂದು ಏನಂದ್ರೆ, ಅವತ್ತು 3rd October ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಹೊಸ ಒಂದು MC ಟೀಮ್ ಆಯ್ತು. ರೋಜರ್ ಬಿನ್ನಿ ಅವರ ನೇತೃತ್ವದಲ್ಲಿ ನನಗೊಂದು ಅವಕಾಶ ಕೊಟ್ಟರು. ಶಿವಮೊಗ್ಗ ಝೋನ್ ಇಂದ ನಾನು ಕಂಟೆಸ್ಟ್ ಮಾಡಿದೆ. ಆ ಒಂದು ಒಟ್ಟು ಆ ಎಲೆಕ್ಷನ್ ಅಲ್ಲಿ ನಾವು ಒಟ್ಟು 16 ಗೆದ್ದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ನಿಮ್ಗೆ MC ಮೆಂಬರ್ ಆದೆ. ಅದಾಗಿ ನೆಕ್ಸ್ಟ್ ಡೇ ನನಗೆ ಸಿಕ್ತು ಏನು ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ, ಜೊತೆಗೆ ರಾಜ್ಯ ಸಚಿವ ಸಂಪುಟ ದರ್ಜೆನೂ ಕೂಡ ಶ್ರೀಯುತ ಯಡಿಯೂರಪ್ಪನವರಿಗೆ ನನಗೊಂದು ಅವಕಾಶ ಮಾಡಿಕೊಟ್ಟು. ಅವತ್ತು ನಾನು ಅದನ್ನ ತಗೊಂಡು ಜವಾಬ್ದಾರಿ ತಗೊಂಡು ಮಿಷನ್ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ನಾನು ಈ ತರ ಜವಾಬ್ದಾರಿ ನಮ್ಮ ಸಮುದಾಯಕ್ಕೆ Arish, audio is not working, Arish. No, sir, sir, there's some technical thing. He's there. He's there. He's there, sir. He's audible. ಇಲ್ಲ ಅಲ್ಲಿ ನೆಟ್ ಪ್ರಾಬ್ಲಮ್ ಇದೆ ಅರುಣ್ ಅವ್ರ ಹತ್ರ. ಸೊ ಅದಕ್ಕೂ ಮುಂಚೆ ಅವ್ರು ಜಾಯ್ನ್ ಆಗೋ ಸಮಯದಲ್ಲಿ ಬಾಲಚಂದ್ರ ಸರ್ ಇದಾರಲ್ಲ, ಬಾಲಿ ಸರ್, ಕ್ಯಾನ್ ಯು ಅನ್ಮ್ಯೂಟ್ ಯುವರ್ಸೆಲ್ಫ್? ನಿಮ್ಮ ರಾಜಕೀಯದ ಅನುಭವ ಟೆಕ್ನಿಕಲ್ ಡಿಸ್ಟರ್ಬೆನ್ಸ್ ಇರೋ ಕಾರಣ ಐ ಥಿಂಕ್ ಅರುಣ್ ಮಸ್ಟ್ ಹ್ಯಾವ್ ಲೆಫ್ಟ್. ಸರ್ ಇಲ್ಲ ಸರ್, ಅರುಣ್ ಇಸ್ ಕಮಿಂಗ್ ಬ್ಯಾಕ್. ಬಿಫೋರ್ ಅರುಣ್ ಕಮ್ಸ್, ಐ ನೀಡ್ ಟು ಸೇ ಸಮಥಿಂಗ್. ಕ್ಯಾನ್ ಐ? Sir, if Arish gives me permission, I would like to talk. Sir, I'll give everyone a chance. ದಯವಿಟ್ಟು ಬಾಲಿ ಸರ್ ಇವಾಗ ಮಾತಾಡ್ತಾ ಇದಾರೆ. ಬಾಲಿ ಸರ್, ಪ್ಲೀಸ್ ಕಂಟಿನ್ಯೂ ಸರ್. ಸರ್, ನಾನು ಒಂದು 30 ಇಂದ ಪಾಲಿಟಿಕ್ಸ್ ನಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದೆ. 2003 ನಲ್ಲಿ ನಾನು ವಿಲಾಸ್ ರಾವ್ ದೇಶ್ಮುಖ್ ಬಂದು ನಮ್ಮ ಕಾಂಗ್ರೆಸ್ ನಲ್ಲಿ ಸೆಂಟ್ರಲ್ ಇನ್ಚಾರ್ಜ್ ಆಗಿದ್ರು. ನಮ್ಮ ಕರ್ನಾಟಕಗೆ ಇನ್ಚಾರ್ಜ್ ಆಗಿದ್ರು. ಆವಾಗ ನಮ್ಮ ರಾಜಾಜಿನಗರ್ನಲ್ಲಿ ಒಳ್ಳೆ ಸ್ಕೋಪ್ ಇತ್ತು ನನಗೆ MLA ನಿಂತ್ಕೊಳ್ಳೋದಿಕ್ಕೆ. ಆವಾಗ ನಾನು SM ಕೃಷ್ಣ ಅವ್ರ ಥ್ರೂ, ಆಮೇಲೆ ACC ಜನರಲ್ ಸೆಕ್ರೆಟರಿ ಥ್ರೂ ನಾನು ಡೆಲ್ಲಿಗೆ ಹೋದೆ. ಆವಾಗ ವಿಲಾಸ್ ದಾಸ್ ದೇಶ್ಮುಖ್, ಆಮೇಲೆ ACC ಜನರಲ್ ಸೆಕ್ರೆಟರಿ 4-5 ಜನ ಇದ್ರು. ಅವ್ರ ಹತ್ರ ಎಲ್ಲ ನನ್ನ ವಿಚಾರ ಎಲ್ಲ ಹೇಳಿ ನಂದೆಲ್ಲ ಪ್ರೆಸೆಂಟೇಶನ್ ಕೊಟ್ಟೆ. ಆವಾಗ ಅವ್ರು ಒಂದೇ ಒಂದ್ ಕ್ವಶನ್ ಕೇಳಿದ್ರು, ಸೆಲೆಕ್ಷನ್ ಬೇರೆ ಎಲೆಕ್ಷನ್ ಬೇರೆ. ಸೆಲೆಕ್ಷನ್ ಬೇಕಾದ್ರೆ MLC ಆತರ ಈತರ ಟ್ರೈ ಮಾಡು ಆಗುತ್ತೆ, ನೀನು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲೋದಕ್ ಆಗೋದಿಲ್ಲ. ಕಾರಣ ಏನು ಅಂದ್ರೆ, ನಿಮ್ದಿರೋದು ನಮ್ಮ ರಾಜಾಜಿನಗರ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ 0.6% ವೋಟಿಂಗ್ ಇದೆ. ಇವಾಗ 2003 ನಲ್ಲಿ ನಮ್ಮ ಎಲೆಕ್ಷನ್ ಸಿಸ್ಟಮ್ ಬದಲಾಗಿದೆ. ಎಲ್ಲ ಕ್ಯಾಸ್ಟಿಸಮ್, ಆಮೇಲೆ ಮನಿ ಪವರು, ಮಸಲ್ ಪವರು ಅಂತ ಹೇಳಿದ್ರು. ಸರ್, ಬೇರೆ ಎಲ್ಲ ಪವರ್ ನಾನು ಯೂಸ್ ಮಾಡ್ತೀನಿ, ಬಟ್ ಅಲ್ಲಿ ನಮ್ಮ ಕಮ್ಯುನಿಟಿ ಅಂತೂ ಇಲ್ಲ. ಬಟ್ ಹಳೆ ಜನ ಎಲ್ಲ ಗೆದ್ದಿರೋದು. ಕಾಂಗ್ರೆಸ್ ನಲ್ಲಿ 23% ಅವ್ರು ಫಿಕ್ಸ್ ಕೊಟ್ಟಿತ್ತು. ಆಮೇಲೆ ಅವ್ರ ಪರ್ಸನಲ್ ಕೆಪಾಸಿಟಿಯಿಂದ 15-20% ತಗೊಂಡು 40-44% ವೋಟಿಂಗ್ ಮಾಡಿ ಗೆಲ್ತಾ ಇದ್ರು. ಬಟ್ ಇವಾಗ ಸಿಚುಯೇಷನ್ ಬಂದು ತುಂಬಾ ಡಿಫ್ರೆಂಟ್ ಆಗಿದೆ.
ಅದ್ರ ಸಲುವಾಗಿ ನಾನು ಹೇಳ್ತಾ ಇರೋದು 2003 ನಲ್ಲಿ. ಇವಾಗ ನಿನ್ಗೆ ಅದು ಚಾನ್ಸೇ ಇಲ್ಲ, ನಿನ್ಗೆ ಅದು ಆತರ ನಿಂತ್ಕೊಂಡು ಗೆಲ್ಲೋದಕ್ಕೆ ಆಗೋದಿಲ್ಲ. ಅದ್ರ ಸಲುವಾಗಿ ನೀನು ಎಲೆಕ್ಷನ್ ಬರ್ಬೇಡ, ಸೆಲೆಕ್ಷನ್ ಬಂದ್ರು. ಸೆಲೆಕ್ಷನ್ ಅಂದ್ರೆ ಅದು ಎಮ್ ಎಲ್ ಸಿ ಈ ಬೋರ್ಡ್ ಮೆಂಬರು ಆತರ. ಬಟ್ ಅದು ನನ್ಗೇನು ಇಷ್ಟ ಆಗ್ಲಿಲ್ಲ. ನನ್ಗೆ ಆ ಎಮ್ ಎಲ್ ಸಿ ಆಗೋದು, ಬೋರ್ಡ್ ಮೆಂಬರ್ ಆಗೋದು, ಒಂದ್ ಯಾವ್ದನ್ನ ಒಂದು ಸೀಮಿತ ಆಗೋದು, ಅದೆಲ್ಲ ನನ್ಗೆ ಇಷ್ಟ ಆಗ್ಲಿಲ್ಲ. ನಂದೊಂದು ಸಜೆಷನ್ ಏನಂದ್ರೆ, ನಮ್ಮ ಕಮ್ಯುನಿಟಿನಲ್ಲಿ ಎಲ್ಲರೂ ಎಲ್ಲಾ ತರ ಸಪೋರ್ಟ್ ಮಾಡ್ತಾರೆ. ಬಡವ್ರಿಗೆ ಹಾಸ್ಟೆಲ್ ಇಂದ ಹಿಡಿದು ಹಾಸ್ಪಿಟಲ್ ಇಂದ ಹಿಡಿದು ಎಜುಕೇಶನ್ ಇಂದ ಹಿಡಿದು ಸ್ಕೂಲ್ ಇಂದ ಹಿಡಿದು ಸ್ಪೋರ್ಟ್ಸ್ ಇಂದ ಹಿಡಿದು ಎಲ್ಲಾ ತರ ಒಂದು ನಮ್ಮ ಬಡವ್ರಿಗೆ, ನಮ್ಮ ಆರ್ಯ ಕಮ್ಯುನಿಟಿನಲ್ಲಿ ಬಡವ್ರಿಗೆ ಊಟದ ವ್ಯವಸ್ಥೆ ಆ ವ್ಯವಸ್ಥೆ ಎಲ್ಲ ಮಾಡ್ತಾರೆ, ಅದೆಲ್ಲ ಕರೆಕ್ಟ್. ಬಟ್ ಫ್ಯೂಚರ್ ನಲ್ಲಿ ಪೊಲಿಟಿಕಲ್ ನಲ್ಲಿ ನಮ್ಮವ್ರ ಮುಂದೆ ಬರೋದು ತುಂಬಾ 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 ಕಷ್ಟ ನನ್ ಪ್ರಕಾರ. ನಾಟ್ ಮೋರ್ ದೆನ್ 5%. ಅದು ಸಲುವಾಗಿ ಹೇಳಿ, ಅದಕ್ಕೋಸ್ಕರ ಅರುಣ್ ಸರ್ ಇಸ್ ರಿಜಾಯಿನ್. ಫ್ಯೂಚರ್ ಅಲ್ಲಿ ನಮ್ಮ ಕಮ್ಯುನಿಟಿ ಅವರು ಯಾವ ತರ ಅಡ್ರೆಸ್ ಮಾಡ್ಬೇಕು ಅಂತ ಅರುಣ್ ಸರ್ ವಿಲ್ ಅಡ್ರೆಸ್ ರೈಟ್ ನೌ ಸರ್. ಓಕೆ 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 ಸರ್. ನಾನು ಬಾಲಿ ಸರ್ ಅವರು ಹೇಳಿದ ಎಲ್ಲದನ್ನು ನಾನು ಒಪ್ತೇನೆ. ನಾನು ಅದನ್ನು ಅಲ್ಲಿಗೆಳೆಯಲ್ಲ. ಸ್ಥಿತಿಗತಿಗಳು ಬದಲಾವಣೆಗಳಾಗಿದೆ. ಆದ್ರೂ ಕೂಡ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಪ್ರಾಕ್ಟಿಕಾಲಿಟಿ ಇರುವಂತದ್ದು ನಮ್ಮ ಸಮಾಜದಲ್ಲಿ ಈಗ ಇತ್ತು. ನೀವು ಹೇಳ್ದಂಗೆ 90s ಇಲ್ಲಿ ತನಕ ಅಂದ್ರೆ 30 ಕಾಲ ರಾಜಕೀಯ ಕ್ಷೇತ್ರ ಅಂದ್ರೆ ಇದು ನಾ ಹೇಳದಲ್ಲ, ಕ್ಯಾಸ್ಟಿಸಮ್, ನಿಮ್ ಮನಿ ಪವರ್ ಎಲ್ಲ ಇತ್ತು. ಈ ಇವತ್ತಿನ ದಿನಗಳಲ್ಲಿ ಜನ ಗುರುತಿಸ್ತಾ ಇರುವಂತದ್ದು ನಿಮ್ಮ ಒಳ್ಳೆತನನ ಗುರುಸಕ್ಕೆ ಪ್ರಾರಂಭ ಮಾಡಿದರೆ. ಏನು ಓಲ್ಡ್ ಏಜ್ ನಮ್ದೇನ್ ಸಿಸ್ಟಮ್ ಇತ್ತು ನಮ್ ಜನದಲ್ಲಿ ಇರೋಂಥದ್ದು, ಯಾರನ್ನ ಗುರುತಿಸ್ಬೇಕು, ಯಾರಿಗೆ ಸಾಮಾಜಿಕ ಕಳಕಳಿ ಇದೆ ಅಂತವ್ರನ್ನ ನಿಧಾನವಾಗಿ ಅದು ಗ್ರಾಸ್ ರೂಟ್ಗೆ ಹೋಗ್ತಾ ಇದೆ. ಇವತ್ತು ಮಧ್ಯದ ದಿನಗಳಲ್ಲಿ ಏನಾಗಿತ್ತು ಅಂದ್ರೆ ಯಾರಿಗೂ ಯಾವುದೇ ಮಾಹಿತಿಗಳು ಇರ್ತಿರ್ಲಿಲ್ಲ. ಯಾರು ಏನ್ ಮಾಡ್ತಿದ್ರೆ ಗೊತ್ತಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು, ಒಬ್ಬ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ಬೇಕು ಅಂದ್ರೆ ಮುಂಚೆ ಎಲ್ಲ ಅವರು ಬರೇ ಒಂದು ಪಕ್ಷದ ಚಿಹ್ನೆ ಅಥವಾ ಯಾರ್ದೋ ಒಬ್ರದ್ದು ಸಹಕಾರ ಇದ್ರೆ ಆಗ್ಬೋದಿತ್ತು. ಇವತ್ತು ಹಂಗಿಲ್ಲ, ಅವರು ಜನರ ಮಧ್ಯನೇ ಇರ್ಬೇಕಾಗತ್ತೆ. ಅವರ ಒಳ್ಳೆ ಗುಣಗಳನ್ನು ಕೂಡ ಮನೆ ಮನೆಗೆ ಹೋಗುವಂಥದ್ದು ಸೋಷಿಯಲ್ ಮೀಡಿಯಾ. ನಾನು ಮೀಡಿಯಾ ಒಂದು ಭಾಗ, ಜೊತೆಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಇವತ್ತು ಮನೆ ಮನೆಗೆ ತಲುಪಿಸೋವಂಥದ್ದನ್ನು ಕೂಡ ಆಗುತ್ತೆ. ಏನಾಗುತ್ತೆ ಒಂದೊಂದ್ಸಲ ಅನ್ಸುತ್ತೆ ನಮ್ಗೆ, ಕ್ಯಾಸ್ಟು ಇದು ಎಲ್ಲರೂ ಅದೇ ತರ ಆಗಿಬಿಟ್ರೆ ಅಂದ್ರೆ ಕ್ಯಾಸ್ಟಲ್ಲೂ ಎಲ್ಲ ಈಗ ಹೊಡೆದು ಈಗ ಒಂದು ಊರಲ್ಲಿ ಎಷ್ಟೆಷ್ಟು ಜಾತಿಗಳಿದೆ, ಆ ಜಾತಿಗಳ ಮುಖಾಂತರ ಎಷ್ಟು ಪಂಗಡಗಳಿದೆ ಅಂತಾನು ಲೆಕ್ಕ ಮಾಡ್ತೀವಿ. ಮತ್ತೆ ಮನಿ ಪವರಿಗೆ ಅವನು 10 ಹಾಕ್ತಾನೆ, ನಾನು 20 ಹಾಕ್ತೀನಿ, ಇದು 30, ಇದನ್ನು ಒಂದು ಲೆವೆಲ್ಗೆ ಒಂಥರ ಸ್ಯಾಚುರೇಷನ್ಗೆ ಬಂದಿದೆ. ಈಗ ಈಗ ಜನ ಏನ್ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ರು ತಗೊಂತೀನಿ, ಅವ್ರು ಕೊಟ್ರು ತಗೊಂತಾರೆ, ಅವ್ನು ಯಾವ ಜಾತಿ ಆದ್ರೂ. ಕೊನೆಗೆ ಅವ್ರು ಹೇಳೋದು ನಾಳೆ ನನಗೆ ಯಾರು ಸ್ಪಂದಿಸ್ತಾರೆ ಅಂತ, ನಾಳೆ ನನ್ನ ಕಷ್ಟ ದಿನಗಳಲ್ಲಿ ಯಾರು ನೋಡ್ತಾರೆ ಅನ್ನೋದನ್ನ ದಿನಗಳು ಇವತ್ತು ಖಂಡಿತ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗಿರೋಂತಹ ಒಂದು ಸಾಮಾಜಿಕ ಕಳಕಳಿ ಏನಿದೆಯಲ್ಲ ನಮ್ಮ ಸಮಾಜದಲ್ಲಿ ಇರುವಂತಹ ನಮ್ಮ ಜನಕ್ಕೆ, ಆ ಸಾಮಾಜಿಕ ಕಳಕಳಿಯಿಂದ ನಾವು ಜನರನ್ನ ನಾವು ಓಲೈಸ್ಬೋದು, ಜೊತೆಗೆ ಅವರು ನಾವು ಅವ್ರ ಪ್ರೀತಿಗೆ ಪಾತ್ರರಾಗಿ ನಾವು ಕೆಲಸ ಮಾಡ್ಬೋದು. ಈ ನಾವು ನಾ ಹೇಳದ್ನಲ್ಲ, ಒಂದೇ ಸಲ ನಾನು ಬರ್ತೀನಿ ಇವತ್ತು ನಿಮ್ ಪಕ್ಷಕ್ಕೆ ಇಷ್ಟು ದುಡ್ಡು ಕೊಡ್ತೀನಿ ಅಥವಾ ನಿಮ್ಮ ನಾನು 3 ಆಗಿದೆ ನನಗೆ ತಕ್ಷಣ ನಗರಸಭೆಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಕೊಡ್ಲಿಲ್ಲ ಅಂತಿದ್ದಂಗೆ ಯಾವ್ದಾದ್ರೂ ಕಾರಣಕ್ಕೆ ಕೊಡಕ್ ಆಗಲ್ಲ. ಒಂದೇ ಸಲ ಅವರು ಇಮಿಡಿಯೇಟ್ ಆಗಿ ರಿವೋಲ್ಟ್ ಆಗ್ತಾರೆ ಅಂದ್ರೆ ಬೇಡಪ್ಪ ಈ ರಾಜಕೀಯ ಕ್ಷೇತ್ರ ಅಂದ್ರೆ ಇದೆ, ಇದು ದುಡ್ಡಿದ್ರೆ ಮಾತ್ರ, ಜಾತಿ ಇದ್ರೆ ಮಾತ್ರ. ಇದನ್ನ ದಯಮಾಡಿ ಯಾರು ಈಗ ಪ್ರಾರಂಭ ಮಾಡಿದ್ರೆ ಇದು ಒಂದು ಈಗ ನನ್ನಂತವನಿಗೆ ನಾನು ಇಷ್ಟು ಬ್ಯಾಕ್ ಗ್ರೌಂಡ್ ಇದ್ದೂ ಕೂಡ ನಾನು 15 ಒಬ್ಬ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿ ವಾರ್ಡಲ್ಲಿ ನಮ್ಮಣ್ಣ 17 ವಾರ್ಡಿನ ಅಧ್ಯಕ್ಷ ಆಗಿದ್ದ. ನಾನು ಬೂತಲ್ಲಿ ಕೆಲಸ ಮಾಡಿ ವಾರ್ಡಲ್ಲಿ ಕೆಲಸ ಮಾಡಿ ನಗರದಲ್ಲಿ ಕೆಲಸ ಮಾಡಿ ಜಿಲ್ಲೆಯಲ್ಲಿ ಒಬ್ಬ ಜಿಲ್ಲಾ ಮಾಧ್ಯಮ ಪ್ರಮುಖ ಆಗಿ ಜಿಲ್ಲಾ ಕಾರ್ಯದರ್ಶಿ ಆಗಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಆಗಿ ಅದಾದ್ಮೇಲೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಬಿಜೆಪಿ ಪೇರೆಂಟ್ ಬಡಿ ಆಮೇಲೆ ನನಗೆ ಇದೊಂದು ಅವಕಾಶ ಕೊಡ್ತು ನನ್ನ ಪಕ್ಷ. ಹಂಗೆ ಯಾವುದೇ ಪಕ್ಷದಲ್ಲೂ ಕೆಲಸ ಮಾಡ್ಬೇಕಾದ್ರೆ ನಾವು ಯಾವುದೇ ಅಪೇಕ್ಷೆ ಇಲ್ಲದೆ, ಅಧಿಕಾರದ ಅಪೇಕ್ಷೆ ಇಲ್ಲದೆ, ಸಂಘಟನೆಯ ಜೊತೆಗೂಡಿ
ಸಂಘಟನೆಯಲ್ಲಿ ಕೆಲಸ ಮಾಡೋದೇ ಒಂದು ಅದ್ಭುತವಾದಂತಹ ಕೆಲಸ ಯಾವುದೇ ಪಕ್ಷದಲ್ಲಿ. ಆ ಸಂಘಟನೆಯನ್ನ ಬೆಳೆಸುವಂಥದ್ದು, ಆ ಸಂಘಟನೆಯ ಉದ್ದೇಶ ಹೇಳುವಂಥದ್ದು, ಸಿದ್ಧಾಂತ ಹೇಳುವಂಥದ್ದು, ಆತರ ನಾವು ಬೆಳೆಸ್ತಾ ಹೋದ್ರೆ ನಮ್ಮನ್ನ ಆಮೇಲೆ ಆ ಪಕ್ಷ ಗುರುತಿಸ್ತಾ ಹೋಗುತ್ತೆ. ಈ ಈ ಮುಂಚೆ ವ್ಯಕ್ತಿ ಆಧಾರಿತವಾದಂಥದ್ದು ಏನಿತ್ತು, ಈಗೆಲ್ಲ ಹಂಗಲ್ಲ. ಯಾರು ಕೆಲಸ ಮಾಡ್ತಾರೆ, ಆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ಆ ತರದ್ದು ಆಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಯಾರಿಗ ಆಸಕ್ತಿ ಇದೆ ಅದನ್ನು ಕೂಡ ನಾನು ಹೇಳ್ತಾ ಇದ್ದೆ, ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರನ್ನೆಲ್ಲ ಸೇರಿಸುವಂಥದ್ದು. ಮತ್ತೆ ಯಾರ್ಯಾರದ ಅನುಭವಗಳಿದಾವೆ, ಬಹಳ ಇಂಪಾರ್ಟೆಂಟ್ ಅಂದ್ರೆ ಎಕ್ಸ್ಪೀರಿಯನ್ಸ್. ಆ ಅನುಭವಗಳನ್ನ ಆಧಾರದ ಮೇಲೆ ಮುಂದಿನ ಜನರೇಷನ್ ಯಾರ್ಯಾರಿಗೆ ಇದೆ ಆಸಕ್ತಿ, ಮತ್ತೆ ಈಗಿನ ಜನರೇಷನ್ ಆಸಕ್ತಿ ಇದೆ, ಅವರನ್ನ ಇಟ್ಕೊಂಡು ನಾವು ಮುಂದೆ ಒಂದು ಒಳ್ಳೆ ಕಾರ್ಯಾಗಾರವನ್ನ ಮಾಡೋಣ. ಇದರಿಂದ ನಮ್ಮ ರಾಜಕೀಯ ಕ್ಷೇತ್ರದಲ್ಲೂ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೆ ನಾವು ಅಲ್ಲಲ್ಲಿ ಪ್ರಯತ್ನಗಳನ್ನ ಮಾಡೋಣ. ಈ ತರ ಯಾರಿಗೋ ಒಬ್ರಿಗೆ ಏನಾಗುತ್ತೆ, ನನಗೊಬ್ಬ ಹಿಂದೆ ಒಬ್ಬ ನಿಲ್ಬೇಕಾಗತ್ತೆ, ಆ ತರ ಬೇಕಾಗತ್ತೆ, ಒಬ್ರು ವ್ಯಕ್ತಿ ಬೇಕಾಗ ಖಂಡಿತ ಇಲ್ಲ. ನಮ್ ನಮ್ಮ ಆದರ್ಶಗಳ ಮೇಲೆ ನಾವು ಬೆಳೆಯಕ್ಕೆ ಶುರು ಮಾಡ್ಬೋದು. ಹರೀಶ್, ನಾನು ಒಂದು ನನ್ನ ಅಭಿವೃದ್ಧಿ ನಿಗಮದ ಬಗ್ಗೆ ಒಂದೆರಡು ವಿಚಾರಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಅದೇ ಹೇಳಿದೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನಿತ್ತು ಅದನ್ನ ಪ್ರಯತ್ನ ಮಾಡಿ ಅಕ್ಟೋಬರ್ 4 ನಾನು ತಗೊಂಡಾದ್ಮೇಲೆ ಆದಾಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಮಗಿರ್ಲಿಲ್ಲ ಹರೀಶ್. ನಮಗೆ ಅವತ್ತು 4 ನಾವು ಪ್ರಯತ್ನ ಮಾಡಿದ್ವಿ. ಪ್ರಯತ್ನ ಮಾಡಿ ಒಂದು 4-5 ಡಿಪಾರ್ಟ್ಮೆಂಟ್ಗಳನ್ನ ಓಡಾಡಿ ಅಲ್ಲೇ ಇದ್ದು ಒಂದೊಂದು ಬೆಳಗ್ಗಿಂದ ಸಾಯಂಕಾಲ ತನಕ ನಮ್ಮ ಸಮಾಜಕ್ಕೆ ಜಾತಿ ಪ್ರಮಾಣ ಪತ್ರ ಕೊಡಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಪ್ರಯತ್ನಗಳನ್ನು ಮಾಡಿದ್ವಿ. ಅದ್ರ ಕಾರಣಕ್ಕೆ ಡಿಸೆಂಬರ್ 16 ನವೆಂಬರಲ್ಲಿ ಆಗ್ಬೇಕಿತ್ತು, ಅವಾಗ ಒಂದು ಎಲೆಕ್ಷನ್ ಬಂತು, ಹಾಗಾಗಿ ಆಗ್ಲಿಲ್ಲ. ಮತ್ತೆ ಡಿಸೆಂಬರಲ್ಲಿ ಆಯ್ತು. ಡಿಸೆಂಬರಲ್ಲಿ ಆದ್ಮೇಲೆ ನಾವು ತಕ್ಷಣ ಯೋಜನೆಗಳನ್ನ ಪ್ರಾರಂಭ ಮಾಡಿದ್ವಿ. ಯೋಜನೆಗಳು 2 ಕಾಮನ್ ಅದು ಯೋಜನೆಗಳನ್ನ ಪ್ರಾರಂಭ ಮಾಡಿದ್ವಿ. ಏನು ಅಂದ್ರೆ ಅರಿವು ಶೈಕ್ಷಣಿಕ ಸಾಲ, ಸ್ಟೂಡೆಂಟ್ಸ್ಗೆ ಲೋನ್ ರೂಪದಲ್ಲಿ ಕೊಡುವಂಥದ್ದು ಅವರ ಇದಕ್ಕೆ, ಜೊತೆಗೆ ಎರಡನೇದು ನೇರ ಉದ್ಯೋಗ ಸಾಲ ಅಂತ 2 ಯೋಜನೆಗಳನ್ನ ಪ್ರಾರಂಭ ಮಾಡಿದ್ವಿ. 2 ಯೋಜನೆಗಳನ್ನ ಬಹಳ ಸಂತೋಷ ಆಗೋದೇನು ಅಂದ್ರೆ, ಯಾವ್ದಾದ್ರು ನಿಗಮ, 100 ನಿಗಮಗಳಿದ್ದಾವೆ, ಬೇರೆ ಬೇರೆ ಸಮುದಾಯಗಳ ನಿಗಮ ಇದೆ, ಬೇರೆ ಬೇರೆ ನಿಗಮಗಳು, ಯಾವ್ದಾದ್ರು ನಿಗಮ ಆನ್ಲೈನ್ ಅಪ್ಲಿಕೇಶನ್ ಯಾವ್ದಾರ ಫಸ್ಟ್ ನಿಗಮ ಮಾಡಿದ್ದು ಅಂದ್ರೆ ಅದು ನಮ್ಮ ನಿಗಮ. ಆರ್ಯವೈಶ್ಯ ನಿಗಮದಿಂದ ಮೊದಲನೇ ಬಾರಿಗೆ ಆನ್ಲೈನ್ ಮುಖಾಂತರ ನಾವು ಅಪ್ಲಿಕೇಶನ್ ಅನ್ನ ಕಾಲ್ ಮಾಡಿದ್ವಿ. ಜೊತೆಗೆ ನಾವು ನಮ್ದೇನ್ ಬ್ರೋಷರ್ಸ್, ಸೀಟ್ ಪೇಪರ್, ಐ ಮೀನ್ ಬ್ರೋಷರ್ಸ್, ಪಾಂಪ್ಲೆಟ್ ಅನ್ನ ಏನು ಹರೀಶ್ ತೋರಿಸ್ತಾ ಇದ್ದಾರೆ, ಈ ಎರಡನ್ನು ಕೂಡ ಸೀಡ್ ಪೇಪರ್ ಅಲ್ಲಿ ಮಾಡಿರೋಂಥದ್ದು. ಇದು ಸೀಡ್ ಪೇಪರ್ ಇಂದ ಮಾಡಿರೋಂಥದ್ದು. ಇದು ಏನಂದ್ರೆ, ಇದು ಕೊನೆಗೆ ಎಲ್ಲಾ ಬ್ರೋಷರ್ಸ್ ಪಾಂಪ್ಲೆಟ್ಸ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ, ಆದ್ರೆ ಇದನ್ನ ನಾವು ಪ್ರಯತ್ನ ಮಾಡಿದ್ದು ಒಂದು ಪರಿಸರ ಸ್ನೇಹಿ ಆಗಿರೋ ಕಾರಣಕ್ಕೆ ಅದು ಕೊನೆಗೆ ಮಣ್ಣಿಗೆ ಹೋಗುತ್ತೆ. ಆ ಮಣ್ಣಿಗೆ ಹೋದ್ರೆ ಕೂಡ ಅದರಿಂದ ಗಿಡ ಬೆಳೆಯುವಂತದನ್ನ ಕೂಡ ಮಾಡಿದ್ವಿ. ಇದು ನಮ್ಮ ಯೋಜನೆಗಳನ್ನ ಪ್ರಾರಂಭ ಮಾಡಿದ್ದು ಶ್ರೀಯುತ ಬಿಎಸ್ ಇದನ್ನ ಅವತ್ತು ಪ್ರಾರಂಭ ಮಾಡ್ತು. ಇದು ಆ ಯೋಜನೆಗಳನ್ನ ಮೊನ್ನೆ ಯಡಿಯೂರಪ್ಪನವರು ಓಪನ್ ಮಾಡಿದ್ರು. ಯೋಜನೆ ಪ್ರಾರಂಭ ಆಯ್ತು, ಆದ್ರೆ ನಮಗೆಲ್ಲೂ ಇದರ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಜನ ಯಾರು ರೆಡಿ ಇರ್ಲಿಲ್ಲ. ಹಾಗಾಗಿ ಇಡೀ ರಾಜ್ಯದ ಅಂತ ನಾನು ಪ್ರವಾಸ ಮಾಡಿದೆ ಮೊದಲನೇ ಹಂತದಲ್ಲಿ. ದಯಮಾಡಿ ಅಪ್ಲಿಕೇಶನ್ ಹಾಕಿ. ಯಾಕೆ ಅಪ್ಲಿಕೇಶನ್ ಹಾಕಲ್ಲ ಅಂದ್ರೆ, ನಮ್ಮವರು ಒಂದ್ ಸ್ವಲ್ಪ ಸ್ವಾಭಿಮಾನಿಗಳು, ಒಂದು ಸ್ವಾಭಿಮಾನಿಗಳು. ಇನ್ನೊಂದು ಎರಡನೇದೇನಂದ್ರೆ, ಇವರು ಸರ್ಕಾರ ನಮಗೆಲ್ರಿ ಕೊಡುತ್ತೆ ದುಡ್ಡು ಅನ್ನೋಂಥದ್ದಿತ್ತು. ಅದನ್ನು ಕೂಡ ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿ ಅತಿ ಹೆಚ್ಚು ಇದರ ಒಂದು ಅಪ್ಲಿಕೇಶನ್ ಕೂಡ ಬಂತು. ಅದಾದ್ಮೇಲೆ ನಾವು ಬೇರೆ ಬೇರೆ ಜಿಲ್ಲೆಗಳ ಪ್ರವಾಸ ಮಾಡ್ತಾ ನಮ್ದು ಮುಂದಿನ ಯೋಜನೆಗಳ ಬಗ್ಗೆನೂ ಕೂಡ ಅವ್ರಿಗೆ ಹೇಳುವಂತದ್ದಾಯ್ತು. ಇನ್ನೊಂದು ನಮ್ದೊಂದು ಲೋಗೋ, ನಮ್ದೊಂದು ಲೋಗೋ ಬಗ್ಗೆ ನಾನು ಹೇಳಲೇಬೇಕು. ಲೋಗೋನ ನಾವು ಒಂದು ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ಒಂದು ಲೋಗೋ ಇರಲಿಲ್ಲ. ಲೋಗೋನ ಒಂದು ಪ್ರಾಪರ್ ಆಗಿ ಒಂದು ಡಿಸೈನ್ ಮಾಡಿ ಅದನ್ನು ಕೂಡ ನಾವು ಲಾಂಚ್ ಮಾಡುವಂತದ್ದಾಯ್ತು. ಇದು ನಮ್ಮ ಲೋಗೋ. ಲೋಗೋ ಏನಂದ್ರೆ, ಅಂದ್ರೆ ಆರ್ಯವೈಶ್ಯ, ಅಲ್ಲೊಂದು ಗಿಣಿ ಇದೆ, ನಮ್ಮ ಸಂಕೇತ, ನಮ್ಮ ಕನಿಕಾ ಪರಮೇಶ್ವರಿ ಕೈ ಮೇಲಿರುವಂತದ್ದು ಗಿಣಿ. ಆಮೇಲೆ ಆ ಎಲೆಗಳು ನೀವು ಎಣಿಸ್ಬೋದು, 102 ಎಲೆಗಳಿದೆ. 102 ಎಲೆಗಳು ಅಂದ್ರೆ 102 ಗೋತ್ರಗಳು. ಮತ್ತೆ ಆಲದ ಮರ ಯಾಕೆ ನಾನು ಪ್ರಿಫರ್ ಮಾಡಿದೆ ಅಂದ್ರೆ, ನಾವು ಆಲದ ಮರದ ತರ ತುಂಬಾ ಜನಕ್ಕೆ ಆಶ್ರಯನ ಕೊಡುವಂಥದ್ದು ನಮ್ಮ ಸಮುದಾಯ. ಆ ತರದ್ದು ಒಂದು ಈ ವಿಶೇಷವಾದಂತ ಲೋಗೋನು ಕೂಡ ನಾವು ಬಿಡುಗಡೆ ಮಾಡಿದ್ವಿ. ಇದಾದ್ಮೇಲೆ ನಾನು ಲಾಂಚ್ ಆಯ್ತು,
188 ಜನಕ್ಕೆ ನಾವು ಕೊಡುವಂತದ್ದಾಯ್ತು ಆ ಯೋಜನೆಯ ಫಲಾನುಭವಿಗಳಿಗೆ ಕೂಡ ಕೊಟ್ಟಿದ್ದ ಕೊಡೋ ಸಂದರ್ಭದಲ್ಲಿ ಇಡೀ ರಾಜ್ಯ ಮತ್ತೊಮ್ಮೆ ಪ್ರಯಾಣ ಮಾಡಿದೆ. ಸುಮಾರು 40-45 ಸಾವಿರ ಕಿಲೋಮೀಟರ್ ಪ್ರವಾಸ ಮಾಡಿದೆ ಇಡೀ ರಾಜ್ಯಾದ್ಯಂತ. 2 ಬಾರಿ 25 ಜಿಲ್ಲೆಗೆ ಹೋಗಿದ್ದೀನಿ, 1 ಬಾರಿ 31 ಜಿಲ್ಲೆ ಅಂದ್ರೆ 2 ಅದ್ರೊಳಗಡೆ ಒಂದು ಇಡೀ ರಾಜ್ಯ 31 ಜಿಲ್ಲೆಗೂ ಕೂಡ ಪ್ರವಾಸ ಮಾಡಿದ್ದೀನಿ. ಮಂಗಳೂರು ಉಡುಪಿ ಈ ಭಾಗದಲ್ಲಿ ಇಲ್ಲ ನಮ್ಮೂರು, ಆದ್ರೂ ಕೂಡ ಅಲ್ಲಿರೋ ಈ ಸಂಖ್ಯೆ 5-6 ಮನೆಗಳಿದ್ರು ಕೂಡ ಅವರಿಗೆ ಮಾತಾಡುವಂಥದ್ದು, ಉತ್ತರ ಕರ್ನಾಟಕದಲ್ಲಿ ಮಾತಾಡುವಂಥದ್ದು ಕೂಡ ಆಯ್ತು. ನಾನು ಎಲ್ಲಾ ಕಡೆ ಒಂದೇ ಹೇಳಿದ್ದು ಏನಂದ್ರೆ, ತುಂಬಾ ಜನಕ್ಕೆ ನಿಗಮ ಅಂದ್ರೆ ನಿಗಮಕ್ ಬಂದಿದ್ದ ದುಡ್ಡು ಅದು ಮನ್ನಾ ಅಂತ, ಅಂದ್ರೆ ವಾಪಸ್ ಹೋಗೋದಿಲ್ಲ, ಕಟ್ಟೋದಿಲ್ಲ ಆತರ. ಆದ್ರೆ ನನ್ನೆಲ್ಲ ನನ್ನ ವೈಶ್ಯ ಜನಾಂಗದವರಿಗೆ ನಾ ಎಲ್ಲಾ ಕಡೆ ಹೋಗಿ ಕೇಳಿದ್ ಒಂದೇ, ದಯಮಾಡಿ ಈ ನಿಗಮ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಇದ್ರೆ ದಯಮಾಡಿ ನೀವು ಮರುಪಾವತಿ ಮಾಡಿ ಅಂತ. ಮರುಪಾವತಿ ನೀವು ನಂಬಲ್ಲ, ಯಾವ್ದಾದ್ರು ನಿಗಮ ಈ ಪ್ರಾರಂಭ ಆಗಿ ಇನ್ನು 2 ತಿಂಗಳಿಗೆ ನಮ್ದು ಫಸ್ಟ್ 2 ತಿಂಗಳು ಇರಲ್ಲ, ಹಾಲಿಡೇ ಪೀರಿಯಡ್ ಇರುತ್ತೆ, ಅದಾದ್ಮೇಲೆ ಅವರು ರೀಪೇಮೆಂಟ್ ಮಾಡ್ಬೇಕು. ನಿನ್ನೆ ಮೊನ್ನೆ ನಾನು ಸ್ಟಾಟಿಸ್ಟಿಕ್ಸ್ ತಗೊಂತಿದ್ದೆ, ಯಾರ್ಯಾರ್ದು 2 ತಿಂಗಳಾಗಿದೆ ವಾಲಿಯಂಟಿಯರ್ ಆಗಿ ಅವರು ಬಂದು ಸ್ವಯಂ ಪ್ರೇರಿತರಾಗಿ ಅವ್ರು ಬಂದು ಹಣವನ್ನ ಪಾವತಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಬ್ಯೂಟಿ ಆಫ್ ಅವರ್ ನಮ್ಮ ಕಮ್ಯುನಿಟಿ. ಯಾರು ಕೇಳಿಲ್ಲ, ಅವರಿಗೆ ಇನ್ನು ಪ್ರೆಷರ್ ಹಾಕಿಲ್ಲ, ಎಲ್ಲೂ ಏನು ಹೇಳಿಲ್ಲ, ಅವರಾಗೆ ಬಂದು ಕಟ್ತಾ ಇದಾರೆ. ನನ್ನ ಯಡಿಯೂರಪ್ಪನವರು ಈಶ್ವರಪ್ಪನವರು ಹೇಳ್ತಾ ಇದ್ರು, ನಾನು ಬೇರೆ ಯಾವುದೇ ಸಮಾಜಕ್ಕೆ ಹೆಚ್ಚು ಅನುದಾನ ಕೊಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತೀವಿ, ಅದರಿಂದ ಏನು ನಮಗೆ ವಾಪಸ್ ಸರ್ಕಾರಕ್ಕೆ ಬರಲ್ಲ ಅಂತ. ಆದ್ರೆ ನಿಮ್ ಕಮ್ಯುನಿಟಿಗೆ ಕೊಡಕ್ಕೆ ನನಗೆ ಬಹಳ ಸಂತೋಷ. ಯಾಕೆ ಅಂದ್ರೆ ನೀವು ಖಂಡಿತವಾಗ್ಲೂ ವಾಪಸ್ ಕೊಡ್ತೀರಾ ಆ ಕಾರಣಕ್ಕೆ ಅಂತ ಅವ್ರು ಹೇಳ್ತಾ ಇದ್ರು. ಇದು ಈ ನಮ್ಮ ಸಮುದಾಯದ ಮೇಲೆ ಇರುವಂತದ್ದು. ಈಗ ರೀಪೇಮೆಂಟ್ನು ಕೂಡ ಪ್ರಾರಂಭ ಆಗಿದೆ, ರೀಪೇಮೆಂಟ್ನು ಕೂಡ ಕೊಡಕ್ಕೆ ಶುರು ಮಾಡಿದ್ದಾರೆ. ಅಲ್ಲೂ ಕೂಡ ಪೇಮೆಂಟ್ ಹೆಂಗೆ ಅಂದ್ರೆ ನಮ್ಮಲ್ಲಿ ಕ್ಯಾಶ್ ಕಟ್ಬೇಕು ಹೋಗಿ ಈ ತರದೆಲ್ಲ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆ ಹೋದಾಗ ಹೇಳಿದ್ರೆ ಸರ್ ನಾವು ದುಡ್ಡು ಕಟ್ಟೋದು ಹೆಂಗೆ, ನಮ್ಗೆ ಕಷ್ಟ ಆಗುತ್ತೆ, ಬೇರೆ ಬೇರೆ ತಾಲೂಕುಗಳಲ್ಲಿ ಇದೀವಿ, ಯಾಕಂದ್ರೆ ನಮ್ಮ ಜಿಲ್ಲೆಗಳಲ್ಲಿ ಮಾತ್ರ ನಮ್ಮ ಕಚೇರಿ ಇರುವಂತದ್ದು. ಅವರಿಗೂ ಕೂಡ ಹೇಳಿದೆ ಮುಂದಿನ ದಿನದಲ್ಲಿ ಒಂದು ಪೇಮೆಂಟ್ ಗೇಟ್ ವೇ ಮಾಡಿ, ನೀವು ಯಾವ ಊರಲ್ಲಿ ಇದ್ದೀರೋ ಅಲ್ಲಿಂದನೇ ಮಾಡ್ಬೋದು ಅಂತದ್ದು. ಇಲ್ಲಿವರೆಗೂ ಸರ್ಕಾರದ ಯಾವುದೇ ನಿಗಮಗಳಲ್ಲಿ ಈ ತರದ್ದು ಮಾಡದೇ ಇರುವಂತದ್ದು ನಮ್ಮ ನಿಗಮ ಪ್ರಾರಂಭ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಅವರಿಗೆ ಅಲ್ಲಿಂದನೇ ಪೇಮೆಂಟ್ ಗೇಟ್ ವೇ ಮುಖಾಂತರ ಅವ್ರು ಎಲ್ಲಿದ್ದೀರೋ ಅಲ್ಲಿಂದನೇ ಪೇಮೆಂಟ್ ಅನ್ನು ಮಾಡುವಂತದ್ದನ್ನು ಕೂಡ ಟ್ರೈ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಜಾಬ್ ಪೋರ್ಟಲ್ ಒಂದು ಮಾಡಿ ನಮ್ಮ ಸಮುದಾಯದ ಹಲವು ಜನ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅಂತದ್ದು ಯೋಚನೆ ಇದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ಬೇಕು ಅಂತಿದ್ದೀವಿ. ಫುಡ್ ಟ್ರಕ್ ಬಗ್ಗೆ ಸುಮಾರು ಕಡೆ ನಾನು ಚರ್ಚೆಗಳನ್ನ ಮಾಡಿದ್ದೀನಿ. ಫುಡ್ ಟ್ರಕ್ ನ ನಮ್ಮ ಸಮಾಜದಲ್ಲಿ ಸುಮಾರು ಜನ ಈ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನ ಮಾಡಿ ಮಾರುವಂತದ್ದಿದೆ, ಆ ಅವ್ರನ್ನೆಲ್ಲ ಇದು ಮಾಡುವಂಥದ್ದು. ಆಮೇಲೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿದ್ದಾರೆ, ಅವರಿಗೆ ಇನ್ನೂ ಹೆಚ್ಚು ಅನುದಾನ ಕೊಡಕ್ಕೆ ನೇರ ಉದ್ಯೋಗ ಸಾಲನೂ ಪ್ರಯತ್ನಗಳನ್ನು ಮಾಡ್ತಾ ಇರೋಂಥದ್ದು. ಮತ್ತೆ ಪ್ರಮುಖವಾಗಿ ಇಲ್ಲಿರೋರಿಗೆ ಮತ್ತು ತುಂಬಾ ಪ್ರಮುಖರಿದ್ದೀರಾ, ಡಾಟಾ ಕಲೆಕ್ಷನ್ ಒಂದು ನಿಗಮದಿಂದ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ನಮಗೆ ಅನ್ಲೆಸ್ ನಮಗೆ ಡಾಟಾ ಸಿಗ್ಲಿಲ್ಲ ಅಂದ್ರೆ ನಮ್ಮ ಸಮುದಾಯದವರು ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ವಯಸ್ಸಿನವರಿದ್ದಾರೆ, ಅವರಿಗೆ ಏನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ನಮಗೆ ಸಿಗ್ಲಿಲ್ಲ ಅಂದ್ರೆ ನಮಗೆ ಕಷ್ಟ ಆಗುತ್ತೆ. ನಾವು ಒಂದು ಲಿಂಕ್ ಅನ್ನು ಕೂಡ ಕಳಿಸ್ತೀವಿ ಮುಂದಿನ ದಿನದಲ್ಲಿ, ಆ ಡಾಟಾ ಕಲೆಕ್ಷನ್ ಅನ್ನು ಕೂಡ ನಾವು ಮಾಡುವಂಥದ್ದನ್ನ ನಾವು ಮಾಡ್ತೀವಿ. ಅದಕ್ಕೆಲ್ಲರಿಗೂ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊಂತೀನಿ. ಇಷ್ಟ ಹೇಳ್ತಾ ಸಾಕಷ್ಟು ಸಮಯ ತಗೊಂಡಿದ್ದೀನಿ. ರಾಜಕೀಯ ಕ್ಷೇತ್ರ, ನಮ್ಮ ನಿಗಮ, ಇನ್ನ ನಮ್ಮ ಸಾಮಾಜಿಕ ಕೆಲಸಗಳು ಮಾಡ್ತಾ ಇರೋಂಥದ್ದು, ಈ ತರ ವಿವಿಧ ಹಂತಗಳಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದೀವಿ. ಸುಮಾರು ಜನ ನನ್ನ ಹಿರಿಯರು ಒಂದೇ, ಮುಂದೆ ನಮಗೊಂದು ಒಳ್ಳೆಯ ಒಂದು ನಿಗಮ ಆಗಿ ತುಂಬಾ ಜನ ನಮ್ಮಲ್ಲಿ ಗೊತ್ತಿಲ್ಲ, ತುಂಬಾ ಜನಕ್ಕೆ ನಮ್ಮ ಸಮಾಜದಲ್ಲೂ ತುಂಬಾ ಕಷ್ಟದಲ್ಲಿರೋರು ಅವರಿಗೆಲ್ಲ ಸಹಾಯ ಆಗೋ ರೀತಿಲಿ ಕೇಳ್ತಾ ಇರೋಂಥದ್ದು, ಇದನ್ನ ಆಗುವಂತದನ್ನ ಆಗತ್ತೆ ಅಂತ ನಾನು ಕೇಳ್ತೀನಿ. ಹರೀಶ್, ಈಗ ನಮ್ದು ಇನ್ನೊಂದು ವಿಷಯ ನಾನು ಹೇಳ್ಬೇಕು ಅನ್ನಿಸ್ತು. ಇನ್ನೊಂದೇನಂದ್ರೆ ನಮ್ಮ ಸಮಾಜ ವ್ಯಾಪಾರ ತುಂಬಾ ಅತಿ ಹೆಚ್ಚು ಮಾಡುವಂಥದ್ದು, ವ್ಯಾಪಾರ ಮಾಡುವಂತ ಸಮಾಜ ಆಗಿರೋ ಕಾರಣಕ್ಕೆ ರೆಪ್ರೆಸೆಂಟೇಷನ್ ಫ್ರಮ್ ದಿ ಟ್ರೇಡರ್ ಅಂಡ್ ಇಂಡಸ್ಟ್ರಿಯಲಿಸ್ಟ್ ಕಮ್ಯುನಿಟಿ ಟು ದಿ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಗೆ ಬರಬೇಕು. ಯಾಕೆ ಅಂದ್ರೆ ಇದನ್ನೆಲ್ಲ ನಾವು ಟ್ರೇಡರ್ಸ್ ಪರವಾಗಿ ಮಾತಾಡುವಂತದ್ದು ಆಗಬೇಕು ಅಂತ ನನ್ನ ಪ್ರಯತ್ನಗಳನ್ನು ಹಿಂದೆ ಹೇಳಿದೀನಿ. ಟ್ರೇಡ್ ಲೈಸೆನ್ಸ್ ಬಗ್ಗೆ ನಾನು ನಿರಂತರವಾಗಿ ನಡೀತಾ ಇದೆ. ಇಂಡಸ್ಟ್ರಿಗೆ ಪರವಾಗಿ ಸುಮಾರು ಹೋರಾಟಗಳನ್ನು ನಾನು ಮಾಡಿದ್ದೀನಿ. ಇಂಡಸ್ಟ್ರಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಇಂಡಸ್ಟ್ರಿಗಳಿಗೆ ಏನು ಹೊಸ ಇಂಡಸ್ಟ್ರಿಯಲ್ ಏರಿಯಾ ಮಾಡಿದಾಗ ಅವರಿಗೆ ರೀಪೇಮೆಂಟ್ ಇನ್ನು ಮೂಲಭೂತ ಸೌಕರ್ಯನೇ ಪೂರ್ತಿ ಕಂಪ್ಲೀಟ್ ಆಗಿರಲ್ಲ, ಆದ್ರೆ EMD ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇಂಟ್ರೆಸ್ಟ್ ಪೆನಾಲ್ಟಿ ಆಗ್ತಾ ಇರೋಂಥದ್ದು. ಅದನ್ನೊಂದು ಹೋರಾಟ ಮುಖಾಂತರ ಶಿವಮೊಗ್ಗದಲ್ಲಿ ತಗೊಂಡ್ವಿ.
ಅದನ್ನು ಕೂಡ ಸಕ್ಸೀಡ್ ಆಗಿದ್ದೀವಿ. ಇವತ್ತು ಅವರಿಗೆಲ್ಲರಿಗೂ ಆ ಮನ್ನಾ ಮಾಡಿದ್ದಾರೆ ಸರ್ಕಾರ. ಈ ತರ ರೆಪ್ರೆಸೆಂಟೇಷನ್ ನಮ್ಮಲ್ಲಿರೋ ಹಂಗೆ, ನಾವು ಇನ್ವಾಲ್ವ್ ಆಗಂಗೆ. ನಾವೊಂದು ಅಂಗಡಿ ಅಂದ್ರೆ ಅದನ್ನೊಂದು ದೇವಸ್ಥಾನ ತರ ನೋಡ್ತೀವಿ. ಅಲ್ಲೇ ನಮಗೆ ಎಲ್ಲಾದು ನಮ್ದು ಅದೇ ನಮ್ದೇ ಅದು ಅದು ಲೋಕ. ಆ ತರ ನಮಗೊಂದು ಆ ಜೀನ್ಸ್ ಎಲ್ಲ ಇರೋ ಕಾರಣಕ್ಕೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ರೆಪ್ರೆಸೆಂಟೇಷನ್ ವ್ಯಾಪಾರಸ್ಥರು ಆ ವ್ಯಾಪಾರ ಮಾಡೋ ಅಂಥದ್ದು ಯಾವುದೇ ಒಂದು ಸರ್ಕಾರ ನಡಿಬೇಕು ಅಂದ್ರೆ ಅವನೊಂದು ಗೂಡಂಗಡಿ ಇಟ್ಟು ಅವ್ನು ವ್ಯಾಪಾರ ಮಾಡಿರ್ಬೇಕು ಅಂತ ಹೇಳ್ತಾರೆ ಹಿರಿಯರು. ಹಂಗೆ ನಾನು ಒಂದು ಯಾವ್ದಾರ ಜವಾಬ್ದಾರಿ ತಗೊಳಕ್ಕಿಂತ ಮುಂಚೆ ನಮ್ಮ ಸಮಾಜದಲ್ಲಿರುವಂತ ಒಂದು ವ್ಯಾಪಾರ ಯೋಚನೆ ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ತುಂಬಾ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ ಇರುವಂತದ್ದು. ಹರೀಶ್ ಹರೀಶ್, ಇಫ್ ಯು ಅಲೋ ಮೀ ಟು ಟಾಕ್ ಐ ವುಡ್ ಲೈಕ್ ಟು ಟಾಕ್. ಸರ್ ಪ್ಲೀಸ್ ಫಿನಿಶ್ ಇಟ್ ಆಫ್ ಸರ್, ಯು ಆರ್ ವೇಟಿಂಗ್ ಫ್ರಮ್ ಲಾಂಗ್. ಹರೀಶ್ ಕ್ಯಾನ್ ಐ? ಯೆಸ್ ಸರ್, ಕಿತಾಣ ಸರ್, ಗೋ ಆನ್ ಸರ್. Yeah, anyhow, see, we have almost spent 1 hour since we met, and thanks to Rajan's Bala, and he perhaps is the earliest one to get into politics in our community. Thanks to Arun. Arun, thank you for explaining the objectives of your Nigama. Beautiful, but we are yet to come to the main subject. See, in during, I mean, I am 79. Kannadadal maatadi, daimadi kannadadal maatadi. It's not required, sir. Sorry, I am not fluent in Kannada. I am not fluent in Kannada. Allow me to talk in English. Whenever I can, I will definitely. Angala, ತಾವು ಹಿರಿಯರಿದ್ದೀರಿ ರಾಜ್ಯದಲ್ಲಿ, ಬಹಳ ಅನುಭವಿಗಳಿದ್ದೀರಿ, ಎಲ್ಲರೂ ಕೂಡ ಲ್ಯಾಂಗ್ವೇಜ್ ಇರೋರಿಲ್ಲ. ನೀವು ಕನ್ನಡದಲ್ಲಿ ಮಾತಾಡಿದ್ರೆ ಬಹಳ ಗೌರವ ಕೇಳ್ಬೋದು, ನಮ್ದು ಅಬ್ಜೆಕ್ಷನ್ ಅಲ್ಲ. ಇಟ್ ಇಸ್ ಮೈ ರಿಕ್ವೆಸ್ಟ್ ಮೈ ಡಿಯರ್ ಸರ್, ಆದಷ್ಟು ಕನ್ನಡದಲ್ಲಿ ಮಾತಾಡ್ತೀನಿ ಸರ್, ಆದಷ್ಟು ಬಳಸಿ 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 ಸರ್, ಬಳಸಿ ನಿಮ್ಮ ಸಹಾಯಕ ಮಧ್ಯೆ ಇಂಗ್ಲಿಷ್ ಬಂದ್ರೆ ಕ್ಷಮಿಸ್ಬೇಕು. ನೋಡಿ, ನಮ್ಮಲ್ಲಿ ಒಂದು ಕಾಲದಲ್ಲಿ ಒಂದು ಕೊಟೇಶನ್ ಇತ್ತು, ಏನು ಅಂದ್ರೆ, ಪಾಲಿಟಿಕ್ಸ್ ಈಸ್ ದಿ ಲಾಸ್ಟ್ ರಿಸಾರ್ಟ್ ಆಫ್ ಎ ಸ್ಕೌಂಡ್ರಲ್ ಅಂತ. ದಿಸ್ ನೋ ಮೋರ್. Now, today, India is the youngest country in the world, having 65% of its population between 25 and 35 years age. If you want to expect any change, you can expect only from the younger generation. Please discuss how to enthuse younger generation na rajakeeyadalli henge todagisbeku. Avaru illade idre naale namage namma India ge bhavishya illa. ಅರುಣ್ ಅವರು ಒಂದು ಸಜೆಷನ್ ಹೇಳಿದ್ರು, ನಾವು ಒಂದು ಸೆಮಿನಾರ್ ಮಾಡಬೇಕು ಅಂತ. ಬ್ಯೂಟಿಫುಲ್ ಸಜೆಷನ್. ಪ್ಲೀಸ್ ಕಲೆಕ್ಟ್ ಆಲ್ ಎಂಥೂಸಿಯಾಸ್ ಇನ್ ಪಾಲಿಟಿಕ್ಸ್, ಕಾಲ್ ಫಾರ್ ಎ ಸೆಮಿನಾರ್. ಅದರ್ವೈಸ್ ಸರ್, ಕಿಟ್ಟಣ ಸರ್, ದಯವಿಟ್ಟು ನಿಮ್ ಕ್ವಶನ್ ಅರ್ಥ ಆಗಿದೆ. ಅರುಣ್ ವಿಲ್ ಅಡ್ರೆಸ್ ಅಂಡ್ ದೆಮ್ ಮೆನಿ ಮೋರ್ ಪೀಪಲ್. ಯಂಗ್ಸ್ಟರ್ಸ್ ಜಾಸ್ತಿ ಜನ ಕ್ವಶನ್ ಕೇಳ್ತಾರೆ, ದಯವಿಟ್ಟು ಇರಿ. ಕರೆಕ್ಟ್ ಸರ್, ಒಂದು 1 hour ಆಯ್ತು. ಇಲ್ಲ ಸರ್, ಇನ್ನು 1 hour ಆಗಿಲ್ಲ, 47 ನಿಮಿಷ ಆಗಿದೆ ಈಗ. 47 ನಿಮಿಷ ಆಗಿದೆ ಸರ್. ಸೊ ಮೈನ್ ಮೈನ್ ಪಾಯಿಂಟ್ ಇಸ್, ಎಸ್ ಸರ್, ಅಂಡರ್ಸ್ಟುಡ್. ಪಾಯಿಂಟ್ ಇಸ್, ನಾವು ಇದನ್ನ ನಮ್ಮ ಯುವಜನಾಂಗದಲ್ಲಿ ರಾಜಕೀಯನ ಅವ್ರ ರಾಜಕೀಯದಲ್ಲಿ ಅವ್ರನ್ನ ಹೆಂಗ್ ತೊಡಗಿಸ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಯಂಗರ್ ಜನರೇಷನ್ ಕೇಳಿ ಸರ್, ಕೇಳಿ ಸರ್, ಮಾತಾಡ್ತಾರೆ, ಕೇಳಿ ಸರ್. ಸರ್ 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 ಕೃಷ್ಣಮೂರ್ತಿ ಅವರು ಹೇಳಿದಂತಕ್ಕೆ ನಾನು ಅವಾಗ್ಲೂ ಹೇಳ್ದೆ, ಇದಕ್ಕೊಂದು ಸೆಮಿನಾರ್ ಮಾಡ್ತೀನಿ ಸದ್ಯದ್ರೊಳಗೆ. ನಮ್ದು ಯೋಚನೆ ಇತ್ತು ಸರ್, ಮಾರ್ಚ್ ಅಲ್ಲಿ ಇದು, ಏಪ್ರಿಲ್ ಅಲ್ಲಿ ಹಿಂಗೆ, ಮೇ ಅಲ್ಲಿ ಹಿಂಗೆ, ಜೂನ್ ಅಲ್ಲಿ ಹಿಂಗೆ ಅಂತ ಎಲ್ಲ ಪ್ಲಾನ್ ಮಾಡಿದ್ವಿ. ಡ್ಯೂ ಟು ಕೋವಿಡ್, ಎವ್ರಿವನ್ ನೋಸ್ ಇಟ್, ಇದ್ರೊಳಗಡೆ ನಾವು ಸೇರ್ಸೋದಕ್ಕೂ ಕಷ್ಟ ಆಗಿದೆ, ಯಾರಿಗೂ ನಾವು ಬೆಂಗಳೂರಿಗೆ ಕರೆದ್ರು ಕಷ್ಟ ಆಗುತ್ತೆ. ಆದ್ರೆ ಡೆಫಿನೆಟ್ಲಿ ನಿಮ್ ಸಜೆಷನ್ ಅನ್ನ ನಾವು ತಗೊಂತೀವಿ. ಅಲ್ಲೂ ಕೂಡ ನಾನು ಅದಕ್ಕಿಂತ ಮುಂಚೆ, ಆ ಸೆಮಿನಾರ್ ಮಾಡೋಕ್ಕಿಂತ ಮುಂಚೆ ಕೃಷ್ಣಮೂರ್ತಿ ಸರ್ ಅವ್ರ ಹತ್ರನು ನಾನು ಖಂಡಿತವಾಗ್ಲೂ ನಾನು ಮಾತಾಡ್ತೇನೆ. ನಾನು ಆ ಸೆಮಿನಾರ್ ಅನ್ನು ಖಂಡಿತ ತಗೊಂತೇನೆ. ಮತ್ತೆ ಪ್ರತಿ ಊರಿನಿಂದ ನಾನು ಯಾಕೆ ಡಾಟಾ ಕಲೆಕ್ಷನ್ ತಗೊಂತಾ ಇದ್ದೀನಿ ಅಂದ್ರೆ, ಒಂದು ಅವರ ಏಜ್ ನ ನಾವು ತಗೊಂಡ್ರೆ, ಮತ್ತೆ ಅವರ ಆಸಕ್ತಿ ಏನಿದೆ ಅಂತ. ರಾಜಕೀಯ ಕ್ಷೇತ್ರದಲ್ಲಿ ಸ್ವಲ್ಪ ಆಸಕ್ತಿ ಇದ್ರು ಕೂಡ ಅವರು ಯಾವ ರೀತಿ ಬೆಳವಣಿಗೆ ಆಗ್ಬೇಕು ಅನ್ನೋಂಥದ್ದನ್ನ ಎಕ್ಸ್ಪೀರಿಯನ್ಸ್ಡ್ ರಿಸೋರ್ಸ್ ಪರ್ಸನ್ಸ್ ಇಂದನು ಕೂಡ ನಾವು ಮಾತಾಡುವಂಥದ್ದನ್ನ ಕೂಡ ನಾವು ಮಾಡ್ತೇವೆ. ಅಂದ್ರೆ ರಾಜಕೀಯ ಕ್ಷೇತ್ರ ಅಂದ್ರೆ ಬಹಳ ಏನೋ ಒಂದು ಸಣ್ಣದು ಅಂತಲ್ಲ, ಇದಕ್ಕೆ ಬಹಳ ವೈಡ್ ಆಗಿ ಇರುವಂತದ್ದು. ಹಾಗಾಗಿ ಖಂಡಿತವಾಗ್ಲೂ ನಿಮ್ ಸಜೆಷನ್ ಅನ್ನ ನಾವು ತಗೊಂಡಿದ್ದೇವೆ, ಖಂಡಿತ ನಾವು ಮಾಡ್ತೇವೆ ಅದನ್ನ. ಥ್ಯಾಂಕ್ ಯು ಅರುಣ್. ಐ ಜಸ್ಟ್ ಸಾ ಶಂಕರ್ ಮೂರ್ತಿ ಸರ್ ಜಾಯಿನಿಂಗ್ ದಿ ಗ್ರೂಪ್. ಇಫ್ ಹಿ ಇಸ್ ದೇರ್, ವೆಲ್ಕಮ್ ಟು ದಿ ಗ್ರೂಪ್ ಶಂಕರ್ ಮೂರ್ತಿ ಸರ್. And today's younger generation, I'm sorry to say, most of them, yen maadta idare andre avrige rajakeeyadallagle indina
ಆಗು ಹೋಗುಗಳ ಬಗ್ಗೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ಇದನ್ನ ಯಾವ ರೀತಿ ಯುವ ಜನಾಂಗದಲ್ಲಿ ತೊಡಗಿಸಬೇಕು ಅದನ್ನ ಯೋಚನೆ ಮಾಡಿ. ಖಂಡಿತ ಸರ್, ಖಂಡಿತ ಖಂಡಿತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ನಿಮ್ ಜೊತೆ ಫಲಾನುಭವಿಗಳ ಜೊತೆ ಮಾತಾಡ್ಬೇಕು ಅಂತಂದಿದ್ದಾರೆ. ಅದ್ರಲ್ಲಿ ಮೊದಲಿಗೆ ಬೀದರ್ ಇಂದ ಅಮರೇಶ್ ಮಾತಾಡ್ತಾರಂತೆ. ಎಸ್ ಸರ್, ಎಸ್ ಸರ್. ಅಮರೇಶ್ ಸರ್ ಮಾತಾಡಿ. ಸರ್ ನಮಸ್ತೆ. ಅಮರೇಶ್ ಮಾತಾಡಿ. ಅಮರೇಶ್ ಸರ್ ನಮಸ್ತೆ. ಜೈ ವಾಸವಿ. ಜೈ ವಾಸವಿ. ಅಮರೇಶ್ ಮಾತಾಡಿ. ಸರ್ ನಾನು ಕರ್ನಾಟಕದ ಕಿರೀಟ ಅವರಾದಂತ ಬೀದರ್ ಡಿಸ್ಟ್ರಿಕ್ಟ್ ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ಅರುಣ್ ಸರ್ ನಮಸ್ತೆ. ನಮಸ್ತೆ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಕೋವಿಡ್ ಸಮಯದಲ್ಲಿ ನನ್ನ ಒಂದು ಸ್ಕೂಲ್ ಇದೆ ಸರ್, ವಾಸವಿ ಚುಡಾಚಾಮ್ಸ್ ಗುರುಕುಲಂ ಅಂತ. ನೀವೆಲ್ಲ ಒಂದ್ ಕಡೆ ನಿಂತ್ಕೊಂಡು ಮಾತಾಡಿ. ಹಾನ್ ಸರ್, ಇದು ಸ್ವಲ್ಪ ವಯಸ್ಸಿರತ್ತದೆ. ಹಲೋ, ನೀವು ನಿಂತ್ಕೊಂಡು ಮಾತಾಡಿ. ನಿಂತ್ಕೊಂಡು ಮಾತಾಡಿದ್ರೆ ಸರಿ ಇರುತ್ತೆ. ಸರಿ ಸರ್, ನಿಂತಿದ್ದೀನಿ. ಸಮಯದಲ್ಲಿ ನಮ್ಮ ಜನಾಂಗದ ವತಿಯಿಂದ ಏನ ಆದ್ರೆ ವರ್ಷ ನಿಗಮ ಏನ ಉಂಟಾಗಿದೆ, ಅದರಿಂದ ತುಂಬಾ ಅನುಕೂಲ ಆಗಿದೆ. ಯಾಕಂತಂದ್ರೆ ಇದು ಕೋವಿಡ್ ಮಹಾಮಾರಿ ಇಂತಹ ಸಂಕಟ ಸಮಯದಲ್ಲಿ ನಮ್ದು ಒಂದು ಆದ್ರೆ ವರ್ಷ ನಿಗಮದಿಂದ ನಮ್ಗೇನ ಫಲಾನುಭವಿಗಳಿಗೆ 1,00,000 ರೂಪಾಯಿಯನ್ನ ಬಿಸ್ನೆಸ್ ಮಾಡಕ್ ಲೋನ್ ಕೊಟ್ಟಿದ್ವಿ. ಅದ ಬಹಳ ಖುಷಿಯಾಗಿದೆ ಮತ್ತ ನಮ್ಮ ಜೀವನ ನಡೆಸಕ ಬಹಳ ಸರ್. ವಿಡಿಯೋ ಆಫ್ ಮಾಡ್ಕೊಳಕ್ ಹೇಳಿ ಸರ್. ವಿಡಿಯೋ ಆಫ್ ಮಾಡ್ಕೊಂಡ್ರೆ ಆಡಿಯೋ ಕೇಳಿಸುತ್ತೆ. ಹರೀಶ್, ಇನ್ನೊಬ್ಬರಿಗೆ ಅವಕಾಶ ಕೊಡಿ. ಚಂದ್ರಶೇಖರ್ ಮಾತಾಡ್ಬೇಕು, ಅವಕಾಶ ಕೊಟ್ಟಾಗ ಮಾತಾಡ್ತೀನಿ. ಹರೀಶ್. ಹರೀಶ್ ಪ್ರಭಾಕರ್ ಫ್ರಮ್ ದಾವಣಗೆರೆ. ಸರ್ ಸರ್ ಎಲ್ಲರಿಗೂ ಅವಕಾಶ ಮಾಡ್ತೀನಿ ಸರ್. ಸ್ಕಂದಾಗಿ ಪರವಾಗಿಲ್ಲ, ಕೋಲಾರಿಂದ ಮಾತಾಡ್ತಾರಂತೆ. ಹಲೋ ಅರುಣ್ ಸರ್, ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಸೊ ನಾನು ನಿಮ್ಮ ಸೆಲ್ಫ್ ಎಂಪ್ಲಾಯ್ಮೆಂಟ್ ಯೋಜನೆಯಿಂದ ಐ ಆಮ್ ಆಲ್ಸೋ ಒನ್ ಆಫ್ ದ ಬೆನಿಫಿಷಿಯರಿ. ಸೊ ಐ ನಾನು ನಮ್ಮದು ಆಲ್ರೆಡಿ ವಿ ಹ್ಯಾವ್ ಅ ಶಾಪ್, ಸ್ಮಾಲ್ ಶಾಪ್. ಸೊ ನನ್ನದೇ ಅಂತ ಒಂದು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನೋ ಐಡಿಯಾ ಇಂದ ವೆನ್ ಐ ಗಾಟ್ ಟು ನೋ ದಟ್ ಯು ನೋ ಐ ಆಮ್ ಗೆಟಿಂಗ್ ಅ ಲೋನ್, ಐ ವಾಸ್ ಆಕ್ಚುಲಿ ಸ್ಕೆಪ್ಟಿಕಲ್ ಅಬೌಟ್ ಇಟ್. Okay, but when I got it I was very happy, and due to the COVID situation it didn't go well. Okay, but it is truly a honor to get that money, because it may be a slow start. Ivattalde naale adrununu neevu kottiro aa seed money indane nandu nan munde maadkolagagutte sir. Yes sir, all the best, all the best. Yes sir. So I just wanted to speak about another threat which is happening to our Aryavaishya community, which you know, all the age people should address it. That is online shopping. Okay. ನೀವೆಲ್ಲ ಕರ್ನಾಟಕದಲ್ಲಿ ಇದ್ದೀರಿ, ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತೀರಿ, ಕರ್ನಾಟಕದಲ್ಲಿ ರಾಜಕಾರಣ ಮಾಡ್ತೀರಿ, ಕರ್ನಾಟಕದಲ್ಲಿ ಬೆಳಿತೀರಿ, ಕನ್ನಡದಲ್ಲಿ ಮಾತಾಡಿ. ನೀವು ಇಂಗ್ಲಿಷ್ ನಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ. Okay sir, so nanu matadu bala katta, please somebody cannot speak in Kannada, allow them to speak in any other language. Okay, Krishnamurthy avare vaadade vaade beda, karyakram yesu tumba chenagide karyakram, tondre illa vaadade vaade beda, daimadi adashtu try Kannada dalli maatadak try maadi. Sorry sir, nanna tappadu heli. So yen aagtide antu helidre, ಏನು ಒಂದು ಒಂದು ವ್ಯವಹಾರ ಅನ್ನೋದು ನಾವು ಮಾಡ್ತಿದ್ವು, ನಾವು ಅದನ್ನ ಒಬ್ಬ ಮನುಷ್ಯನ ಇಟ್ಟು ನಾವು ಮಾಡಿಸ್ತಿದ್ವಿ. ಸೊ ಪೀಪಲ್ ಕಮ್ ಟು ಅಸ್ ಟು ಬೈ ಸಮಥಿಂಗ್, ನಮ್ಮ ಹತ್ರ ವ್ಯವಹಾರ ಮಾಡೋ ಕಾರಣ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ನಂಬಿ ಮಾಡ್ತಿದ್ರು. ಅದು ಇವಾಗ ಶಿಫ್ಟ್ ಆಗ್ತಿದೆ. ನಾವು ಎವ್ರಿ ಒನ್ ಆರ್ ಗೋಯಿಂಗ್ ಲುಕಿಂಗ್ ಅಟ್ ದ ನಂಬರ್ಸ್, ಎಲ್ಲಿ ಕಡಿಮೆ ಸಿಗತ್ತೋ ಅನ್ನೋದು, ಬಹಳ ಕಮ್ಮಿ ಸಿಗುವಂಥದ್ದು, ಪ್ಲಸ್ ಎಲ್ಲಿಯವರೆಗೆ ಜಾಸ್ತಿ ಸುಲಭವಾಗಿ ಸಿಗುತ್ತೋ ಅನ್ನೋದನ್ನ ಒಂದು ಆನ್ಲೈನ್ ಹೊರಗಿಂದ ಬಂದಿರುವಂತ ಕಂಪನಿಗಳು ಮಾಡ್ತಾ ಇದೆ. ಸೊ ಇವಾಗ ನಾವು ಎಷ್ಟು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವೋ, ದೇರ್ ಶುಡ್ ಬಿ ಎ ಶಿಫ್ಟ್ ಇನ್ ದ ವೇ ವಿ ಡೂ ಅವರ್ ಬಿಸ್ನೆಸ್. ಅದನ್ನ ನಾವು ಕನ್ಸಿಡರೇಷನ್ ತಗೊಂಡು ನಾವು ಮುಂದೆಗೆ ಅದರ ಪ್ರಕಾರ ಪ್ಲಾನ್ ಮಾಡಿಕೊಂಡು
ಮುಂದೆಗೆ ಹೆಂಗೆ ನಾವು ಹೆಜ್ಜೆ ಹಾಕ್ಬೇಕು ಅನ್ನೋದನ್ನ ನೋಡ್ಕೊಂಡೇ ಇದ್ರೆ ಐ ಡೋಂಟ್ ಥಿಂಕ್ ವಿ ಆರ್ ಗೋಯಿಂಗ್ ಟು ಸರ್ವೈವ್. ಸೊ ಜಸ್ಟ್ ಅನ್ ಎಕ್ಸಾಂಪಲ್, ಸೊ ಐ ಆಮ್ ಆಕ್ಚುಲಿ ಎ ಗ್ರಾಜ್ಯುಯೇಟ್ ಇಂಜಿನಿಯರ್, ಐ ಹ್ಯಾವ್ ಅ ಬ್ಯಾಚುಲರ್ಸ್ ಡಿಗ್ರಿ. ಕೋವಿಡ್ ಸಿಚುವೇಶನ್ ಇಂದ ನಮ್ಮ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇರೋದಕ್ಕೆ ನೌ ಐ ಆಮ್ ಆಕ್ಚುಲಿ ವರ್ಕಿಂಗ್ ಆಸ್ ಹರೀಶ್. ಒಂದು ಯಾರ್ಯಾರು ಫಲಾನುಭವಿಗಳು ಮಾತಾಡಿದಾರೆ ಅವ್ರು ಮುಗಿಸ್ಬಿಟ್ರೆ ನಾನು ಎಲ್ಲದನ್ನು ಒಟ್ಟಿಗೆ ಅಡ್ರೆಸ್ ಮಾಡ್ತೀನಿ. ಕ್ವೆಶನ್ ಇಸ್ ಹೌ ಡು ವಿ ಟ್ಯಾಕಲ್ ದ ಚೇಂಜಸ್ ಗೋಯಿಂಗ್ ಆನ್ ಇನ್ ದ ಆನ್ಲೈನ್ ಕರೆಂಟ್ ಸೊಸೈಟಿ. ನಾರಾಯಣ್ ಅಂತ ಬೇಲೂರಿಂದ ಫಲಾನುಭವಿ ಅವರು ಒಬ್ರು ನಾರಾಯಣ್ ಅವರೇ, ಕ್ಯಾನ್ ಯು ಅನ್ಮ್ಯೂಟ್ ಸರ್. ಕಾಂತೇಶ್ ಅಂತ ಇನ್ನೊಬ್ರು ಬೆಳಗಾವಿಂದ ಮಾತಾಡ್ತಾ ಇದಾರೆ. ಕಾಂತೇಶ್ ಮಾತಾಡ್ತಾ. ಹಲೋ ನಮಸ್ತೆ ಸರ್, ನಮಸ್ಕಾರ ಸರ್. ನಮಸ್ತೆ ಕಾಂತೇಶ್, ಹೇಳಿ ಕಾಂತೇಶ್ ಸರ್. ನಮ್ ಬೆಳಗಾವಿಂದ ಮಾತಾಡ್ತಾ ಇರೋದು ಸರ್. ಹೇಳಿ ಸರ್. ನಮ್ಗೆ ನೀವು ಕರೋನಾ ಆರ್ಥಿಕ ಸಂಕಷ್ಟ ನಾವು ಬಹಳ ಅನುಭವಿಸ್ತೀವಿ ಸರ್. ಈ ಸಮಯದಲ್ಲಿ ನೀವು ಮಾಡಿದಂತ ಸಹಾಯ ನಮ್ಗೆ ಬಹಳ ಅನುಕೂಲ ಆಯ್ತು. ತಗೊಂಡಂತ ಫಲ ಸಹಾಯಧನದಿಂದ ನಾವು ಉದ್ಯೋಗ ಕೂಡ ಸ್ಟಾರ್ಟ್ ಮಾಡಿವಿ. ಇದರಿಂದ ನಾವು ಸರಿಯಾದ ರೀತಿ ಬಳಸಿಕೊಂಡು ಮತ್ತು ವಾಪಸ್ ಸರಿಯಾದ ರೀತಿ ನಾವು ರಿಪೇಮೆಂಟ್ ಕೂಡ ಮಾಡ್ತೀವಿ ಸರ್. ಸರ್ ಇದನ್ನ ಸರ್ ಒಂದು ರಿಕ್ವೆಸ್ಟ್ ಸರ್, ಇದನ್ನ ತಾವುಗಳು ರಿಪೇಮೆಂಟ್ ಆನ್ಲೈನ್ ರೀತಿಯಲ್ಲಿ ಮಾಡಿಕೊಡ್ಬೇಕು ಸರ್. ನಾ ಮಾತಾಡ್ದೆ ಅವಾಗ್ಲೇ, ನೀವು ಕೇಳಿದ್ರಿ ಅಂತ ಅನ್ಕೊಂಡಿದ್ದೀನಿ. ಯಾವ್ದಾದ್ರು ನಿಗಮ ಪ್ರಯತ್ನ ಮಾಡ್ತಾ ಇದೆ ಪೇಮೆಂಟ್ ಗೇಟ್ ವೇ ಮುಖಾಂತರ, ನೀವು ಯಾವ ಊರಲ್ಲಿ ಇದೀರೋ ಅಲ್ಲಿಂದಾನೆ ಪೇಮೆಂಟ್ ಕೊಡೋದು, ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು, ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಆನ್ಲೈನ್ ಅಲ್ಲಿ ನಿಮಗೆ ಟ್ರಾನ್ಸ್ಫರ್ ಮಾಡುವಂತದ್ದು. ಯಾವ್ದಾದ್ರು ನಿಗಮ ಪ್ರಯತ್ನ ಮಾಡ್ತಾ ಇದೆ ಸರ್ಕಾರದಲ್ಲಿ ಅಂದ್ರೆ ಅದೊಂದೇ, ಅದು ಆರ್ಯವೈಶ್ಯ ನಿಗಮ ಪ್ರಯತ್ನ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಮಾಡ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ನಂದು ಇನ್ನೊಂದು ಒಂದ್ ಡೌಟ್ ಇದೆ. ಇವಾಗ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಕಾಸ್ಟ್ ಸರ್ಟಿಫಿಕೇಟ್ಗೆ ಕಾಸ್ಟ್ ನಂಬರ್ ಎಲ್ಲ ಬರ್ತಾ ಇದೆ. ಅದು ಇವಾಗ ಪ್ರೆಸೆಂಟ್ ಸಿಚುಯೇಷನ್ಗೆ ನಮ್ಗೆ ಯಾವ ತರ ಅದು ಹೆಲ್ಪ್ ಆಗತ್ತೆ? ಆಮೇಲೆ ನನ್ ಮಗಳು ಇಯರ್ ಸೆಕೆಂಡ್ ಪಿ ಯು ಸಿ ಅಲ್ಲಿ ಇದ್ದಾಳೆ. ಸೊ ಏನಾದ್ರು ಓ ಬಿ ಸಿ ಕ್ಯಾಟಗರಿಯಲ್ಲಿ ಏನಾದ್ರು ರಿಸರ್ವೇಶನ್ಸ್ ಏನಾದ್ರೂ ಹೆಲ್ಪ್ ಆಗತ್ತಾ? ಎಲ್ಲರ ಗಮನಕ್ಕೆ, ನಮ್ದು ಯಾವುದೇ ರಿಸರ್ವೇಶನ್ ಗೆ ಬರೋದಿಲ್ಲ, ಓ ಬಿ ಸಿಗೆ ಬರೋದಿಲ್ಲ. ನಮ್ದು ಫಾರ್ವರ್ಡ್ ಅಂದ್ರೆ ಜನರಲ್ ಇದು ಕ್ಯಾಟಗರಿ. ಏನು ಬ್ರಾಹ್ಮಣರು ಅಂತ, ಬ್ರಾಹ್ಮಣರು ಸಮುದಾಯ, ನಮ್ ಸಮುದಾಯ, ಈ ತರದ ಸುಮಾರು ಸಮುದಾಯಗಳು ಫಾರ್ವರ್ಡ್ ಕಮ್ಯುನಿಟಿ ಜನರಲ್ ಕ್ಯಾಟಗರಿ ನಾವು ಬರ್ತೀವಿ. ನಾವು ನಮ್ದಿನ್ನು ನಮ್ಮ ಆರ್ಯವೈಶ್ಯ ಜನಾಂಗದವರು ಅದೇ ಕ್ಯಾಟಗರಿಲೇ ಇರೋದು. ಇನ್ನೊಂದು, ನಾವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾಕೆ ತಗೋಬೇಕು ಅಂದ್ರೆ, ನಮೂನೆ ಜೀಲ್ ತಗೊಂಡ್ರೆ ನಮ್ಮ ನಿಗಮದಲ್ಲಿ ಯಾವುದೇ ಯೋಜನೆಗಳನ್ನ ನಾವು ಲಾಂಚ್ ಮಾಡಿದಾಗ ಅದಕ್ಕೆ ಅಪ್ಲೈ ಮಾಡಬೇಕು ಅಂದ್ರೆ ನಮೂನೆ ಜೀಲಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಗೋಬೇಕಾಗುತ್ತೆ. ಇನ್ನೊಂದು, EWS ಅಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನಿದೆ, ಕೇಂದ್ರ ಸರ್ಕಾರದವರು ಒಂದು ಮಾಡಿದ್ದಾರೆ. 10% ಅವರು ರಿಕ್ರೂಟ್ಮೆಂಟ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಯೋಜನೆಗಳಿಗಿರ್ಬೋದು, ಅದನ್ನ ಮಾಡಿದ್ದಾರೆ. ಈ ನಮ್ಮ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಮಾಡಿಲ್ಲ. ಒಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳಿ ಭರವಸೆನೂ ಕೂಡಿ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಹೋಗಿ ರೆಪ್ರೆಸೆಂಟೇಷನ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲಾ ಕಡೆನೂ ಕೊಟ್ಟಿದ್ದೀವಿ. ನೀವುಗಳು ಯಾರ್ಯಾರು ಇದ್ದೀರಾ ಪ್ರಮುಖರು, ಆ ಊರನ್ನಲ್ಲೂ ಕೂಡ ನಿಮ್ಮ MLAಗಳಿಗೆ EWS ಸ್ಕೀಮ್ ಅಡಿಲಿ ನಮ್ಮ ಸಮುದಾಯ ಬರುತ್ತೆ. ಹಾಗಾಗಿ EWS ಅನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಎಕನಾಮಿಕಲಿ ವೀಕರ್ ಸೆಕ್ಷನ್. ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳಿಗೂ EWS ಇದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಲ್ಲಿ ಬರುವಂತ ಎಲ್ಲಾ ಸಮುದಾಯಗಳು, ಏನಂದ್ರೆ ನಮ್ ರಾಜ್ಯದಲ್ಲಿ 92 ಜಾತಿಗಳು SC ST ಬರುತ್ತೆ, 884 ಜಾತಿಗಳು OBC ಬರುತ್ತೆ. SC ST OBCಗಳನ್ನ ಹೊರತಂತೆ ನಾವುಗಳು ಅಂದ್ರೆ ಈಗ ಜಾತಿ ಜನಗಣತಿಲಿ 143 ಜಾತಿಗಳಿದ್ದಾವೆ. ಆ 143 ಜಾತಿಗಳು ಕೂಡ EWS ಸ್ಕೀಮಿಗೆ ಅರ್ಹರಾಗ್ತಾರೆ. ಆದ್ರೆ ಪ್ರಮುಖವಾಗಿ ಬ್ರಾಹ್ಮಣರು ನಾವೆಲ್ಲ EWS ಸ್ಕೀಮಿಗೆ ನಾವು ಬರ್ತೇವೆ. ಹಾಗಾಗಿ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡು ರೀತಿ ಕೊಡ್ತಾರೆ, ಒಂದು ನಮೂನೆ ಜೀಲಿ, ಇನ್ನೊಂದು ಸರ್ಕಾರದಲ್ಲಿ EWS ಸಿಗೋಸ್ಕರನೇ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕೊಡ್ತಾರೆ. ಅದನ್ನ ನಾವು ತಗೊಂಡು ಇಟ್ಕೊಂಡಿದ್ರೆ ನಮ್ಮ ಸರ್ಕಾರದ ಯೋಜನೆಗಳಿರ್ಬೋದು ಅಥವಾ ಸ್ಕೂಲ್ ಕಾಲೇಜ್ಗಳಿಗಿರ್ಬೋದು, ಇದನ್ನ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ.
ಸರ್ ಇದು ಮಿಡಲ್ ಕ್ಲಾಸ್ ಅವ್ರಿಗೆ ಆಗಲ್ವಾ ಸರ್? ಇಡಬ್ಲ್ಯೂಎಸ್ ಅಲ್ಲಿ ಮಿಡಲ್ ಕ್ಲಾಸ್ ಗೆ ಇರೋದು, ಅಲ್ಲಿ 8 ಲಕ್ಷ ಆದಾಯ, ವರ್ಷಕ್ಕೆ 8 ಲಕ್ಷ ಆದಾಯ ತನಕ ಕೂಡ ಇಡಬ್ಲ್ಯೂಎಸ್ ಗೆ ಅರ್ಹರಿರ್ತೀವಿ. ಎಲ್ಲಿ ಸಿಗತ್ತೆ ಸರ್ ಇದು ಸರ್ಟಿಫಿಕೇಟ್ ಎಲ್ಲ? ತಹಸೀಲ್ದಾರ್ ಆಫೀಸ್ ಅಲ್ಲಿ ಸಿಗುತ್ತೆ, ತಹಸೀಲ್ದಾರ್ ಕಚೇರಿಯಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಕೂಡ ನಮ್ದು ಆನ್ಲೈನ್ ಅಲ್ಲಿ ನಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ತಗೋಬಹುದು. naadakacheri.com ಅಂತ ಇದೆ, ಆನ್ಲೈನ್ ಅಲ್ಲಿ ಹೋಗಿನೂ ಕೂಡ ಪಡಿಬಹುದು. ಇಲ್ಲ ಅಂದ್ರೆ ನಾನು ಶೇರ್ ಮಾಡ್ತೇನೆ ಮತ್ತೆ ನಿಮ್ಗಳಿಗೆ, ನಮ್ಮ ಕಚೇರಿಗೆ, ನಮ್ಮ ನಿಗಮದ ಕಚೇರಿಗೆ ನೀವು ಫೋನ್ ಮಾಡಿದ್ರೆ ಅಲ್ಲೂ ಕೂಡ ನಮ್ಮ ಗೈಡ್ ಮಾಡಕ್ಕೆ ನಮ್ಮಲ್ಲಿ ಸಾಕಷ್ಟು ವ್ಯವಸ್ಥೆಗಳು ನಾವು ಮಾಡಿದ್ದೀವಿ. ಹರೀಶ್ ಹರೀಶ್ ಒಂದ್ ನಿಮಿಷ, ಅವಾಗ್ಲೇ ಆಗ್ಲೇ ಒಬ್ರು ಮಾತಾಡಿದ್ರು, ಒಬ್ರು ಫಲಾನುಭವಿ, ಏನಂದ್ರೆ ಆನ್ಲೈನ್ ಟ್ರೇಡಿಂಗ್ ಈ ತರದ್ದು ಅಂದ್ರೆ ಎಲ್ಲರಿಗೂ ಒಂದೇ ಏನಂದ್ರೆ, ನಮ್ಮಲ್ಲಿ ಇರೋರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಬಹಳ ಜನ ಇದಾರೆ. ನಮ್ದು ಹಿಂದಿನಿಂದ ಏನಂದ್ರೆ ಶೆಟ್ರ್ ಅಂಗಡಿ ಇದಕ್ಕೆ ಸೀಮಿತವಾಗಿತ್ತು, ಆಮೇಲೆ ಕಾಂಪಿಟೇಷನ್, ಗ್ಲೋಬಲೈಸೇಷನ್ ನಮಗೆ ಗೊತ್ತಿದೆ. ಈ ಎಲ್ಲಾ ಕಾರಣದಿಂದ ಇವತ್ತಿನ ಮಾರ್ಕೆಟ್ ವಿಭಿನ್ನ ರೀತಿಯಲ್ಲಿ ಆನ್ಲೈನ್ ಟ್ರೇಡಿಂಗ್ ಇರ್ಬೋದು ಆ ತರದ್ದು. ಆದ್ರೆ ನಾವುಗಳು ಒಂದಷ್ಟು ಈ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ನಾವು ಒಂದಷ್ಟು ಚೇಂಜಸ್ ಅನ್ನು ಕೂಡ ಆಗಬೇಕಾಗತ್ತೆ. ನಾವು ಒಂದೇ ರೀತಿಲಿ ವ್ಯಾಪಾರ ಮಾಡ್ತಾ ಇದೀವಿ, ನಮ್ಮ ತಾತನ ಕಾಲದಲ್ಲಿ ವ್ಯಾಪಾರ ಮಾಡ್ತಿದ್ವಿ, ನಾನು ಹಂಗೆ ಮಾಡ್ತಿದ್ದೀನಿ ಅನ್ನೋಂಥದ್ದನ್ನು ಇವತ್ತಿನ ದಿನ ಆಗೋದಿಲ್ಲ. ನಮ್ಮ ಸಿಸ್ಟಮ್ ಆಫ್ ವರ್ಕಿಂಗ್ ನೇಚರ್ ಅನ್ನ ಕೂಡ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ನಾವು ಆನ್ಲೈನ್ ಟ್ರೇಡಿಂಗು ಈ ತರದೆಲ್ಲ ಇದೆ, ಆದ್ರೆ ನಾವು ಒತ್ತು ಕೊಡ್ಬೇಕಾಗಿರೋದು ನಮ್ಮೂರಲ್ಲಿ ಎಲ್ಲಾ ಕಡೆನ ನಾವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಏನು ಅಂದ್ರೆ, ನಮ್ಮ ಲೋಕಲ್ ಪ್ರತಿಭೆಗಳಿಗೆ ಅಥವಾ ಲೋಕಲ್ ನಮ್ಮ ಶಾಪ್ಗಳಿಗೆ ನಾವು ಸಪೋರ್ಟಿವ್ ಆಗಿ ನಿಲ್ಬೇಕು. ಆ ಟ್ರೇಡ್ ಏನಾರ ಮಾಡೋದಾದ್ರೆ ನಮಗೆ, ನಿಮಗೆ ಗೊತ್ತಿದೆ ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಬ್ಲೆಸಿಂಗ್ ಇನ್ ಡಿಸ್ಗ್ರೇಸ್ ಏನು, ತುಂಬಾ ತುಂಬಾ ಈ ವ್ಯವಸ್ಥೆಗಳಲ್ಲಿ ಬದಲಾವಣೆ ಆಗಿ ಲೋಕಲ್ ಏನು, ನಾನ್ ಮಾತಾಡೋದು ಲೋಕಲ್, ಈಗ ವ್ಯಾಪಾರ ಮಾಡೋದು ಲೋಕಲ್ ಅನ್ನೋ ಮಟ್ಟಕ್ಕೆ ಜನ ಬರ್ತಾ ಇದ್ದಾರೆ. ಈ ಸರ್ಕಾರ ನಿರ್ಧಾರಗಳು ನಮಗೆ ಪೂರಕವಾಗಿದೆ. ನಾವು ಈ ಹಿಂದೆ ಒಂದು ಯಾರೋ ಒಬ್ರು ಅಂಗಡಿಗೆ ಬಂದ್ರೆ ಒಂದು 10-15 ನಿಮಿಷಗಳ ಕಾಲ ಮಾತಾಡಿ ಹೋಗ್ತಾ ಇದ್ರೆ, ಯಾಕೆಂದ್ರೆ ಆ ಸಂಬಂಧ, ಒಂದು ಪರ್ಸನಲ್ ಕಾಂಟ್ಯಾಕ್ಟ್, ಎಮೋಷನ್ಸ್ ಎಲ್ಲ ಇತ್ತು. ಅದು ಇವತ್ತಿನ ದಿನಗಳಲ್ಲಿ ಇಲ್ಲ, ಆದ್ರೆ ಮತ್ತೆ ಅದು ಮರುಕಳಿಸ್ತಾ ಇದೆ. ಇದು ನಮಗೆ ರೈಟ್ ಟೈಮು. ನಾವು ಈಗ ನಮ್ಮ ಮಾರ್ಕೆಟ್ ಅನ್ನ ಬಲವಾಗಿ ಇದ್ದು, ನಾ ಬಂದಂತ ಯಾರು ವ್ಯಾಪಾರಸ್ಥರು ಬರ್ತಾರೆ ವ್ಯಾಪಾರ ಮಾಡಕ್ಕೆ ಅಂತ ಬರ್ತಾರೆ, ಕಸ್ಟಮರ್ಸ್ ಅವ್ರ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಆನ್ಲೈನ್ ಟ್ರೇಡಿಂಗ್ ಅನ್ನು ಎದುರಿಸ್ಬೋದು. ನಮಗೆ ಈ ನಮ್ದು ಒಂದ್ ಸ್ವಲ್ಪ ಜಂಪ್ ತಗೋಬೇಕು, ಒಂದ್ ಮಟ್ಟಕ್ಕೆ ಒಂದ್ ಜಂಪ್ ತಗೋಬೇಕು. ಅಂದ್ರೆ ನಾನು ಇನ್ವೆಸ್ಟ್ಮೆಂಟ್ ಹೆದರ್ಬಾರ್ದು. ನಮ್ ತಾತ, ನಮ್ಮಪ್ಪ, ನಮ್ ದೊಡ್ಡಪ್ಪ ಎಲ್ಲ ಹೇಳ್ತಾ ಇದ್ದ ಸಾಲ ಮಾಡಿ ಮಾಡಬೇಡ ಅಂತ. ಇವತ್ತಿನ ಡೈಮೆನ್ಷನ್ಸ್, ವ್ಯಾಪಾರದ ಡೈಮೆನ್ಷನ್ಸ್ ಒಂದಷ್ಟು ಬದಲಾವಣೆ ಆಗಿದೆ. ಯೋಜನೆಗಳನ್ನ ಉಪಯೋಗಿಸ್ಕೋಬೇಕು, ಸರ್ಕಾರದ ಯೋಜನೆಗಳನ್ನ ಉಪಯೋಗಿಸ್ಕೋಬೇಕು. ನಮಗೆಲ್ಲೆಲ್ಲಿ ಸಿಗುತ್ತೆ, ನಮಗೆಲ್ಲಿ ಸಬ್ಸಿಡಿ ಸಿಗುತ್ತೆ, ನಾವು KSFC ಇಂದ ತಗೊಂತೀವೋ, ಬ್ಯಾಂಕ್ ಇಂದ ತಗೊಂತೀವೋ, MSME ಇಂದ ತಗೊಂತೀವೋ, ಈ ತರದನ್ನ ಪ್ರಯತ್ನಗಳನ್ನ ಮಾಡಿದ್ರೆ ನಮ್ಮ ವ್ಯಾಪಾರನು ಕೂಡ ಅದ್ಭುತವಾಗಿ ನಾವು ಬೆಳೆಸಬಹುದು. ಹರೀಶ್ ಸರ್, ಸರ್ ಇವಾಗ ನಿಮ್ಗೊಂದು ಕೆಲವೊಂದು ಪೊಲಿಟಿಕಲಿ ಕ್ವೆಶನ್ಸ್ ಬಂದಿದೆ. ಮೈಸೂರಿಂದ SK ದಿನೇಶ್ ಅವರು ನಿಮ್ಮನ್ನ ಕೇಳಕ್ ಇಷ್ಟಪಡ್ತಾರೆ ಸರ್. ಎಸ್ ಸರ್, ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ನಾನ್ ದಿನೇಶ್ ಅಂತ. ನಮಸ್ಕಾರ, ನಮಸ್ಕಾರ ಸರ್. ಈಗ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ, ಮೋದಿನ ಕ್ವಶನ್ ನಾನು ನಿಮ್ಗೆ ಏನ್ ಹೇಳ್ಬೇಕಾಗಿದೆ ಅಂದ್ರೆ, ನಾವ್ ಏನೋ ಒಂದ್ ಪ್ರಯತ್ನ ಪಡ್ತಾ ಇದೀವಿ ಇಲ್ಲಿ. ಈಗ ರೀಸೆಂಟ್ಲಿ ನಾವ್ ಏನ್ ಮಾಡಿದ್ವಿ, ಲಾಸ್ಟ್ ಟ್ಯೂಸ್ಡೇ ನಾವ್ ಒಂದ್ ಗ್ರೂಪ್ ಆಫ್ 30 ಯಂಗ್ಸ್ಟರ್ಸ್ ಎಲ್ಲ ಸೇರ್ಕೊಂಡು ಒಂದು ಆರ್ಯ ವೈಶ್ಯ ಪೊಲಿಟಿಕಲ್ ವಿಂಗ್ ಅಂತ ಫ್ಲೋಟ್ ಮಾಡಿದೀವಿ ಮೈಸೂರಲ್ಲಿ. ಅಂಡ್ ಈಗ ಅದನ್ನ ನಾವ್ 250 ಜನ ಯಂಗ್ಸ್ಟರ್ಸ್ ನ ಒಂದ್ ಟೀಮ್ ಮಾಡ್ತಾ ಇದೀವಿ. ವೆರಿ ಗುಡ್. ನೀವ್ ಅವಾಗ್ಲೇ ಹೇಳಿದ್ರಿ, ಯಾವ್ದೇ ಒಂದ್ ಪ್ರೋಗ್ರಾಮ್ ಸಕ್ಸಸ್ ಆಗ್ಬೇಕಾದ ಅದಕ್ಕೆ ಪ್ರೆಷರ್ ಬೇಕಲೇಬೇಕು. ಈಗ EWSK ಇದು MLA ಮೀಟ್ ಮಾಡೋದಕ್ಕೆ, MP ಮೀಟ್ ಮಾಡಕ್ಕೆ, ಯಾರನ್ನೇ ಮೀಟ್ ಮಾಡಕ್ಕೆ, ನಾವ್ ಒಬ್ರಿಬ್ರು ಹೋದ್ರೆ ಅವ್ರು ಏನ್ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ನಾವೇನ್ ಮಾಡಿದೀವಿ, ಒಂದ್ 250 ಮೆಂಬರ್ಸ್ ನ ಒಂದ್ ಟೀಮ್ ಮಾಡಿ ಯಾರೇ ಹೋಗಿ ಮೀಟ್ ಮಾಡಿದ್ರು ವಿದಿನ್ ಹಾಫ್ ಅನ್ ಅವರ್, 1 hour, ಅದ್ರಲ್ಲಿ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ 100-150 ಜನ ಅಲ್ಲಿ ಅಲ್ಲಿ ಆ ಜಾಗಕ್ಕೆ ಬರ್ಬೇಕು ಅವರು. ವೆರಿ ಗುಡ್. ಬಟ್ ಅದಾದ ತರ ಮಾಡಿ ಈಗ ಮೋಸ್ಟ್ಲಿ ಈಗ ನೆಕ್ಸ್ಟ್ ಟ್ಯೂಸ್ಡೇ ಇದೆ ನೆಕ್ಸ್ಟ್ ಮೀಟಿಂಗ್, 1 member ಬ್ರಿಂಗ್ 1 member ಮಾಡ್ತಾ ಇದೀವಿ. Catch one. So, ದಾಸ್ತಿ ಹೈ ಅಂಬಿಷನ್ಸ್ ಬೇಡ, ಲೆಟ್ ಅಸ್ ಗೋ ಸ್ಟೆಪ್ ಬೈ ಸ್ಟೆಪ್ ಅಂತ ಹಂಗೆ ಮಾಡಿ, ದೆನ್ ವಿ ವಾಂಟ್ ಟು ಸ್ಟಾರ್ಟ್ ದಿಸ್ ಆರ್ಯ ವೈಶ್ಯ ಪೊಲಿಟಿಕಲ್ ವಿಂಗ್. ಯಾವ್ದೇ ಪಕ್ಷದಲ್ಲಿ ಇರ್ಲಿ ಪರವಾಗಿಲ್ಲ, ಖಂಡಿತ ನಾವು ಪಕ್ಷದ ಬಗ್ಗೆ ಮಾತಾಡಲ್ಲ, ನಾವು ಬರೀ ಪೊಲಿಟಿಕ್ಸ್ ಬರ್ಬೇಕು ನಮ್ಮವರು ಅಂತ. ಹೌದು. ಸೊ ಲಾಸ್ಟ್ ಟ್ಯೂಸ್ಡೇ ಒಂದು ಮೀಟಿಂಗ್ ಮಾಡಿ ಶುರು ಮಾಡಿದ್ವಿ, ಬಹಳ ಒಳ್ಳೆ ರೆಸ್ಪಾನ್ಸ್ ಇದೆ.
and next Tuesday we are again having a meeting. Every 15 days once one meeting ಮಾಡ್ತಾ ಇದೀವಿ. Yes. ಇದನ್ನ ಹಂಗೆ ರೂರಲ್ ಬೆಲ್ಟ್ಗೂ ತಗೊಂಡೋಗ್ಬೇಕು ಸುತ್ತಮುತ್ತ. ಈಗ ಹುಣಸೂರ್, ಕೆಆರ್ನಗರ, ಪ್ರಿಯಪಟ್ನ, ಕೊಲ್ಲೇಗಾಲ, ಟಿ ನರಸೀಪುರ, ಅಲ್ಲೆಲ್ಲ ನಮ್ಮವ್ರು ಬಹಳ ಜನ ಇದಾರೆ ಕೊಲ್ಲೇಗಾಲದಲ್ಲಿ, ಟಿ ನರಸೀಪುರದಲ್ಲಿ ಎಲ್ಲ. ಸೊ ಒಂದ್ ಸ್ಟ್ರಾಂಗ್ ಬಾಡಿ ಮಾಡೋಣ ಅಂತ ಒಂದು ಯೋಚನೆ ಇದೀವಿ. ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಗಳೂರು ಅವ್ರ ಲೀಡ್ ತಗೊಂಡ್ರೆ ವಿ ಆರ್ ರೆಡಿ ಟು ಜಾಯ್ನ್ ಯು ಅಂಡ್ ಡೂ. ಎಸ್ ಸರ್, ಎಸ್ ಸರ್. ಓಕೆ, ಐ ಥಿಂಕ್ ವಿ ನೀಡ್ ಟು ಹ್ಯಾವ್ ಅ ಸಪರೇಟ್ ಪೊಲಿಟಿಕಲ್ ವಿಂಗ್ ಸರ್, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಅಫಿಲಿಯೇಷನ್ಸ್. ಡೆಫಿನೆಟ್ಲಿ, ಡೆಫಿನೆಟ್ಲಿ. ಎಸ್ ದಿನೇಶ್, ವಂಡರ್ಫುಲ್ ವಂಡರ್ಫುಲ್ ಇನಿಶಿಯೇಷನ್. ನಿಜವಾಗ್ಲೂ ಕಂಗ್ರಾಚುಲೇಟ್. ನೀವು ಮಾಡ್ತಾ ಇರೋಂಥದ್ದು ಅದ್ಭುತವಾದಂತ ಕೆಲಸ. ಇದನ್ನ ಎಲ್ಲಾ ಕಡೆನು ಮಾಡ್ಬೇಕು ಅನ್ನೋದು ನಾನು ಅವಾಗಿಂದ ಹೇಳ್ತಾ ಇರೋದು. ಯಾರ್ಯಾರಿಗೆ ಆಸಕ್ತಿ ಇದೆ ಅನ್ನೋವಂಥದ್ದನ್ನ ಒಂದಷ್ಟು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡ್ಬಿಟ್ಟು ಅವರಿಗೆ ಕರೆದು ಮಾಡುವಂಥದ್ದು. ಸರ್, ಇನ್ನೊಂದು ನಂದು ರಿಕ್ವೆಸ್ಟ್ ಏನು ಅಂದ್ರೆ, ತುಂಬಾ ಜನಕ್ಕೆ ರಾಜಕೀಯ ಕ್ಷೇತ್ರ ಅಂದ್ರೆ ಗೊತ್ತಿರಲ್ಲ ಸರ್. ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್, ಆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂದ್ರೆ ಏನು, ಅದು ಹೆಂಗಾಯ್ತು, ಇದನ್ನ ಅಧ್ಯಯನ ಮಾಡೋ ಅಂತ ಅವರಿಗೆ ಒಂದಷ್ಟು ಜನನ್ನ ನೀವು ಕ್ರಿಯೇಟ್ ಮಾಡಿ ಸರ್. ರಿಸೋರ್ಸ್ ಪರ್ಸನ್ ಅನ್ನ ನಮ್ ಕಡೆಯವರೇ ಆಗ್ಬೇಕು. ದೇ ಶುಡ್ ರೀಡ್, ದೇ ಶುಡ್ ಅನಲೈಸ್ ವಾಟ್ ಎಕ್ಸಾಕ್ಟ್ಲಿ ದ ಪೊಲಿಟಿಕ್ಸ್ ಈಸ್. ಈ ತರದ್ದು ಕಡಿಮೆ ಇದಾರೆ ಸರ್ ನಮ್ಮ ಸಮಾಜದಲ್ಲಿ, ಅಂದ್ರೆ ನಮ್ಮ ಸಮಾಜ ಅಂತಲ್ಲ, ಇಡೀ ನಮ್ಮ ಹಿಂದೂ ಸಮಾಜದಲ್ಲಿ ಆ ತರ ಸಂಖ್ಯೆ ಕಡಿಮೆ ಇದೆ. ನೀವು ನಿಮ್ಮ ಹತ್ರ ಇರುವಂತ ಸ್ಟಾಟಿಸ್ಟಿಕ್ಸ್, ನಿಮಗೆ ಏನ್ ಗೊತ್ತಿದೆ, ನಿಮ್ ನಮ್ ದೇಶದ ಬಗ್ಗೆ ಇತಿಹಾಸ, ಈ ತರ ತಿಳ್ಕೊಂಡವರು ನಮ್ಮವ್ರ ಏನಾರ ಡೆವಲಪ್ ಆದ್ರೆ ಪೀಪಲ್ ಆರ್ ರೆಡಿ ಟು ನಮ್ಮನ್ನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇದಾರೆ. ನಾವು ಲೀಡರ್ ಅಂತ ಅಕ್ಸೆಪ್ಟ್ ಆಗಕ್ಕೆ ರೆಡಿ ಇದಾರೆ. ನಿಮ್ದು ಎಲ್ಲದಕ್ಕೂ ನಮ್ದು ಸಪೋರ್ಟ್ ಇದೆ. ನಮ್ ಇಡೀ ರಾಜ್ಯದಲ್ಲಿ ಇದೊಂದನ್ನ ಖಂಡಿತವಾಗ್ಲೂ ನಾವು ಪ್ರಯತ್ನ ಮಾಡ್ತೀವಿ. ನಾ ಹೇಳದ್ನಲ್ಲ, ಪ್ರತಿ ಊರಿನಿಂದನೂ ನಾವು ತಗೊಂತೀವಿ ಯಾರ್ಯಾರಿಗೆ ಆಸಕ್ತಿ ಇದೆ. ಮತ್ತೆ ಇಂಪಾರ್ಟೆಂಟ್ ಏನು ಅಂದ್ರೆ ಎಕ್ಸ್ಪೀರಿಯನ್ಸ್ ಸರ್, ಯಾರ್ಯಾರು ಈ ರಾಜಕೀಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವರನ್ನ ಕರ್ಕೊಂಬಂದು ನಮ್ಮವ್ರ ಜೊತೆ ಮಾತಾಡುವಂತದನ್ನ ಖಂಡಿತ ಮಾಡಿ. ಅದನ್ನು ಕೂಡ ನಾವು ಬೆಂಗಳೂರಲ್ಲಿ ನಾವು ಪ್ರಯತ್ನಗಳನ್ನ ಮಾಡ್ತೀವಿ. ನಮಗೇನಂದ್ರೆ ಇಡೀ ರಾಜ್ಯದಲ್ಲಿ ಯಾರ್ಯಾರು ಈಗಾಗಲೇ ನಗರಸಭೆಯಲ್ಲಿದ್ದಾರೆ, ಕಾರ್ಪೊರೇಷನ್ಗಳಲ್ಲಿದ್ದಾರೆ, ಎಮ್ ಎಲ್ ಎ ಆಗಿ ಹಿಂದೆ ಕೆಲಸ ಮಾಡಿದ್ದಾರೆ, ಎಮ್ ಎಲ್ ಸಿಗಳಾಗಿದ್ದಾರೆ, ಎಂ ಪಿ ಅವರಾಗಿದ್ದಾರೆ, ಈ ತರದವ್ರನ್ನೆಲ್ಲ ಸೇರಿಸುವಂತದ್ದು ಖಂಡಿತ ಒಂದು ದೊಡ್ಡ ಸೆಮಿನಾರ್ ಅನ್ನ ನಾವು ಮಾಡೋಣ. ಮತ್ತು ಚಿಕ್ಕ ಚಿಕ್ಕದಾಗಿ ನೀವು ಹೇಳದಂಗೆ ಪ್ರತಿ ಊರಲ್ಲೂ ಈ ತರದ ಒಂದು ವಿಂಗ್ ಪ್ರಯತ್ನಗಳನ್ನ ಮಾಡೋಣ. ಸರ್, ಇದು ಏನಾಯ್ತು ಅಂದ್ರೆ, ಇದು ಆಕ್ಚುಲ್ ಆಗಿ ಈಗ ನಾನು ಬಿಜೆಪಿ ಮೈಸೂರು ಸಿಟಿ ಬಿಜೆಪಿ ವೈಸ್ ಪ್ರೆಸಿಡೆಂಟ್ ಆಗಿ ನಾಮಿನೇಟ್ ಆಗಿದ್ದೀನಿ. ಗೊತ್ತು ಸರ್, ಗೊತ್ತು. ಅಲ್ಲೇನಾಗಿದೆ, ನಾಮಿನೇಷನ್ ಕೂತ್ಕೊಂಡಾಗ ಎಲ್ಲಾರ್ದು ಹೆಸರು ತಗೊಂಡಾಗ ನಂದು ಇತ್ತು ಮೆಜಾರಿಟಿ ಒಪಿನಿಯನ್. ಅವ್ರು ಬರೀ ಅವ್ರೆ, ಅವ್ರು ಏನ್ ಬರ ಬಿಸ್ನೆಸ್ ಬಿಟ್ ಬರಲ್ಲ, ಅವರು ಇದು ಮಾಡಲ್ಲ, ಅವರು ಆಮೇಲೆ ಅವ್ರು ಏನು, ಅವ್ರು ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕೇ ಇಲ್ಲ, ಇಂಥ ಕಮ್ಯುನಿಟಿ ಕೊಡಿ ಅಂತ ಕಮ್ಯುನಿಟಿ ಕೊಡಿ ಶುರು ಆಯ್ತು. ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಂದೇ ಇದು ಮಾಡಿದ್ರು, ಇಲ್ಲ ಕೊಡ್ಲೇಬೇಕು, ಯು ಮಸ್ಟ್ ರೆಕಗ್ನೈಸ್ ಜಮ್ ಅಂತ ಹೇಳಿ ನನಗೆ ಕೊಟ್ರು. ಈ ತರ ಫೀಲಿಂಗ್ ಬಂದಾಗ ನಾನು ಹೇಳ್ದೆ, ಓಹೋ ಇದು ಯಾಕೋ ಎಲ್ಲೋ ಹೋಗ್ತಾ ಇದೀವಿ ನಾವು, ನಾವು ಶುರು ಮಾಡ್ಲೇಬೇಕು ಅನ್ನೋ ಉದ್ದೇಶದಲ್ಲಿ ಪೊಲಿಟಿಕಲ್ ವಿಂಗ್ ಅಂತ ಶುರು ಮಾಡಿ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಇನ್ ಆಲ್ ದ ಯಂಗ್ಸ್ಟರ್ಸ್ ಅಂಡ್ ಎಲ್ಡರ್ಲಿ ಪೀಪಲ್ ಆಸ್ ಅಡ್ವೈಸರಿ ಬಾಡಿ ಯಂಗ್ಸ್ಟರ್ಸ್ ಟು ವರ್ಕ್. ತುಮಕೂರಿಂದ ಅಜಯ್ ಮಾತಾಡ್ತಾರೆ ಅಂತ ಕೇಳ್ತಾರೆ ಸರ್. ತುಂಬಾ ಥ್ಯಾಂಕ್ ಯು ಸರ್. ಜೈವಾಸಿ, ಇಂದು ನಮ್ಮೆಲ್ಲರ ನಡುವೆ ತುಂಬಾ ವಿಶೇಷ ವ್ಯಕ್ತಿಗಳು ಮತ್ತು ನಮ್ಮೆಲ್ಲರ ಪ್ರೇರಣಾ ಶಕ್ತಿಯಾದಂತಹ ಶ್ರೀಯುತ ಡಿ ಎಸ್ ಅರುಣ ಅಣ್ಣನವರು ಇದ್ದಾರೆ, ಮತ್ತು ವಾಸವಿ ಟ್ರಸ್ಟ್ನ ವಾಸವಿ ಹಾಸ್ಪಿಟಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಮತ್ತು ವಿಶೇಷವಾಗಿ ಹರೀಶ್ ಅವರು, ಅದೆಲ್ಲ ನಮ್ಮ ಸಮಾಜದ ಬಂಧುಗಳಿದ್ದಾರೆ, ಅವ್ರಿಗೆ ನಮಸ್ಕರಿಸುತ್ತಾ ಇವತ್ತು ನಮ್ಗೆ ತುಂಬಾ ಹೆಮ್ಮೆ. ಯಾಕೆಂದ್ರೆ ಒಂದು ಬೂತ್ ಮಟ್ಟದಿಂದ ಹಿಡಿದು ಇವತ್ತು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲೂ ಸಹ ರಾಜಕೀಯ ಶಕ್ತಿಯಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಅರುಣಣ್ಣನವರು ನಮ್ಗೆ ಯುವಕರಿಗೆ ವಿಶೇಷವಾಗಿ ಒಂದು ಆದರ್ಶ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಒಬ್ಬ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಿ ನಾವು ಥಿಯರಿ ಆಗಿ ನಾವು ಈ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟ್ನ ನಾವು ಟೀಚ್ ಮಾಡ್ತೀವಿ, ಆದರೆ ಪ್ರಾಕ್ಟಿಕಲ್ ಆಗಿ ಅರುಣಣ್ಣನವರು ಅದಕ್ಕೆ ಸಂಬಂಧಪಟ್ಟಂತೆ ಅವರು ತುಂಬ ಅನುಭವಗಳನ್ನ ಪಡ್ಕೊಂಡಿದ್ದಾರೆ. ಈ ವಯಸ್ಸೇನೆ ತುಂಬ ಬೇರು ಮಟ್ಟದಿಂದಲೂ ಸಹ ರಾಜಕೀಯ ಹಲವಾರು ಹಂತಗಳಲ್ಲಿ ಬೆಳೆದು ಇವತ್ತು ಅದಕ್ಕೆ ಪ್ರಾಕ್ಟಿಕಲ್ ಆಗಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ಏನಂದ್ರೆ, ಇವತ್ತು ನಮ್ಮ ಇಡೀ ಆರ್ಯವೈಶ್ಯ ಸಮಾಜದ ಯುವ ಶಕ್ತಿಗೆ ಸಂಬಂಧಪಟ್ಟಂತೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಆಸಕ್ತಿಯಿಂದ ಬರ್ತಕ್ಕಂಥವ್ರು
ಇದಾರೆ. ಆದ್ರೆ ಅವ್ರಿಗೆ ಮುಂದೆ ಒಂದು ತುಂಬಾ ಗೊಂದಲಗಳಿದಾವೆ. ಅಂದ್ರೆ ನಾನು ಇಲ್ಲಿ ಭವಿಷ್ಯವನ್ನು ರೂಪಿಸ್ಕೋಬಹುದಾ ಅಥವಾ ಇಲ್ವಾ? ಯಾಕಂದ್ರೆ ಇದನ್ನೇ ನಂಬಿಕೊಂಡು ನಾನು ಜೀವನವನ್ನ ಮುಂದೆ ನಡೆಸ್ಕೊಂಡ್ರೆ ಇದರಿಂದ ನನಗೆ ಒಂದು ಯಶಸ್ಸು ಸಿಗುತ್ತಾ ಇಲ್ವಾ ಅಂತಕ್ಕಂಥ ಹಲವಾರು ಗೊಂದಲಗಳಿಂದ ಇದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅರುಣಣ್ಣನ ಅವರು ತುಂಬಾ ಇಂಪಾರ್ಟೆಂಟ್ ಆಗಿ ಇರತಕ್ಕಂಥ ಪಾಸಿಟಿವ್ಸ್ ನಮ್ಮ ಯುವಶಕ್ತಿ ರಾಜಕೀಯಕ್ಕೆ ಬಂದ್ರೆ ವಿಶೇಷವಾಗಿ ನಮ್ಮ ಸಮಾಜದಲ್ಲಿ ಅವ್ರಿಗೆ ಏನು ಪಾಸಿಟಿವ್ ಅಂಶಗಳಿದಾವೆ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ನಾನು ಬಯಸ್ತೇನೆ. ಮತ್ತೆ ಇನ್ನೊಂದು ಈಗಲೇ ಚರ್ಚೆ ಆದಂತ ಒಂದು ವಿಷಯ, ಈ ರಾಜಕೀಯ ಕ್ಷೇತ್ರದ ಸಂಬಂಧಪಟ್ಟಂತೆ ರಿಸೋರ್ಸ್ ಪರ್ಸನ್ಸ್ ಬೇಕು ಅಂತೇಳಿ, ಅಂದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಥಿಯರಿಟಿಕಲಿ ತಿಳಿಸ್ತಕ್ಕಂಥ ವ್ಯಕ್ತಿಗಳು ಬೇಕು ಅಂತೇಳಿ. ನಾನು ಸಹ ಹಲವಾರು ಈ IAS KS ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ರಿಸೋರ್ಸ್ ಪರ್ಸನ್ ಆಗಿ ತುಂಬಾ ಸೆಂಟರ್ ಗಳಲ್ಲಿ ನಾನು ಟೀಚ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ನಾನು ಸಹ ಕೈ ಜೋಡಿಸೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಧನ್ಯವಾದ. ಸರ್, ಇದೊಂದು ಪ್ರಶ್ನೆ ಇದೆ ಸರ್, ಅದನ್ನ ಕೇಳಿ ಇದ್ ಮಾಡ್ತೀರಾ ಸರ್? ಓಕೆ ಓಕೆ ಸರ್. ವರುಣ್ ಅಂತ, ವರುಣ್ ಭೂಪಾಳಂ ಅಂತ ಬ್ಯಾಂಗ್ಳೂರಿಂದ. ವರುಣ್ ಭೂಪಾಳಂ, ಎಲ್ಲರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಡೆದಂತಹ CAA ಘಟನೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆತನಿಗೆ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಕೆಲವರು ಆತನ ಚೇಸ್ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿದ್ರು, ಹಲ್ಲೆ ಮಾಡಿದ್ರು ಸರ್. ವರುಣ್ ನಮಸ್ಕಾರ ಎಲ್ಲರಿಗೂ. ಅರುಣ್ ಅಣ್ಣ ನಮಸ್ಕಾರ. ನಮಸ್ಕಾರ ವರುಣ್, ನಾನು ಫೋನಲ್ಲಿ ಮಾತ್ರ ಮಾತಾಡಿದ್ದೆ, ತಂದೆ ಅವ್ರ ಹತ್ರ ಮಾತಾಡಿದ್ದೆ. ನಾನು ನಿಗಮ ಕಡೆಯಿಂದ, ಆರ್ಯವೈಶ್ಯ ಮಹಾಸಭಾದಿಂದ, ಯುವಜನ ಯುವಕರ ಮಹಾಸಭಾದಿಂದ, ಎಲ್ಲ ನಮ್ಮ ಸಮುದಾಯದಿಂದ ಎಷ್ಟು ನನಗೆ ಸಪೋರ್ಟ್ ಬಂತು ಅಂದ್ರೆ ದಟ್ ವಾಸ್ ಫಿನಾಮಿನಲ್. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಈಚ್ ಅಂಡ್ ಎವ್ರಿ ಒನ್ ಹೂ ಕೇಮ್ ಟು ಮೀ, ಹೂ ಕೇಮ್ ಫಾರ್ವರ್ಡ್ ಟು ಸಪೋರ್ಟಿಂಗ್ ಯು ಆನ್ ದಟ್ ಡೇ. ಇಟ್ ವಾಸ್ ರಿಯಲಿ ಫಿನಾಮಿನಲ್ ಅಂಡ್ ಅಟ್ ದಟ್ ಮೊಮೆಂಟ್ ಆಫ್ ಟೈಮ್ ಐ ರಿಯಲಿ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿಗಿಂತ ಐ ವುಡ್ ಸೇ ಫ್ಯಾಮಿಲಿ ಬಾಂಡಿಂಗ್ ಸರ್ ಇದು. Yes, 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 yes. ಸರ್ ಅದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಈವನ್ ಹರೀಶ್ ಅಣ್ಣ ಅವರು ಬಂದ್ರು ಅವತ್ತು, ಅಂಡ್ ವಿ ವರ್ ಲೈಕ್ ಐ ವಾಸ್ ಕಂಪ್ಲೀಟ್ಲಿ, ಐ ಮೀನ್ ನೋ ನೀಡ್ ಟು ರಿಪೀಟ್ ವಾಟ್ ಹ್ಯಾಪನ್ಡ್ ಅಗೇನ್ ಆನ್ ದಟ್ ಡೇ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಅಣ್ಣ, ಇವತ್ತು ಐ ಜಸ್ಟ್ ಹ್ಯಾವ್ ಒನ್ ಥಿಂಗ್. ಇವತ್ತು ಮೀಟಿಂಗ್ ವಾಸ್ ಫ್ಯಾಂಟಾಸ್ಟಿಕ್. ಇವಾಗ ನೀವು ಆರ್ಯವೈಶ್ಯ ಪೊಲಿಟಿಕಲ್ ವಿನ್ ಮಾಡ್ತೀನಿ ಅಂದ್ರೆ ಯು ವಾಂಟ್ ಟು ಗೆಟ್ ಇನ್ ಟು ಇಟ್. ನಾನು ಆಫ್ ಲೇಟ್ ಐ ಹ್ಯಾವ್ ಬೀನ್ ಎಲೆಕ್ಟೆಡ್ ಆಸ್ ದ ಜನರಲ್ ಸೆಕ್ರೆಟರಿ ಫಾರ್ ಜಯನಗರ್ ಕಾನ್ಸ್ಟಿಟ್ಯೂಯನ್ಸಿ ಲಿಮಿಟಿಂಗ್ ಟು ಜೆಪಿ ನಗರ್. ವೆರಿ ಗುಡ್. ಐ ಆಮ್ ಹ್ಯಾಂಡ್ಲಿಂಗ್ ರೆಸ್ಪಾನ್ಸಿಬಿಲಿಟಿ ಆಫ್ 177, 178 and 179. ತ್ರೀ ವಾರ್ಡ್ಸ್ ನಾನು ನೋಡ್ತಾ ಇದ್ದೀನಿ. ವೆರಿ ಗುಡ್. ಓಕೆ. ಮೈ ಕ್ವೆಶ್ಚನ್ ಟುಡೇ ಇಸ್, ಯೆಸ್, ಇಟ್ ಇಸ್ ನಾಟ್ ಎ ಕ್ವೆಶ್ಚನ್, ರಾದರ್ ಐ ವುಡ್ ಸೇ ಒಂದು ಸಜೆಷನ್ ತರ ಇರಬಹುದು. ಎಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಆರ್ಯವೈಶ್ಯ ಪೊಲಿಟಿಕಲ್ ವಿನ್ ಮಾಡಿ, ದಟ್ ಶುಡ್ ಬಿ ಅ ರಿಜಿಸ್ಟರ್ಡ್ ಇನ್ ಪ್ರಾಪರ್ ಪೊಲಿಟಿಕಲ್ ವಿನ್. ನಾನು ಇವಾಗ ಇಷ್ಟು ಐ ಕೇಮ್ ಟು ಲೈಮ್ ಲೈಟ್ ಓನ್ಲಿ ಬಿಕಾಸ್ ಆಫ್ ದ ಆಕ್ಸಿಡೆಂಟ್. ಅದಕ್ಕಿಂತ ಮುಂಚೆ ನನ್ನ ಪಾರ್ಟಿಲಿ 7 ವರ್ಷ ಆಲ್ಮೋಸ್ಟ್ 2013 ಇಂದ ಇದ್ದೀನಿ. I used to do small time. It is not about recognition, but the problem is after we had such a attack, almost it was a murder attack only. Murder agitte murder it was they were booked under the murder section. I came back and now I'm back to the party. I'm still serving under various positions. My question is, what or support we can expect as a person after having such a dastardly attack, coming back to the service of the nation from the board or any other unit which motivates us to come back to nation. Very okay. Frankly, after the attack, my parents were like strict. You are not going out to the home. You are not getting into any political activities. Nothing. You're just sitting at home. Nothing doing. But that is my passion. That is my will to come back and serve Bharat Mata. ನನಗೆ ಮುಂಚೆ ಇಂದನೂ ಅದೇ ಆಸೆ ಇತ್ತು, ಈಗಲೂ ಅದೇ ಆಸೆ ಇದೆ, ಇನ್ನೂರು ವರ್ಷದ ಅದೇ ಆಸೆ ಇರುತ್ತೆ. ನಾನಂತೂ ಅದು ಬಿಟ್ಟು ಹೋಗಲ್ಲ. ನಾನು ಭಾರತ್ ಮಾತೆಗೆ ನಮ್ಮ ಕರ್ನಾಟಕ ಏನ್ ಮಾಡ್ಬೇಕು ಮಾಡೇ ಮಾಡ್ತೀನಿ, ನೋಡೇ ನೋಡ್ತೀನಿ. ನನಗೆ ಸಪೋರ್ಟ್ ನನ್ನಂತವ್ರಿಗೆ, ನನಗೆ ಅಲ್ಲ, ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ವರುಣ್ ಟುಡೇ, ಲೆಟ್ ಅಸ್ ಟಾಕ್ ಅಬೌಟ್ ಯೂತ್ ಲೈಕ್ ಮೀ. ನನ್ನಂತವ್ರಿಗೆ ಸಪೋರ್ಟ್ ಒಂದ್ ಮಾರಲ್ ಸಪೋರ್ಟ್, ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಯಾವ ತರ ಇದೆ, ಅದ್ ಏನ್ ಮಾಡ್ತೀರಾ, ಹೌ ಆರ್ ವಿ ಪ್ಲಾನಿಂಗ್ ಟು ಹೆಲ್ಪ್ ದೇಮ್ ಅಂತ ಇಸ್ ಮೈ ಕ್ವೆಶ್ಚನ್. ಓಕೆ ವರುಣ್, ನಿಮ್ ಕ್ವೆಶ್ಚನ್ ಅಲ್ಲೂ ಮುಂಚೆ ನೀವು ಮಾತಾಡಿದಾಗ ಆನ್ಸರು ನಿಮ್ಮಲ್ಲೇ ಇತ್ತು. ಯಾಕಂದ್ರೆ ಎಲ್ಲರೂ ನನಗೆ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ನನ್ನನ್ನು ಟ್ರೀಟ್ ಮಾಡಿದ್ರು, ಪ್ರತಿಯೊಬ್ರು ನನ್ನನ್ನ ಸಪೋರ್ಟ್ ಮಾಡಿದ್ರು. ಇದು ಒಂದ್ ಭಾಗ. ಇನ್ನೊಂದು, ನಾವು ಒಂದು ರಾಜಕೀಯ ಕ್ಷೇತ್ರ ಅಥವಾ ಒಂದು ಆರ್ಗನೈಸೇಷನ್, ಐ ಥಿಂಕ್ ABP ಇರ್ಬೋದು, ನೀವು ಬೇರೆ ಬೇರೆ NSA ಇರ್ಬೋದು, ಈ ತರದ ಆರ್ಗನೈಸೇಷನ್ಗೆ ನಾವು ಅಥವಾ ಪಕ್ಷಕ್ಕೆ ಜಾಯ್ನ್ ಆದ್ಮೇಲೆ ನಾವು ಯಾವುದೇ ಒಂದು ಸಮಾಜವನ್ನ ಗುರುತಿಸಿ ಅಲ್ಲಿ ಇರಲ್ಲ. ನಾವು ಆ ಆರ್ಗನೈಸೇಷನ್ ಸಿದ್ಧಾಂತ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಆ ಆರ್ಗನೈಸೇಷನ್
ಆರ್ಗನೈಸೇಷನ್ಗೆ ಆಗು ಹೋಗುಗಳಿಗೆ ನಾವು ತಲೆ ಕೊಡ್ತೀವಿ. ನಾವು ಆ ಆರ್ಗನೈಸೇಷನ್ ನ ಏನು ಉದ್ದೇಶಗಳಿರುತ್ತೆ ಅದನ್ನ ಮಾಡ್ತಾ ಹೋಗ್ತೀವಿ. ಸ್ವಾಭಾವಿಕವಾಗಿ ನಮ್ಗೇನಾದ್ರೂ ಅಟ್ಯಾಕ್ ಆದಾಗ ಅಥವಾ ನಮ್ಮನ್ನ ಇದ್ ಮಾಡಿದಾಗ ಮನೆಯಲ್ಲಿ ಆತಂಕ ಖಂಡಿತವಾಗ್ಲೂ ಇರುತ್ತೆ. ನಮ್ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಮುಂಚೆ ಆತರದ್ದು ಎಲ್ಲಾರ ಮನೆಯಲ್ಲೂ ಏನಾದ್ರೂ ಕಷ್ಟಗಳ ದಿನಗಳಲ್ಲಿ ಬೇಡ ನೀವು ಹೋಗೋದ್ ಬೇಡ ಅಂತಿದ್ರೆ ನಾವ್ ಇವತ್ತು ಈ ದಿನಗಳನ್ನೇ ನೋಡಕ್ ಆಗ್ತಿರ್ಲಿಲ್ಲ. ನಿಮ್ಮಂತವ್ರ ಆ ಒಂದು ಹೋರಾಟದ ಛಲ, ಆ ಒಂದು ಆಸಕ್ತಿ, ದೇಶಾಭಿಮಾನ ಇದೆಲ್ಲ ಇರೋದಕ್ಕೆ ನಮ್ ದೇಶ ಇಷ್ಟು ಸದೃಢವಾಗಿ ಇರುವಂತದ್ದು. ಹೀಗೆ ನಾವು ನಾ ಹೇಳ್ದೆ ನನಗೆ ಈ ಈ ಆರ್ಗನೈಸೇಷನ್ ಅಲ್ಲಿ ಕೆಲಸ ಮಾಡ್ಬೇಕಾರೆ ನಿಮಗೆ ಈ ತರದ ಏನಾರ ಸಮಸ್ಯೆ ಆದಾಗ ನಮಗೆ ಯಾರಾದ್ರೂ ಹಿಂದ್ಗಡೆ ಬ್ಯಾಕ್ ಬೋನ್ ಆಗು ಅಥವಾ ನಿಮ್ಗೆ ಏನಾರ ಬಲವಾಗಿ ಇದು ಖಂಡಿತವಾಗ್ಲೂ ಖಂಡಿತ ಯಾವುದೇ ಆರ್ಗನೈಸೇಷನ್ ಅಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ನಮ್ ಹಿಂದೆ ತುಂಬಾ ಜನ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಏನಂದ್ರೆ ಅವ್ರು ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು ಇದು, ಆದ್ರೆ ನಮಗ್ ಮಾರಲ್ ಆಗಿ ತುಂಬಾ ಜನ ಸಪೋರ್ಟಿವ್ ಆಗಿರ್ತಾರೆ. ಅವ್ರ ಎಲ್ಲರದ್ದು ಆಸೆ ಏನಂದ್ರೆ ಈ ತರ ಕೆಲಸ ಮಾಡ್ತಾ ಇರ್ಬೇಕಾರೆ ನಿಮಗೆಲ್ಲಾ ತರ ಮಾರಲ್ ಬೇರೆ ತರ ಎಲ್ಲಾ ತರ ಸಪೋರ್ಟ್ ಮಾಡಕ್ಕೆ ಖಂಡಿತ ನಾವೆಲ್ಲರೂ ಖಂಡಿತ ಇರ್ತೀವಿ. ನಾವು ಇದನ್ನ ಒಂದ್ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕಾರೆ ಇನ್ನೂ ಒಂದಷ್ಟು ಯೋಚನೆಗಳನ್ನ ಖಂಡಿತ ಮಾಡೋಣ. ನಿಮಗೇನ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಇವತ್ತು ಪಕ್ಷ, ಆ ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಕೆಲಸ ಮಾಡಿದ್ರೆ ಅವಾಗ ಅವರಿಗೆ ನೀವು ಏನಾಗುತ್ತೆ ಮುಂದೆ ಇನ್ನೊಂದಷ್ಟು ಜವಾಬ್ದಾರಿಗಳನ್ನ ಪಕ್ಷಗಳು ಕೊಡುತ್ತೆ. ನಾವು ಮಾಡಿದಂತ ರೀತಿನ ಗುರುಸುವಂತ ಕಾಲ ಖಂಡಿತ ಬಂದಿದೆ. ಹಿಂದೆ ನಾ ಹೇಳ್ದ್ನಲ್ಲ ಆ ಕಾಲಗಳು ಬದಲಾವಣೆ ಆಗಿ ಈಗ ಒಳ್ಳೆ ದಿನಗಳು ರಾಜಕೀಯ ಕ್ಷೇತ್ರಗಳಲ್ಲೂ ಕೂಡ ಬರೋಂಗಾಗಿದೆ ಅಂತ ನನ್ನ ಅನಿಸಿಕೆ. ಹರೀಶ್ ಒಂದು ಅವಕಾಶ ಕೊಡಿ. ಹರೀಶ್ ಎಸ್ ಹರೀಶ್ ನಮಸ್ಕಾರ ಅರುಣ್ ಸಾಹೇಬ್ರೆ. ಹರೀಶ್ ಕಿಟ್ಟಣ್ಣ ಅವ್ರನ್ನ ರಿಜೈನ್ ಮಾಡಕ್ಕೆ ಅಥವಾ ಒಂದ್ ಫೋನ್ ಮಾಡಿ ಮಾತಾಡ್ಬಿಡಿ ಮಾತಾಡಿ ಸರ್. ಸಾಹೇಬ್ರೆ ನಮಸ್ಕಾರ, ನಾನು ಚಂದ್ರಶೇಖರ್ ಹುಳಿಯಾರು. ನಾನು ಈ ತನಕ ನೋಡಿದೆ ಈ ಕಾರ್ಯಕ್ರಮ ಎಲ್ಲ ನೋಡಿದೆ ಸರ್. ಈಗ ರಾಜಕೀಯ ಕ್ಷೇತ್ರದಲ್ಲಿ ತಾವು ಏನಿಷ್ಟು ವಿಚಾರಗಳನ್ನ ತಿಳಿಸಿದ್ರಿ ನನ್ಗನ್ಸ್ದಂಗೆ, ನಾನು ಒಂದ್ಸರಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೆ, ಅದಾದ್ಮೇಲೆ ಪಟ್ಟಣ ಪಂಚಾಯತಿ ಸದಸ್ಯ ಆಗಿದ್ದೆ. ನನಗೆ ಅನಿಸಿದ್ದು ಮುಖ್ಯ ಏನ್ ಮುಖ್ಯ ಕೇಳಿಲ್ಲ ನಂಗೆ ಸರ್, ನೆಟ್ವರ್ಕ್ ಅದಕ್ಕೂ ಮುಂಚೆ ಪ್ರಭಾಕರ್ ಅವ್ರು ದಾವಣಗೆರೆ ಚಂದ್ರಶೇಖರ್ ಅವ್ರೆ ನಿಮ್ದು ನೆಟ್ವರ್ಕ್ ಸರ್ ರಾಜಕಾರಣ ಮಾಡ್ತೀವಿ ಬೇಸಿಕ್ ಆಗಿ ಗ್ರಾಮಾಂತರ ಮಟ್ಟದಿಂದ ಮನೆ ಮನೆಯಿಂದ ಕೇರಿ ಕೇರಿಯಿಂದ ಬೀದಿ ಬೀದಿಯಿಂದ ನಮ್ಮ ರಾಜಕಾರಣದ ನಮ್ಮ ವರ್ಚಸ್ಸು ಬೆಳಿಬೇಕಾಗಿದೆ. ಅದ್ರಲ್ಲಿ ನೇರವಾಗಿ ನಾವು ಬಹಳ ಸೌಜನ್ಯದಿಂದ ತಾಳ್ಮೆಯಿಂದ ಪ್ರಾಮಾಣಿಕವಾಗಿ ಸೇವಾ ಮನೋಭಾವನ ಗುರುತಿಸ್ಕೊಂತಾ ಬಂದ್ರೆ ನಾವು ಹಂತ ಹಂತವಾಗಿ ಬೆಳೆಯಬಹುದು ಅಂತ ನಾನು ಅದೇ ರೀತಿ ಬೆಳೆದು ಬಂದದ್ದು. ಅದು ಬಹಳ ಮುಖ್ಯ ಒಂದು. ಎರಡನೇದಾಗಿ ರಾಜಕೀಯವಾಗಿ ಮೇಲ್ಮಟ್ಟದಲ್ಲಿ ನಮ್ಮಲ್ಲಿ ಪೈಪೋಟಿ ಬರಬಾರ್ದು ಸರ್. ಯಾಕೆಂದ್ರೆ ಒಂದು ಸಂಘಟಿತ ಸಮಾಜವನ್ನ ನಿಂದನೆ ಮಾಡುವಂತ ಪರಿಸ್ಥಿತಿಯನ್ನ ನಾವು ರಾಜ್ಯದಲ್ಲಿ ಕಳೆದ ಎರಡು ಮೂರು ವರ್ಷದಿಂದ ನೋಡಿದ್ವಿ. ನಾವು ಒಂದು ವ್ಯವಸ್ಥಿತ ಸಮಾಜದ ಮೇಲೆ ಈ ತರದ ಪ್ರತಿಕೂಲ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಮ್ಮ ಜನಾಂಗಕ್ಕೆ ಮುಂದಿನ ಭವಿಷ್ಯದಲ್ಲಿ ಯಾವ ರೀತಿ ನಮಗೆ ಭವಿಷ್ಯ ಸಿಗ್ಬೋದು ಯೋಚನೆ ಮಾಡಿ ಸರ್. ಹಂಗಾಗಿ ನಮ್ಮಲ್ಲಿ ಅವರವರು ಅವರವರ ಪಕ್ಷದಲ್ಲೇ ಬೆಳಕಳ್ಳಿ, ಬಟ್ ತುಳಿಯಂತ ಪರಿಸ್ಥಿತಿ ಬೇಡ. ಒಂದು ಇದು ನನಗೆ ರಾಜಕೀಯವಾಗಿ ಅನಿಸಿದ ಭಾವನೆ. ಎರಡನೇದಾಗಿ ಅಭಿವೃದ್ಧಿ ನಿಗಮದ ವಿಚಾರ ಬಂದಾಗ ಒಂದು ಕೌಶಲ್ಯಾಭಿವೃದ್ಧಿಯ ಪರಿಚಯ ನಮ್ಮ ಜನಾಂಗದವ್ರಿಗಾಗ್ಬೇಕು. ಖಂಡಿತ ಹೌದು ಸರ್. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಹೆಚ್ಚು ಒತ್ತನ್ನ ಕೊಡ್ಬೇಕು. ಈಗ ಏನು ನೀವು 1 ಲಕ್ಷ ರೂಪಾಯಿಯನ್ನ ಕೊಡ್ತಾ ಇದೀರಲ್ಲ ವಿದ್ಯಾಭ್ಯಾಸಕ್ಕೆ ಮತ್ತೆ ಸಣ್ಣ ವ್ಯಾಪಾರಸ್ಥರಿಗೆ, ಅದು ಕನಿಷ್ಠ 5-10 ಲಕ್ಷ ರೂಪಾಯಿಯನ್ನ ಸಣ್ಣ ಕೈಗಾರಿಕೆಗೆ ನಾವು ದಯಮಾಡಿ ಒಂದ್ ವ್ಯವಸ್ಥೆ ಮಾಡ್ಕೊಳ್ಳಿ. ಅದು ಖಂಡಿತ ಖಂಡಿತ ಗೊತ್ತಾಯ್ತು. ಒಂದು ರಾಜಕೀಯ ಕ್ಷೇತ್ರದ್ದು ನನಗೆ ಗೊತ್ತಾಯ್ತು ನೀವು ಹೇಳಿದ್ದು, ಅದನ್ನು ಕೂಡ ನಾವು ಗಮನದಲ್ಲಿಟ್ಟು ಮುಂದಿನ ದಿನಗಳಲ್ಲಿ ಬಹಳ ಡೆಲಿಕೇಸಿ ಅಂತ ಹೇಳ್ತೀವಿ ಆ ತರದ್ದು ವಿಷಯಗಳನ್ನ ಕೂಡ ಹುಷಾರಾಗಿ ನಾವು ಮಾಡೋದನ್ನ ಮಾಡೋಣ. ಎರಡನೇದು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ ಇಂದ ಒಂದು ಕಾರ್ಯಕ್ರಮನೂ ಕೂಡ ಸದ್ಯದ್ರೊಳಗೆ ನಾವು ಮಾಡ್ತೇವೆ. ಸ್ಕಿಲ್ ಡೆವಲಪ್ಮೆಂಟ್ ನಾನು ಹೇಳಿದೆ ಜಾಬ್ ಪೋರ್ಟಲ್ ಮಾಡಬೇಕಾರೆ ಜಾಬ್ ಪೋರ್ಟಲ್ ಜೊತೆಗೆ
ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೇವೆ. ನಾನೀಗ ಹೇಳಿದೆ, ಇದು ಹೊಸದಾಗಿ ಪ್ರಾರಂಭ ಆಗಿದ್ದ ಕೂಸ್ ಇದು ನಮ್ಮ ನಿಗಮ. ಮುಂದಿನ ದಿನಗಳಲ್ಲಿ ಇದು 5 ಲಕ್ಷ 10 ಲಕ್ಷ ಕೊಡಬೇಕು ಅಂತ ಏನಾರ ಆದ್ರೆ, ನಾ ಹೇಳದ್ನಲ್ಲ ಇವತ್ತು 10 ಕೋಟಿ ಹೋದ ವರ್ಷ ಬಂದಿದೆ, ಈ ಸಲ 5 ಕೋಟಿ, ಇನ್ನ ಒಂದು 10 ಕೋಟಿ ತರುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ. ಇದು ಮರುಪಾವತಿ ಮಾಡಿದ್ರೆ, ಇದು 10 ಕೋಟಿ ಇದ್ದಿದ್ದು ನಿಗಮ ಮುಂದಿನ ದಿನಗಳಲ್ಲಿ ಒಂದು 50-60 ಕೋಟಿ ವರ್ಷಕ್ಕೆ ಟರ್ನ್ ಓವರ್ ಮಾಡುವಂತ ಒಂದು ನಿಗಮ ಆಗುತ್ತೆ. 50-60 ಕೋಟಿನ ನಾವು ಸರಿಯಾಗಿ 5 ಲಕ್ಷ 10 ಲಕ್ಷ ನಮ್ಮ ಜನಾಂಗದವರಿಗೆ ಕೊಟ್ರೆ ಖಂಡಿತ ಹೆಲ್ಪ್ ಆಗುತ್ತೆ. ಇದು ಲಾಂಗ್ ವೇ ಟು ಗೋ. ನಾವು ಇದನ್ನ ಬಹಳ ಹುಷಾರಾಗಿ ಪೋಷಣೆ ಮಾಡುವಂತ ಅಗತ್ಯ ಇದೆ ಈ ನಿಗಮಕ್ಕೆ. ಹಾಗಾಗಿ ನಮ್ಮೂರಲ್ಲಿ ಇಲ್ಲಿರುವಂತವ್ರು ಸುಮಾರು ಜನ ಬೇರೆ ಬೇರೆ ಊರವ್ರು ಇದ್ದೀರಾ, ನಮ್ಮೂರಲ್ಲಿ ತಗೊಂಡಂತ ಫಲಾನುಭವಿಗಳ ಲೀಸ್ಟ್ ಅನ್ನು ಕೂಡ ಕೊಡ್ತೇವೆ. ಆ ಊರಲ್ಲಿರುವಂತ ಫಲಾನುಭವಿಗಳು ಸರಿಯಾದ ಸಮಯಕ್ಕೆ ಅವ್ರೇನಾರ ನಿಗಮಕ್ಕೆ ಕಟ್ಟಿದ್ರೆ, ಇದು ನೀವ್ ಹೇಳ್ದಂಗೆ 5-10 ಲಕ್ಷ ತನಕ ನಮ್ಮ ಜನಾಂಗಕ್ಕೆ ಕೊಡುವಂತದ್ದು ನಿಗಮ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ನಮ್ಮ ಲೀಡರ್ಸ್, ನೀವುಗಳು ನಮಗೆ ಸಪೋರ್ಟಿವ್ ಆಗಿ ಇರ್ಬೇಕು. ಖಂಡಿತ ಸರ್. ಸರ್, ನಾನೊಬ್ಬ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಕಳೆದ 25 ವರ್ಷದಿಂದ ನಾನು ತೆಂಗಿನ ನಾರಿನ ಫ್ಯಾಕ್ಟರಿ ಮಾಡ್ತಾ ಇದ್ದೀನಿ. ಅದರಿಂದಲೇ ನಾನು ಡೆವಲಪ್ ಆಗಿದ್ದೀನಿ. ನಾನು ನನ್ನ ಸ್ನೇಹಿತರಿಗೆ ಹೇಳ್ತೀನಿ, ಆ ವಿಚಾರದಲ್ಲಿ ಯಾರಿಗೇನೆ ಬೇಕಾದ್ರೂ ಆ ಇಂಡಸ್ಟ್ರಿನಲ್ಲಿ ನಾನು ಖಂಡಿತ ಸಪೋರ್ಟ್ ಮಾಡ್ತೀನಿ. ನನ್ನ ಇಂಡಸ್ಟ್ರಿ ಏರಿಯಾದಲ್ಲಿ ಒಂದು 100x100 ಸೈಟ್ ಅನ್ನ ಗುಂಪು ಕೈಗಾರಿಕೆ ಏನಾದ್ರು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಯಾರಾದ್ರೂ ಮಾಡಿದ್ರೆ ಆ ನಿವೇಶನ ಒಂದು 5 ವರ್ಷಗಳ ಕಾಲ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ವಿತ್ ಪವರ್ ಅನ್ನ ನಾನು ಕೊಡ್ತೀನಿ ಸರ್. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಚಂದ್ರು. ಹರೀಶ್ ಭಾಸ್ಕರ್, ಕೆನ್ ಐ ಸ್ಪೀಕ್? ಸರ್ ಸರ್ ಒಂದ್ ಸೆಕೆಂಡ್ ಸರ್, ಸಮಯದ ಅಭಾವ ಇರೋದ್ರಿಂದ ಪ್ರಭಾಕರ್ ಸರ್ ಆವಾಗಿಂದ ಕ್ವಶನ್ ಕೇಳ್ತಾನೆ ಇದಾರೆ, ಅದೊಂದು ಪ್ರಶ್ನೆ ಜೊತೆಗೆ ಐ ಥಿಂಕ್ ವಿ ಕ್ಯಾನ್ ಇಟ್ ಸರ್. ಹರೀಶ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಹರೀಶ್. ಸರ್ ಸರ್, ನೆಕ್ಸ್ಟ್ ಹರೀಶ್ ಮಾತಾಡಬಹುದಾ? ಪ್ರಭಾಕರ್ ಸರ್, ಭಾಸ್ಕರ್ ಸರ್, ಯುವರ್ಸ್ ವಿಲ್ ಬಿ ಅವರ್ ಲಾಸ್ಟ್ ಕ್ವಶನ್ ಸರ್. ಹರೀಶ್ ಮಾತಾಡಬಹುದಾ? ಪ್ರಭಾಕರ್ ಸರ್, ನಿಮ್ಮ ಕ್ವಶನ್ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆಯಾ ಸರ್ ಈಗ ರಾಜಕೀಯ ಕ್ಷೇತ್ರದಲ್ಲಿ ನಾನು ನೋಡ್ತಾ ಇದ್ದೀನಿ, ತಾವು ಬಹಳ ಒಳ್ಳೆ ವಿಷಯವನ್ನು ಹೇಳಿದ್ರಿ. ಏನಂದ್ರೆ ಮೌಲ್ಯಾಧಾರಿತ ರಾಜಕೀಯ ಅದು ನಮ್ ಕ್ಯಾಸ್ಟ್ ಅಲ್ಲೇ ಬರುತ್ತೆ. ನಮ್ಮ ವೈಶ್ಯ ಜನಾಂಗ ಎಷ್ಟು ರಾಜಕೀಯ ಕ್ಷೇತ್ರದಲ್ಲಿ ಬರ್ತಾರೋ ಅಷ್ಟು ದೇಶ ಉದ್ಧಾರ ಆಗುತ್ತೆ, ಅದ್ರ ಬಗ್ಗೆ ಎರಡನೇ ಮಾತಾ ಇಲ್ಲ. ಅದಕ್ಕೆ ನಾನೇನ್ ಹೇಳ್ತೀನಿ ಅರುಣ್ ಸರ್, ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕಿದ್ರೆ ಏನೇನು ಮೌಲ್ಯಗಳು ಬೇಕು ಅಂತಕ್ಕಂಥದ್ದು ಒಂದು ಪುತ್ತಿಗೆಯನ್ನ ತಾವು ಅದನ್ನ ಒಂದು ರೆಡಿ ಮಾಡಿದ್ರೆ ಹೊಸ ಹೊಸ ರಾಜಕೀಯ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಭಾಗ. ಎರಡನೇದು, ಇಲ್ಲಿಯವರೆಗೆ ರಾಜಕೀಯ ಕ್ಷೇತ್ರದಲ್ಲಿ ಇರತಕ್ಕಂತಹ ಮುಚ್ಚದ್ದಿಗಳ ಸಂಪೂರ್ಣ ವಿವರಗಳನ್ನ ಒಂದು ವೆಬ್ಸೈಟ್ ಅಲ್ಲಾಗ್ಲಿ ಒಂದು ಪುತ್ತಿಕೆಯಲ್ಲಿ ಆಗ್ಲಿ ಬಿಡುಗಡೆ ಮಾಡಿದ್ರೆ ಅದನ್ನ ಮುಂದೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ, ಒಂದು ಮಾದರಿ ಆಗುತ್ತೆ ಅಂತಕ್ಕಂಥದ್ದು ಒಂದು ನನ್ನ ಒಂದು ಸಲಹೆ ಸರ್. ಎರಡನೇ ಹೇಳಿ ಸರ್. ಎರಡು ಸಜೆಷನ್ ತುಂಬಾ ಚೆನ್ನಾಗಿದೆ, ಖಂಡಿತ ಅದನ್ನ ಮಾಡ್ತೀವಿ. ಈಗಾಗ್ಲೇ ಯೋಚನೆ ಮಾಡಿದೀವಿ. ನಾನು ಅವಾಗ್ಲೇ ಫಸ್ಟ್ಗೆ ನೀವ್ ನೋಡಿರ್ಬೋದು, ನಾ ಒಂದಷ್ಟು ಹೆಸರುಗಳನ್ನ ಹೇಳ್ದೆ. ಈ ಪ್ರತಿ ಜಿಲ್ಲೆಯಲ್ಲೂ ಈ ತರ ನಮ್ ಏನ್ ಮುತ್ಸದಿಗಳು ಹಿಂದೆ ಎಲ್ಲ ಕೆಲಸ ಮಾಡಿದ್ರು ಅವ್ರದೆಲ್ಲ ಅಂತವರೆಲ್ಲ ನಾವು ಹೊಸ ಹೊಸ ರಾಜಕೀಯ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರಿಗೆ ಒಂದು ಭಾವನೆಗಳು ಬರುತ್ತೆ, ಯಾಕೆ ನಾವು ರಾಜಕೀಯ ಕ್ಷೇತ್ರಕ್ಕೆ ಓಲಿ ಸೇವಾ ಮನೋಭಾವನೆ ಅಂತ ಹೇಳಿ ಅವರು ಮನಸ್ಸಲ್ಲಿ ದೃಢ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶ. ಎರಡನೇದು ಸರ್, ಅರುಣ್ ಸರ್, ಅಭಿವೃದ್ಧಿ ನಿಗಮದಡಿಯಲ್ಲಿ ನಾನೀಗ ಆಲ್ರೆಡಿ ನೋಡ್ತಾ ಇದ್ದೇನೆ, ಬಹಳ ಒಳ್ಳೆ ಕೆಲಸ. ಆದ್ರೆ ಅದು ಸರಳೀಕರಣವಾಗಬೇಕು ಅಂತದ್ದು ನನ್ನ ಒಂದು ಭಾವನೆ. ಏನಂದ್ರೆ ಏನರು ಈಗ ಸಾಲಗಳನ್ನು ತಗೊಳ್ತಾ ಇದಾರೆ, ನಾನು ಈಗ ನಿಮ್ಗಲ್ಲಿ ಆಲ್ರೆಡಿ ಒಂದು ಕನ್ನಡದಲ್ಲಿ ಕಳಿಸಿದೀನಿ, ಏನಂದ್ರೆ ನಾವು ವ್ಯಾಪಾರಸ್ಥರನ್ನ ಗುರುತು ಮಾಡಬೇಕು. ಫಸ್ಟ್ ವ್ಯಾಪಾರಿಗಳನ್ನು ಗುರುತು ಮಾಡಬೇಕು, ಹೊಸ ವ್ಯಾಪಾರಸ್ಥರನ್ನು ಗುರುತು ಮಾಡಬೇಕು. ಗುರುತು ಮಾಡಿ ಬಹಳ ಪೂರ್ವಭಾವಿ ತಯಾರಿಕೆ ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟು ಅದು ನಿಖರವಾಗಿ ಆ ವ್ಯಾಪಾರಕ್ಕೆ ಹೋಗುವಂತ ಪ್ರಯತ್ನ ದಯವಿಟ್ಟು ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ನೀವು ತೆಗೆದುಕೊಂಡಂತ ನಿರ್ಧಾರಗಳು ಆಕಾಶ ಮಟ್ಟದಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ನಂದು ಒಂದು ಸಲಹೆ. ಖಂಡಿತ ಕಾಲ್ ಸೆಟ್ ಮಾಡಿರ್ತೀವಿ, ಹಾಗಾಗಿ ಲಾಸ್ಟ್ ಕ್ವಶನ್ ಆಗಿ ಭಾಸ್ಕರ್ ಬೈಸಾನಿ ಅವ್ರದ್ದು ತಗೊಂತ ಇದೀವಿ ಸರ್. ದಯವಿಟ್ಟು ಎಲ್ಲರಲ್ಲೂ ವಿನಂತಿಸ್ತೇನೆ. ಭಾಸ್ಕರ್ ಸರ್, ಸರ್ ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ಥ್ಯಾಂಕ್ ಯು. ಎಲೆಕ್ಷನ್ ವಿಚಾರದಲ್ಲಿ ಒಂದು, ಎರಡನೇದು ಅಲ್ಲ, ನಾನು ಐ ಆಮ್ ಎ ವೆಂಡರ್ ಫಾರ್ ಎಲೆಕ್ಷನ್ ಕಮಿಷನ್, ಐ ಪ್ರಿಂಟ್ ಬಿಯಾಂಡ್ ದಟ್. ಸರ್, ಈಗ ತುಂಬಾ ನಾವು ಎಂಟರ್ಪ್ರಿನರ್ಶಿಪ್ ಗೆ ನಾವು ನಮ್ಮ ಮಕ್ಕಳು ಈಗ ಜನರೇಷನ್ ಏನಿದೆ, ಅಯ್ಯೋ ವ್ಯಾಪಾರನ ಬೇಡಪ್ಪ, 1 ಲಕ್ಷ ಸಂಬಳಕ್ಕೆ ಹೋಗಕ್ ರೆಡಿ, ಅಪ್ಪಂದ 50 ಕೋಟಿ ಬಿಸ್ನೆಸ್ ಇದ್ರು ಮಾಡಕ್ ರೆಡಿ ಇಲ್ಲ, ಮಾಡಕ್ ರೆಡಿ ಇಲ್ಲ. ಅದನ್ನ ನಾವು ಒಂಚೂರು ಏನಾದ್ರೂ ಮಕ್ಕಳಿಗೆ ಕಲ್ಟಿವೇಟ್ ಏನಾದ್ರೂ ಒಂದು ಸಾಮ್ರಾಜ್ಯ ಒಂದ್ ಲಕ್ಷಕ್ ಬೇರೆ ಕಡೆ ಜೀತಕ್ಕೆ ಹೋಗ್ತಾರೆ ಮಕ್ಕಳು, ಆ ಲೆವೆಲ್ ಅಲ್ಲಿ ಇದೀವಿ ನಾವೀಗ. ಅಂದ್ರೆ ಅದು ವ್ಯಾಪಾರ ಮಾಡದೆ ತಪ್ಪು ಅನ್ನೋ ಲೆವೆಲ್ಗೆ ಮಕ್ಕಳಿಗೆ ಬಿಲ್ಡ್ ಆಗ್ತಾ ಇದೆ, ಮೇ ಬಿ ರೈಟ್ ರಾಂಗ್.
ಅದು ಒಂದ್ ಕನ್ಸರ್ನ್. ಎರಡನೇದು ಸರ್, ಈಗ ಅಭಿವೃದ್ಧಿ ನಿಗಮ ಈಗ ಸ್ಟಾರ್ಟ್ ಆಗಿದೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಇದ್ರ ಜೊತೆಗೆ ಎಂಟರ್ಪ್ರಿನರ್ಶಿಪ್ಗೆ ಬೇಸಿಕಲಿ ಈಗ ನೋಡಿ ಎಂ ಎಸ್ ಎಂಇ ಇದೆ, ತುಂಬಾ ಸ್ಕೀಮ್ಸ್ ಇದೆ, ಅರ್ಧ ದುಡ್ಡು ಮುಕ್ಕಾಲ್ ದುಡ್ಡು ವಾಪಸ್ ಹೋಗುತ್ತೆ, ನನಗಿಂತ ಚೆನ್ನಾಗಿ ನಿಮಗ್ ಗೊತ್ತು. ಎನ್ ಎಸ್ ಎಸ್ ಇಂತ ಇದೆ, ತುಂಬಾ ಒಳ್ಳೆ ಇದು. ನಾವ್ ಯಾವ್ದಾರ ಟೆಂಡರ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಗೆ ಈ ಪ್ರೊಕ್ಯೂರ್ಮೆಂಟ್ ಅಲ್ಲಿ ಫೀಸೇ ಇರಲ್ಲ, ಇಎಂಡಿ ಕಟ್ಟದೇ ಬೇಕಾಗಲ್ಲ, ಎಷ್ಟು ಟೆಂಡರ್ ಬೇಕಾದ್ರೂ ಅಪ್ಲೈ ಮಾಡಬಹುದು. ಈ ತರ ಬಿಸ್ನೆಸ್ ಮೆನ್ಸ್ ಗೆ ಹೆಲ್ಪ್ ಆಗತ್ತರ, ಸ್ಪೆಷಲಿ ಕಮ್ಯುನಿಟಿಗೆ ಅವೇರ್ನೆಸ್. ಸಿ, ನಮ್ದ್ರಲ್ಲಿ ಏನಾಗ್ಬಿಟ್ಟಿದೆ, ನಾನ್ ಅಬ್ಸರ್ವ್ ಮಾಡ್ದಂಗೆ ಅವೇರ್ನೆಸ್ ತುಂಬಾ ಕಡಿಮೆ ಕೆಲವು ವಿಚಾರದಲ್ಲಿ. ಕೆಲವ್ರಿಗೆ ಗೊತ್ತು, ಗೊತ್ತಿರೋರು ಅಷ್ಟೇ ಯೂಸ್ ಮಾಡ್ಕೋತಾರೆ. ನಂದು ಆಫೀಸ್ ಓಪನ್ ಮಾಡಿ 24 ವರ್ಷ ಆಯ್ತು, ಈಗ ಈ ವರ್ಷ ನಾನು ಎನ್ ಎಸ್ ಐ ಸಿ ರಿಜಿಸ್ಟರ್ ಮಾಡ್ಕೊಂಡೆ, ಇಷ್ಟು ವರ್ಷ ನಮ್ಗೆ ಅದು ಗೊತ್ತೇ ಇರಲಿಲ್ಲ, ಮಾಡಬೇಕು ಅಂತ ಅವೇರ್ನೆಸ್ ಇರಲಿಲ್ಲ, ಮಾಡಬಾರ್ದು ಅಂತ ಏನೋ ಒಂದು ಬಿಸ್ನೆಸ್ ಮೀನ್ಸ್ ಹೆಲ್ಪ್ ಸರ್. ಎಸ್ ಸರ್, ಎಸ್ ಸರ್, ನನ್ ಎರಡು ಕ್ವಶನ್ ಗೊತ್ತಾಯ್ತು. ಏನಂದ್ರೆ, ಒಂದು ನಮ್ಮ ಮಕ್ಕಳು ನಮ್ ಮುಂದಿನ ದಿನಗಳಲ್ಲಿ ನಾವೇನು ನಮ್ದೊಂದು ಎಂಪೈರ್ ಅನ್ನು ಬಿಲ್ಡ್ ಮಾಡಿರ್ತೀವಿ ಅದನ್ನ ಬಿಟ್ಟು ಅವರು ಎಸಿ ಚೇಂಬರ್ ಅಲ್ಲಿ ಇನ್ಯಾರ್ದೋ ಕೈ ಕೆಳಗಡೆ ಕೆಲಸ ಮಾಡಕ್ಕೆ ರೆಡಿ ಇರ್ತಾರೆ ಅನ್ನೋಂತ ಮನೋಭಾವ, ಅದು ಪ್ರಯತ್ನಗಳು ಆಗ್ಬೇಕಾಗಿರೋದು ನಮ್ ನಮ್ ಮನೆಗಳಲ್ಲೇ. ಏನಾಗುತ್ತೆ, ನಾವು ತುಂಬಾ ಕಡೆ ಏನ್ ನೋಡ್ತೀವಿ ಅಂದ್ರೆ, ತಾತ ವ್ಯಾಪಾರ ಮಾಡ್ತಾ ಇದ್ರು, ಅಪ್ಪ ವ್ಯಾಪಾರ ಮಾಡ್ತಿದ್ದಾರೆ, ನಾನು ನೆಕ್ಸ್ಟ್ ಹೋಗೋದಕ್ಕೆ ನನಗೆ ಇಂಡಿಪೆಂಡೆನ್ಸ್ ಇಲ್ಲ ಅಂತ ಈಗಿನ ಜನರೇಷನ್ ಕೇಳುವಂಥದ್ದು. ಆಮೇಲೆ ನಾವು ಅವರಿಗೆ ಜವಾಬ್ದಾರಿಗಳನ್ನ ಸಣ್ಣ ಏಜ್ ಅಲ್ಲಿ ಕೊಡೋದಿಲ್ಲ, ಒಂದು ಏಜ್ ಆದ್ಮೇಲೆ ಅವರಿಗೆ ಜವಾಬ್ದಾರಿಗಳನ್ನ ಕೊಡ್ಬೇಕು. ಇವತ್ತಿನ ಏನು ಡಿಜಿಟಲೈಸೇಷನ್, ಅದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ರೆ ನಮ್ ಜೊತೆನೆ ಉಳಿತಾರೆ. ಇನ್ನೊಂದು ಪ್ರಮುಖವಾಗಿ ಆಗ್ಬೇಕಾಗಿರೋದು ಏನು ಅಂದ್ರೆ, ನಾವು ಯಾವತ್ತು ನಮ್ಮ ವ್ಯಾಪಾರನ ಕೀಳರಿಮೆಯಾಗಿ ನೋಡುವಂತದನ್ನ ನಮ್ಮ ಮನೆಗಳಲ್ಲಿ ಆಗಬಾರ್ದು. ಬೆಳಿಗ್ಗೆ ಹೋದ್ರೆ ರಾತ್ರಿ ಬರ್ತಾರೆ, ನಿಮ್ಮಪ್ಪ ನೋಡು ಈಗ ಅಂಗಡಿ ಮಾಡಿದ್ರೆ ಹಿಂಗೆ ಅಂತ ಹೇಳೋ ಅಂತ ಮನೋಭಾವ ಹೆಂಗಸರಲ್ಲಿ ಮೂಡಬಾರ್ದು. ಅದನ್ನ ನಾವ್ ಯಾವಾಗ್ಲೂ ಅದನ್ನ ಹೇಳ್ದೆ, ನಮ್ ವ್ಯಾಪಾರ ಸ್ಥಾನ ಒಂದು ದೇವಸ್ಥಾನ ರೀತಿಲಿ ಅದನ್ನ ಗೌರವಿಸಿದ್ರೆ ನಮ್ಮ ಮಕ್ಕಳು ನಮ್ ಜೊತೆಗೆ ನೆಕ್ಸ್ಟ್ ನಮ್ಮ ವ್ಯಾಪಾರ ನೋಡಕ್ಕೆ ಖಂಡಿತವಾಗ್ಲೂ ಬರ್ತಾರೆ. ಒಂದು ಅವರಿಗೆ ಬೇಗ ಜವಾಬ್ದಾರಿ ಕೊಡುವಂಥದ್ದು, ಯಾಕಂದ್ರೆ ಈಗಿನ ಜನರೇಷನ್ನು ನಾವು ನೋಡಿದಂಥದ್ದು, ನಾವು 25-30 ವರ್ಷಗಳ ಹಿಂದೆ ನೋಡಿದಂಥದ್ದು, ಈಗಿನ ಜನರೇಷನ್ ಬಹಳ ಸ್ಪೀಡ್ ಇದೆ, ಬಹಳ ಬೇಗ ಅರ್ಥ ಮಾಡ್ಕೊಂತಾರೆ. ನಾವು ಅವಕಾಶಗಳು ಕೊಡ್ಲಿಲ್ಲ ಅವರಿಗೆ ಅಂದ್ರೆ ಬಹಳ ಬೇಗ ಶಿಫ್ಟ್ ಆಗೋವಂಥದ್ದನ್ನ ಆಗುತ್ತೆ. ಇದು ಒಂದು ಭಾಗ. ಎರಡನೇದು ನೀವು ಹೇಳ್ದಂಗೆ ಅವೇರ್ನೆಸ್. ಅವೇರ್ನೆಸ್ ಬಗ್ಗೆನೆ ಕೂಡ ನಾನು ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೇನೆ. ನಾನು ಎಲ್ಲೋದ್ರೂ ಒಂದೇ ಹೇಳೋದು, ನಮ್ಮ ಸರ್ಕಾರದ ಯೋಜನೆಗಳು ಏನಿಗಿದೆ, ಸರ್ಕಾರದ ಯೋಜನೆಗಳು 2014 ತನಕ, ನಾನು ಬೇರೆ ಏನು ಯಾವ್ದೇ ಪಕ್ಷ ಗಿಕ್ಷ ಹೇಳಲ್ಲ, 14 ತನಕ ಯೋಜನೆಗಳು ಯಾವುದೇ ಮನೆಗೆ ತಲುಪ್ತಿರ್ಲಿಲ್ಲ. ಇವತ್ತು ಎಲ್ಲ ಯೋಜನೆಗಳು ಮನೆಗೆ ತಲುಪುವಂತ ರೀತಿಲಿ ಆಗ್ತಾ ಇರುವಂತದ್ದು, ಮತ್ತೆ ಅದ್ರ ಬಗ್ಗೆ ತಿಳುವಳಿಕೆ ಆಗ್ತಾ ಇರುವಂತದ್ದು, ನಾವು ಒಂದಷ್ಟು ಅವೇರ್ನೆಸ್ ಅನ್ನ ಮಾಡುವಂತದ್ದು ಕೆಲಸಗಳನ್ನು ಕೂಡ ಆನ್ಲೈನ್ ಟ್ರೈನಿಂಗ್ ಈ ತರದನ್ನ ಕೂಡ ನಾವು ಪ್ರಯತ್ನಗಳನ್ನ ಮಾಡ್ತೀವಿ. ಸದ್ಯದ್ರೊಳಗೆ ಈ ಎಂ ಎಸ್ ಎಂಇ ಬಗ್ಗೆನೆ ನಾನು ನಮ್ಮ ಮುರಳೀಧರ್, ನಮ್ಮ ಎಫ್ ಕೆ ಸಿ ಸಿ ಐ ಮಾಜಿ ಅಧ್ಯಕ್ಷ, ನಾ ಶಿವಮೊಗ್ಗದಲ್ಲಿ ಒಂದು ಪ್ರಯತ್ನ ಮಾಡಿದೆ. ಸಾರಿ, ಈ ರಿಸರ್ವೇಶನ್ ಆನ್ ಮೆಡಿಕಲ್ ತುಂಬಾ ಜನ ಗೊತ್ತಿಲ್ಲ. 15 ಬಿಟ್ಟು 5 ಕಾಲೇಜ್ ಇದೆ ಕರ್ನಾಟಕದಲ್ಲಿ ಮೆಡಿಕಲ್ ಬಗ್ಗೆ, ಅದನ್ನ ಸ್ವಲ್ಪ ಅವೇರ್ನೆಸ್ ಮಾಡಿ ಸರ್. 15G ನಲ್ಲಿ ನಿಮ್ಗೆ ರಿಸರ್ವೇಶನ್ ಫಾರ್ ತೆಲುಗು ಮೈನಾರಿಟಿ ಬರುತ್ತೆ. ವಿ ಕಮಾಂಡರ್ ದಟ್ ಒಬ್ಟೈನ್ ದಟ್ ಫೆಸಿಲಿಟಿ, ಅದಕ್ಕೆ ದಯವಿಟ್ಟು ಅದೊಂದು ಅವೇರ್ನೆಸ್ ಮಾಡಿ ಸರ್. ತುಂಬಾ ಜನ ಮಕ್ಕಳು ಗೊತ್ತಿಲ್ಲ ಮೆಡಿಕಲ್ ಸರ್. ಮೆಡಿಕಲ್ ಸೀಟ್ ಬಗ್ಗೆ ಮೈನಾರಿಟಿ ಯಾವ ಕಾಲೇಜ್ಗಳಿದೆ ಅಲ್ಲಿ, 5 ಮೆಡಿಕಲ್ ಕಾಲೇಜ್ ಏನಿದೆ ಸ್ಟೇಟ್ ಅಲ್ಲಿ, ಅಲ್ಲಿ ನಮಗೆ ಇದೆ ಅವಕಾಶ ಇದೆ. ಅದನ್ನು ಸ್ವಲ್ಪ ಎಲ್ಲೆಲ್ಲಿದೆ ಅನ್ನೋದನ್ನ ನಾ ಲೀಸ್ಟ್ ಅನ್ನ ಎಲ್ಲರಿಗೂ ನಮ್ಮ ಸಮಾಜದವರಿಗೂ ಕಳಿಸುವಂತದನ್ನು ಕೂಡ ಆಗುತ್ತೆ. ಅದಕ್ಕೆ ಅಪ್ಲಿಕೇಶನ್ ಹೆಂಗ್ ಹಾಕ್ಬೇಕು ಅನ್ನೋದ್ರು ಸರ್, ಈಗಿನ ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಇರುವಂತ ನಮ್ಮ ಮಕ್ಕಳು ಯಾರ್ಯಾರು ಮೆಡಿಕಲ್ಗೆ ಹೋಗ್ತಾರೆ ನಾನು ಬಹಳ ಸಲ ಹೇಳ್ತೀನಿ. ಒಂದು, ತಂದೆ ತಾಯಿಗಳು ಅವ್ರ ಜವಾಬ್ದಾರಿನೂ ಇದೆ, ಅವ್ರು ಏನ್ ಮಾಡ್ಬೇಕು ಹೆಂಗೆ ಅದನ್ನ ಅವೇಲ್ ಮಾಡ್ಬೇಕು ಅನ್ನೋಂಥದ್ದು. ಇನ್ನೊಂದು, ನಮ್ಮವರಿಗೆ ಆದಷ್ಟು ವೈ ಅನ್ನೋಂಥದ್ದನ್ನ ಅಂದ್ರೆ ಗೂಗಲ್ ಮಾಡಿ ಕೇಳೋ ಅಂಥದ್ದನ್ನ, ನನಗೇನೇನು ಅವಕಾಶಗಳಿದೆ ಅದನ್ನ ಅದು ಆದಷ್ಟು ಅವ್ರು ಮಾಡಿದ್ರೆ ಏನಾಗುತ್ತೆ, ಯಾವ ಕಾಲೇಜಲ್ಲಿ ಹೆಂಗೆ ನಿಂತಿದೆ, ಯಾವ ಕಾಲೇಜಲ್ಲಿ ಲಾಸ್ಟ್ ಇಯರ್ ಯಾ ನಮ್ಮ ಕ್ಯಾಟಗರಿಗೆ ಎಷ್ಟು ರ್ಯಾಂಕಿಂಗ್ಗೆ ನಿಂತಿದೆ ಅದನ್ನು ಕೂಡ ಗೊತ್ತಿರಲ್ಲ. ಅದನ್ನೊಂದಷ್ಟನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತ ಅದು ಹೆಲ್ಪ್ ಆಗುತ್ತೆ. ನೀವು ಹೇಳ್ದಂಗೆ ಯಾರ್ಯಾರು ಮೆಡಿಕಲ್ಗೆ ಹೋಗುವಂಥವ್ರಿದೆ ಆ 5 ಕಾಲೇಜ್ ಪಟ್ಟಿ ಜೊತೆಗೆ ಅಲ್ಲಿ ನಮಗೆ ಹೆಂಗ್ ಅವಕಾಶ ಯಾವ ರೀತಿ ಅದನ್ನ ಅಪ್ಲೈ ಮಾಡಬೇಕು ಖಂಡಿತ ಮುಂದಿನ ದಿನಗಳಲ್ಲಿ. ನಾನು ಫುಲ್ 5 ವರ್ಷದ ಅನಾಲಿಸಿಸ್ ಮಾಡಿಟ್ಟಿದ್ದೀನಿ ಸರ್, ಐ ಕ್ಯಾನ್ ಹೆಲ್ಪ್ ಯು. ಪ್ಲೀಸ್ ಶೇರ್ ದಟ್, ಅದು ನಮಗೆ ಶೇರ್ ಮಾಡಿ. ಹರೀಶಿಗೆ ಕೊಟ್ರೆ ನಾನು ಅದನ್ನ ನಮ್ಮವರಿಗೆಲ್ಲರನ್ನು ತಲ್ಸೋ ಅಂತದನ್ನ ಖಂಡಿತ. ಸರ್ ಸರ್ ಸರ್, ಬೇಸಿಕ್ ಆಗಿ ಅದಕ್ಕೊಂದು ವ್ಯವಸ್ಥೆ ಬೇಕು. ಏನಂದ್ರೆ, ನಾವು ಶಾಲೆಗೆ ಸೇರುವಾಗ ದಾಖಲಾತಿ ಇದೆಯಲ್ಲ, ಅಲ್ಲಿ ಮದರ್ ಲ್ಯಾಂಗ್ವೇಜ್ ಅಂತ ತೆಲುಗು ಅಂತ ಬರ್ಸಿದ್ರೆ ಮಾತ್ರ ಅದ್ರಲ್ಲಿ ಅವಕಾಶ.
ಅದು ನಾವ್ ಇವತ್ ಮಕ್ಕಳ ನೇಮ್ ಸೇರಿಸ್ತೀವಿ ಅದ್ರಲ್ಲಿ ನಮ್ಮ ಮದರ್ ಲ್ಯಾಂಗ್ವೇಜ್ ತೆಲುಗು ಅಂತೇಳಿ ನಾವು ನೋಟ್ ಮಾಡಿಸ್ಬೇಕು. ಹಂಗಿದ್ರೆ ಮಾತ್ರ ಐದು ಕಾಲೇಜಲ್ಲಿ ಅಥವಾ ಏನು ಭಾಷಾ ಅಲ್ಪಸಂಖ್ಯಾತರಿಗೆ ಸಿಗುವಂತ ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ನಮ್ಮ ಅಡ್ಮಿಷನ್ ಟಿಕೆಟ್ ಅಂದ್ರೆ ಅಡ್ಮಿಷನ್ ರೆಕಾರ್ಡ್ಸ್ ಅಲ್ಲಿ ನಾವು ಒಂದೇ ಕ್ಲಾಸ್ಗೆ ನಮ್ಮ ಮಕ್ಕಳನ್ನ ಸೇರಿಸಬೇಕಾದ್ರೆ ನಮ್ಮ ತೆಲುಗು ಮಾತ್ರ ಅದು ಬೇಸಿಕ್ ಆಗಿ ಆಗ್ಬೇಕು. ಅವರು ಎಸ್ ಎಲ್ ಸಿ ಹೋಗಿರೋರು ಇವತ್ತು ಸರ್ ಇಲ್ಲಿ ಸಮಯದ ಅಭಾವ ಇರೋ ಕಾರಣದಿಂದ ಇದೇ ಕಾರ್ಯಕ್ರಮ ಇನ್ನೊಂದು ದಿನ ಮತ್ತೆ ಮಾಡ್ತೇವೆ. ಇಲ್ಲ ಒಂದೇ ನಿಮಿಷ ಏನಪ್ಪ ಅಂದ್ರೆ ಎಲ್ಲಾರ್ಗೂ ಈ ತರ ಮಾತಾಡೋದಿಕ್ಕೆ 15 ದಿವಸಕ್ಕೂ ತಿಂಗಳಿಗೂ ಒಂದೊಂದು ಮೀಟಿಂಗ್ ಕೊಟ್ರೆ ದಯಮಾಡಿ ಎಲ್ಲ. ಖಂಡಿತ ಸರ್, ಖಂಡಿತ ಸರ್. ಅರುಣ್ ಸರ್ ಅರುಣ್ ಸರ್ ನಿಮ್ ಮಾಡಿದಾಗ ನಮ್ಗೆ ಅನುಕೂಲ ಆಗುತ್ತೆ ಸರ್. ಎಷ್ಟೋ ವಿಚಾರ ನಿಮಗ್ ಗೊತ್ತಿರ ನನಗ್ ಗೊತ್ತಿರ. ಯಶವಂತ್ ಅವ್ರೆ, ನಾಗ ಅವ್ರೆ, ಅಕೌಂಟ್ ಆಟೋಮೆಟಿಕ್ಲಿ ಡಿಲೀಟ್ ಆಗುತ್ತೆ ಅದಕ್ಕೂ ಮುಂಚೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್. ನಾವು ಇದು ಈ ಕಾರ್ಯಕ್ರಮನ ಮುಂದೊಂದು ದಿನ ಮತ್ತೊಮ್ಮೆ ಪ್ಲಾನ್ ಮಾಡ್ತೇವೆ. ನಮ್ದೊಂದು ಎರಡು ಸಣ್ಣ ಕ್ವಶನ್ ಗಳಿತ್ತು ಸರ್ ಅಷ್ಟೇನೆ. ಪ್ರೈವೇಟ್ ಆಗಿ ನಿಮ್ ಹತ್ರ ಮಾತಾಡೋ ಸುನಿಲ್ ದಯವಿಟ್ಟು ಅರ್ಥ ಮಾಡ್ಕೊ, ಪರ್ಸನಲ್ ಆಗಿ ತಗೊಂತೀನಿ. ಓಕೆ ಸರ್. ಅರುಣ್ ಸರ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಹಾಸ್ಪಿಟಲ್ ಚೇರ್ಮನ್ ಆದಂತ ಶ್ರೀನಿವಾಸ್ ಗುಪ್ತಾ ಅವರು ಲಾಸ್ಟ್ ಟೈಮ್ ಮಾತಾಡಕ್ ಇಷ್ಟಪಡ್ತಾರೆ. ಎಸ್ ಸರ್. ಶ್ರೀನಿವಾಸ್ ಸರ್ ಮ್ಯೂಟ್ ಮಾಡಿ, ಬೇರೆಯವ್ರದೆಲ್ಲ ಏನು ಕೇಳಿಸ್ತಾನೆ. ಶ್ರೀನಿವಾಸ್ ಅನ್ಮ್ಯೂಟ್ ಮಾಡಿ ಸರ್. ಐ ಥಿಂಕ್ ದೇರ್ ಇಸ್ ಸಮ್ ಡಿಸ್ಟರ್ಬೆನ್ಸ್ ಇನ್ ಶ್ರೀನಿವಾಸ್ ಗುಪ್ತಾ ಸರ್ ಅವ್ರದ್ದು. ಇವಾಗ ಸಮಯ 1:30 ಆಗಿದೆ. ಇವಾಗ ಕೇಳಿಸುತ್ತಾ? ಎಸ್ ಸರ್, ಎಸ್ ಸರ್, ಕೇಳುತ್ತೆ ಕೇಳುತ್ತೆ. ಅರುಣ್ ಜಿ ಅವರೇ, ಬಹಳ ಧನ್ಯವಾದಗಳು. ನಿಮ್ ಜೊತೆ ಒಂದು ಸಂವಾದದಲ್ಲಿ ನೀವು ನಮ್ ಜೊತೆ ಪಾಲ್ಗೊಂಡಿದ್ದಕ್ಕೆ ವಾಸವಿ ಟ್ರಸ್ಟ್ ಮಾಸ್ವಿ ಹಾಸ್ಪಿಟಲ್ ಪರವಾಗಿ ಬಹಳ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೀನಿ. ಎಷ್ಟು ವಿಚಾರ ತಿಳಿಸಿದೀರಾ ಅಂದ್ರೆ ಈ 1:30 ಗಂಟೆ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಿಮ್ಮ ಹರೀಶ್ ಅವ್ರು ಹೇಳಿದ್ಮೇಲೆ ಗೊತ್ತಾಗುತ್ತೆ ನಾವು 1:30 ಗಂಟೆ ನಿಮ್ ಜೊತೆ ಸಂವಾದದಲ್ಲಿ ಇದ್ವಿ ಅಂತ. ಬಹಳ ವಿಚಾರ ತಿಳಿಸಿದ್ರಿ. ಮುಂದಿನ ದಿನಗಳಲ್ಲಿ ನಿಮ್ ಜೊತೆನೆ ನಮ್ಗೆ 1 ದಿವಸ ಬೇಕು ಅನ್ನಿಸ್ತಾ ಇದೆ. ಅಷ್ಟು ವಿಚಾರಗಳು ಇದೆ ನಿಮ್ಮ ತಲೆಯಲ್ಲಿ, ಅಷ್ಟು ನಮ್ಗೆ ಪ್ರೇರಣೆಪಣದ ವಿಷಯಗಳು ತಿಳಿಸ್ತಾ ಇದ್ದೀರಾ. ಬಹಳ ಧನ್ಯವಾದಗಳು. 1% ಇದ್ರು 30% ಕೆಲಸ ಮಾಡ್ತೀವಿ ಅಂತ ಒಂದು ನಮ್ಗೆ ಧೈರ್ಯ ಕೊಟ್ಟು ನಿಮ್ಮ ಮನಸ್ಸುಗಳನ್ನ ತಿಳಿಸಿದ್ದೀರಾ. 30 ವರ್ಷ ಕಾದು ಅಪೇಕ್ಷೆ ಪಡಬೇಕು ರಾಜಕೀಯದಲ್ಲಿ. ಸೇರ್ಕೊಂಡ ತಕ್ಷಣ ಏನು ಆಗಲ್ಲ, ಕಾಯ್ಬೇಕಾಗುತ್ತೆ. 1 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, ಹೇಗ್ ಕಾಯ್ಬೇಕು ಅನ್ನೋದನ್ನ ತಿಳಿಸಿದ್ರ. ಬಹಳ ಧನ್ಯವಾದಗಳು. ನಿಗಮದ ಹಲವಾರು ಯೋಜನೆಗಳನ್ನು ಎಲ್ರಿಗೂ ತಿಳಿಸಿದ್ರಿ. ನಾವು ಕೆಲವರಿಗೆ ತಿಳಿಸಿ ಇದನ್ನ ಇದ್ರ ಉಪಯೋಗ ಪಡ್ಕೊಳ್ಳಕ್ಕೆ ಅವ್ರಿಗೆ ಪ್ರೇರಣೆ ಮಾಡ್ತೀವಿ. ಮತ್ತು ಸ್ವಯಂ ಉದ್ಯೋಗ ಸಾಲದ ತಿಳಿಸಿದ್ರಿ, ಬಹಳ ಸಂತೋಷ ಆಯ್ತು. ಎಕನಾಮಿಕ್ ವೀಟೋ ಸೆಕ್ಷನ್ ಬಗ್ಗೆ ತಿಳಿಸಿದ್ರಿ, ಹಲವಾರು ವಿಚಾರಗಳು ತಿಳಿಸಿದ್ರ. ಎಲ್ಲಾ ವಿಚಾರಗಳಿಗೂ ಧನ್ಯವಾದಗಳು ಅರುಣ್ ಜಿ. ಮುಂದಿನ ದಿನಗಳಲ್ಲಿ ಬೆಂಗಳೂರು ಬಂದಾಗ ದಯವಿಟ್ಟು ನಾವು ನಿಮ್ ಜೊತೆ ಸೇರ್ಕೊಂಡು ಒಂದ್ ಸ್ವಲ್ಪ ಸಂವಾದ ಮಾಡ್ಬೇಕು ಅಂತಿದ್ವಿ. ಕೂಡಲೇ ತಿಳಿಸಿ ಎಲ್ಲರ ಪರವಾಗಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಗ್ರೇಟ್ ಆಪರ್ಚುನಿಟಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ಇರಲಿ. ನಾವೆಲ್ಲರೂ ಒಟ್ಟುಗೂಡಿ ಈ ಸಮಾಜದಲ್ಲಿ ಬದಲಾವಣೆಗಳನ್ನ ಖಂಡಿತ ಮಾಡೋಣ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಆಯೋಜಕರಿಗೆ ಮತ್ತು ಅರುಣ್ ಸರ್ ಅವರಿಗೆ, ಕರ್ನಾಟಕದ ಸಮಸ್ತ ಆರ್ಯವೈಶ್ಯ ಜನಾಂಗದ ಪರವಾಗಿ ಧನ್ಯವಾದ. ಧನ್ಯವಾದ ಸರ್.